नमस्कार नमेल वीक्षक मुखामुखी कार्यक्रम के वीक्षक प्रसक्त दिनमान सरकारी उद्यम खासगीकरण सरकारी संस्थे खासगीकरण बहुत अव्याहत नड़ता है। अदक्के पूर्वभावी सिद्धते कूड़ा आरंभगू कूड़ा बंडवाड़शाही परवा निटली व्यवस्थे हज्जयन इतने इदर पर्याय कंपन बे मोदल आलोचे उद्भव समस्या बे ऐकी अनुष्ठानगटली हज्जयन सरकार अदरलू केंद्र सरकार बंद हिन्दली मुंह निर्धार निर्णय अब रैलवे विद्युच्छक्ति खासगीकरण हिन्दली मसूद कूड़ा अंगीकार सार्वजनिक उद्यम सरकारी उद्यम संस्थे खासगीकरण यी बड़व श्रीमंत अनुपात अलीं ग्यापन रैतरिगे कूलिकाररिगे शोषित वर्ग के श्रमिकरिगे कार्मिकरिगे आगुवंत संभाव्य समस्येगळेनु मत्तु नम्म सुस्थिर आर्थिकतेगे मत्तु वेगद आर्थिकतेगे इदरिंद एनादरू लाभ इदेया अथवा इदरिंद अपाय इदेया टोटल आगि इदर साधक बाधकगळेनु मत्तु इदरिंद आगुवंत समस्येगळेनु एन्नुव एल्ल विचारगळ बग्गे तम्म तर्कवन्नु मंडिसलिरुवंता तम्म विचारवन्नु हंचिकोळ्ळिरुवंता इंदिन अतिथि श्रीयुत शशिधर गोल्लारवरु सीआईटीयू जिला खजांचीयवरु वीक्षकरे खासगीकरण विरोधिसि अदरल्लू मुख्यवागि रैल्वे मत्तु विद्युच्छक्ति खासगीकरण विरोधिसि ईगागले सीआईटीयू ओंदु प्रचार आंदोलनवन्नु माड्ता इदे अदरल्लू नवंबर 7-7 रंदु ओंदष्टु कार्यक्रमगळन्नु धरणीय मूलक माडलागिदे। इन्नु महाधरणी नवंबर 26-28 वरेगे हलवारु कार्यक्रमगळ मूलक नडेयलिक्किदे अदु राजभवन चलो आगिरबहुदु इन्नितर कार्यक्रमगळ मूलक महाधरणी नडेयलिदे। बन्नि ई एल्ल कार्यक्रमगळ रूपुरेषे मत्तु इदर खासगीकरणद साधक बाधकगळ बग्गे ओंदष्टु चर्चेयन्न माडोण विचारवन्न हंचिकोळ्ळ याकंद्रे एल्ल नागरिकरु तिळियबेकादद्दु अनिवार्य। इदु हीगे मुंदुवरेदरे मुंदिन दिनगळल्लि एनेनु अपायगळु इवे एन्नुवुदर बग्गे इंदिन ई कार्यक्रमदल्लि भागवहिसिरुवंत सीआईटी जिल्ला खजांचि शशिधर गोल्ला अवरिगे नम्म वाहिनिय परवागि हागू वीक्षक बांधवरेल्ल परवागि हृत्पूर्वकवादंत स्वागत सर। तमगे आत्मीय स्वागत। मोदलागि ई सरकारी उद्यमगळ खासगीकरण अदरल्लू तावु ईग केंद्रीकरिसिदंत युद्धिच्छक्ति मत्तु रैल्वेय खासगीकरण इदु याव रीतियल्लि मुंदिन दिनगळल्लि समस्येयन्न तंदोड्डबहुदु मत्तु ಈ ಖಾಸಗೀಕರಣಕ್ಕೆ ನಮ್ಮ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಅನ್ನೋದು ಮುಖ್ಯ ಪ್ರಶ್ನೆ ಇದೆಯಾ ಸರ್? ಖಾಸಗೀಕರಣಕ್ಕೆ ಸಂವಿಧಾನ ನಮ್ಮಲ್ಲಿ ಏನಿದೆ ಅಂದ್ರೆ ಪ್ರಜಾಪ್ರಭುತ್ವ ಅಲ್ವಾ ನಮ್ಮದು? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಿ ಸಂಸ್ಥೆಗಳು ಇರಬೇಕು, ಖಾಸಗಿ ಸಂಸ್ಥೆಗಳು ಇರಬೇಕು, ಸರಿ? ಆದ್ರೆ ಆಡಳಿತ ಮಾಡುತ್ತಿರುವಂತ ನಮ್ಮ ಪ್ರತಿನಿಧಿಗಳು ಅವರು ಸರ್ಕಾರದ ಪರವಾಗಿರುವವರು, ಹಾಗಂತ ಹೇಳಿ ಅವರು ನೀವು ಖಾಸಗಿ ಕಂಪನಿಗಳಿಗೆನ್ನ ನೀವು ತೆಗೆದು ಹಾಕಿ ಅಥವಾ ಖಾಸಗಿ ಕಂಪನಿಗಳು ಬೇಡ ಬೇಡ ಅಂತ ಹೇಳಿದ್ರೆ ಅಷ್ಟನ್ನು ಮಾಡುವಷ್ಟು ನಮ್ಮ ದೇಶ ಮುಂದುವರಿಯಲಿಲ್ಲ. ಖಾಸಗಿ ಕಂಪನಿಗಳು ಬೇಕು ಬೇಕು ಹಾಗಂತ ಹೇಳಿ ಇದುವರೆಗೆ 1947 ರಿಂದ ನಾವು ಏನು ಈ ಒಂದು ಸಾರ್ವಜನಿಕ ಉದ್ಯಮಗಳನ್ನು ಕಟ್ಕೊಂಡು ಬಂದಿದ್ದೇವೆ, ಸರ್ಕಾರಿ ಸಂಸ್ಥೆಗಳನ್ನು ಕಟ್ಕೊಂಡು ಬಂದಿದ್ದೇವೆ, ಅದನ್ನ ನೀವು ಹಂತ ಹಂತವಾಗಿ ಖಾಸಗಿಯವರಿಗೆ ಆ ಇದನ್ನ ಮಾರ್ತೀರಂತ ಆದ್ರೆ ಮುಂದಿನ ದಿನಗಳಲ್ಲಿ ಈ ಸಾರ್ವಜನಿಕ ಉದ್ಯಮಗಳೇ ಇರುವುದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಈ ದೇಶದ ಆರ್ಥಿಕತೆ ಎಲ್ಲಿ ಹೋಗ್ತದೆ ಅನ್ನುವಂತದ್ದು ಈಗ ಜನತೆ ಮುಂದೆ ನಾವು ಇಡಬೇಕಾಗುತ್ತೆ. ಅವರು ಕಾರಣವನ್ನ ನೀಡುತ್ತಾರೆ, ನಷ್ಟ ಮತ್ತು ರೋಗಗ್ರಸ್ತವಾಗಿದೆ, ಅದಕ್ಕಾಗಿ ಖಾಸಗೀಕರಣಕ್ಕೆ ಪ್ರೋತ್ಸಾಹಿಸುತ್ತಾ ಇದ್ದೇವೆ ಅಂತ. ಇದರಲ್ಲಿ ತಪ್ಪೇನಿದೆ? ನಷ್ಟ ಮತ್ತು ರೋಗಗ್ರಸ್ತ ಆಗಲಿಕ್ಕೆ ನಿಮ್ಮದೆ ಮನೆ, ನೀವೇ ಆಡಳಿತ ಮಾಡುವವರು, ಅದು ನಷ್ಟ ಮತ್ತೆ ರೋಗಗ್ರಸ್ತ ಆಗುವುದು ಹೇಗೆ? ನಷ್ಟ ರೋಗಗ್ರಸ್ತ ಆಗ್ತದಂದ್ರೆ ಅದಕ್ಕೆ ಜನಪ್ರತಿನಿಧಿಗಳು ಕಾರಣ. ನೀವು ಆಡಳಿತ ಮಾಡುವಂತವರು ಅದನ್ನ ನಷ್ಟ ಆಗದೆ ಕೊಂಡೋಗಬೇಕು. ಒಬ್ಬ ಖಾಸಗಿಯ ಇದು ಕಂಪನಿಯ ಒಬ್ಬ ಡೈರೆಕ್ಟರ್ ಇರಬಹುದು ಅಥವಾ ಒಬ್ಬ ಮ್ಯಾನೇಜರ್ ಇರಬಹುದು ಅಥವಾ ಒಬ್ಬ ಧನಿ ಇರಬಹುದು, ಅವನು ಹೇಗೆ ಅದನ್ನ ನಷ್ಟದಲ್ಲಿ ಓಡಿಸುವುದಿಲ್ಲ, ಲಾಭದಾಯಕವಾಗಿ ಹೇಗೆ ಮಾಡ್ಕೊಳ್ತಾನೆ? ಅದಕ್ಕೆ
ಸಾರ್ವಜನಿಕ ಉದ್ಯಮಗಳನ್ನು ಅವರಿಗೆ ಇಂಡಿಪೆಂಡೆಂಟ್ ಆಗಿ ಬಿಡಬೇಕು, ಸ್ವತಂತ್ರತೆಯನ್ನು ಬಿಟ್ಟು ಅಲ್ಲಿಂದ ಲಾಭ ಗಳಿಸುವಂತ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ಳಬೇಕು. ಇದು ಸರ್ಕಾರದ ಜವಾಬ್ದಾರಿ ಎಲ್ಲದೂ ಕೂಡ. ಅದರಿಂದ ಬಂದಂತ ಏನು ಉತ್ಪಾದನೆ ಅದು ಸರ್ಕಾರಕ್ಕೆ ಬರ್ತದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ರೈಲ್ವೆ ಅನ್ನುವಂಥದ್ದು ನಮ್ಮ ಇಡೀ ದೇಶದ ಒಂದು ಜೀವನಾಡಿಯಾಗಿದೆ. ರೈಲ್ವೆ ಇಡೀ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹೋಗಬೇಕಾದ್ರೆ ರೈಲ್ವೆಯಲ್ಲೇ ಬರಬೇಕಾಗಿದೆ, ಮುಖ್ಯ ಸಂಪರ್ಕ ಸೇತುವೆ ಆಗಿದೆ. ಹೌದು, ಬಡ ಜನರಿಗೆ ಅದರಲ್ಲಿ ಪ್ರತಿನಿತ್ಯ ಕೆಲಸಗಾರರಿಗೆ ಕೂಲಿಗಾರರಿಗೆ ಮತ್ತೆ ಬೇರೆ ಬೇರೆ ಕಡೆ ಹೋಗುವವರಿಗೆ ಬಹಳ ಈಸಿ, ಬಹಳ ಸುಲಭದಲ್ಲಿ ಬೇರೆ ಕಡೆಯಲ್ಲಿ ಇದು ಮಾಡ್ಕೊಳ್ಬಹುದು. ಅಂತೂ ನಮ್ಮ ರೈಲ್ವೆ ಅಂತೂ ಬಹಳ ಒಂದು ರೈಲ್ವೆ ಸರ್ವಿಸ್ ಕೂಡ ಬಹಳ ಒಂದು ಒಳ್ಳೆಯದರಲ್ಲಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈಲ್ವೆ ಸೇವೆ ಉತ್ತಮವಾಗಿದೆ, ಅಬಾಧಿತವಾಗಿದೆ ಆಗಿದೆ. ಸಣ್ಣ ಪುಟ್ಟದ್ದೇನು ಇರಬಹುದು, ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಹಾಗಂತ ಹೇಳಿ ಇನ್ನೂ ಉತ್ತಮ ಸೇವೆ ಕೊಡಬೇಕು ಅಂತ ಹೇಳಿ ಇದ್ದ ರೈಲ್ವೆಯನ್ನು ಖಾಸಗೀಕರಣಗೊಳಿಸಿ ಅದನ್ನು ಪೂರ್ತಿ ಖಾಸಗಿ ಮಾಡಿ ಆಮೇಲೆ ರೈಲ್ವೆಯನ್ನು ನಾವು ಉದ್ಧಾರ ಮಾಡ್ತೀವಿ ಅನ್ನುವಂಥದ್ದು ಅದು ಸಮಂಜಸ ಅಲ್ಲ. ಸರ್ಕಾರದ ಅದೊಂದು ಕಾರ್ಯಕ್ರಮಕ್ಕೆ ನಾವು ಅದಕ್ಕೆ ಯಾವತ್ತೂ ವಿರೋಧ ಇರ್ತೀವಿ. ಬಟ್ ಅವ್ರು ಹೇಳ್ತಾರೆ ನಾವು ಅಪ್ಗ್ರೇಡೇಷನ್ ಮಾಡ್ತೇವೆ, ಯಾಕಂದರೆ ನಮ್ಮದು ಹಳೆಯ ಡಬ್ಬಿಗಳಿವೆ, ಅದನ್ನೆಲ್ಲ ಒಂದಷ್ಟು ಹೊಸತು ಅದಕ್ಕೆ ನಾವೀನ್ಯತೆಯ ಸ್ಪರ್ಶ ಕೊಡಬೇಕಿದ್ರೆ ಒಂದಷ್ಟು ಖಾಸಗಿಯವರಿಗೆ ಕೊಟ್ಟರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ರೆ ಇದರಲ್ಲಿ ತಪ್ಪೇನು? ನಾನು ಪ್ರಥಮವಾಗಿ ಹೇಳಿದೆಲ್ಲ, ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಗಳು ಎರಡನ್ನೂ ಬೆಳೆಸ್ಕೊಂಡು ಹೋಗುವಂಥ ಪರಿಪಾಠ ಪ್ರಜಾಪ್ರಭುತ್ವದಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಸರ್ಕಾರದ ಉದ್ಯಮಗಳನ್ನು ಕೂಡ ಮೇಲ್ಮಟ್ಟಕ್ಕೆ ತರುವಂತಹ ಒಂದು ಪ್ರಯತ್ನ ನಮ್ಮಲ್ಲಿ ಆಗ್ಬೇಕು. ಮೇಲ್ಮಟ್ಟಕ್ಕೆ ತರುವ ಪ್ರಯತ್ನ ಆಗ್ತಾ ಇಲ್ಲ. ಇವರದ್ದೇ ಆದಂತಹ ಒಂದು ಒಣ ರಾಜಕೀಯವನ್ನು ಮಾಡ್ತಾ ಹೋದ್ರೆ ವಿನ ಬರೀ ಇಲೆಕ್ಷನ್ ಬಗ್ಗೆ, ನಾಳೆ ಓಟ್ ಬಗ್ಗೆ, ನಾಳೆ ಇದರ ಬಗ್ಗೆ ಮಾತ್ರ ಮಾಡ್ತಾರೆ. ಈ ಸಾರ್ವಜನಿಕ ಉದ್ಯಮಗಳು, ಜನರ ಬಡತನ, ಜನರನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥ ಯಾವುದಕ್ಕೂ ಕೂಡ ಹೋಗ್ತಾ ಇಲ್ಲ. ಇದು 1947 ಆಡಳಿತ ಮಾಡ್ಕೊಂಡು ಬಂದಂತ ಈ ಏನು ನಮ್ಮ ರಾಜಕೀಯ ಪಕ್ಷಗಳಿದ್ದೇವೆ, ಎಲ್ಲ ಪಕ್ಷಗಳು ಕೇಂದ್ರದಲ್ಲಿ ಬಂದಿದ್ದು ಇದೇ ರೀತಿಯಲ್ಲಿ, ಯಾವುದು ಕೂಡ ಜನತೆಯ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಬರಲಿಲ್ಲ. ಏನೋ ಸ್ವಲ್ಪ ಸ್ವಲ್ಪ ಪ್ರಥಮವಾಗಿ ಬಂದಿದೆ. ಅದೊಂದು ಸಾರ್ವಜನಿಕ ಉದ್ಯಮಗಳನ್ನು ನಡೆಸ್ಕೊಂಡು ಹೋಗಿದ್ದೇವೆ. ಸಾರ್ವಜನಿಕ ಉದ್ಯಮಗಳು ನೆಹರು ಅವರ ಕಾಲದಲ್ಲಿ ತುಂಬ ಸಾರ್ವಜನಿಕ ಉದ್ಯಮಗಳಾಗಿದೆ. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಜನರಿಗೆ ಜನರ ಕಷ್ಟಕ್ಕೆ ಸಾರ್ವಜನಿಕ ಉದ್ಯಮಗಳಿಂದ ಬಂದಂಥ ಲಾಭ ಜನರ ಕಷ್ಟಕ್ಕೆ ಕೊಂಡೋಗ್ಲಿಕ್ಕಾಯ್ತು. ಏನಾದರೂ ನಮ್ಮಲ್ಲಿ ವಿಪತ್ತು ಬಂದಾಗ ಆ ಹಣವನ್ನು ಉಪಯೋಗ ಮಾಡಲಿಕ್ಕಾಗ್ತದೆ. ಹೀಗೆ ಸಾರ್ವಜನಿಕ ಉದ್ಯಮಗಳನ್ನು ಬೆಳೆಸಿದರೆ ಸರ್ಕಾರ ಇನ್ನೂ ಬಲಿಷ್ಠ ಆಗಿರ್ತದೆ, ನಮ್ಮ ದೇಶ ಕೂಡ ಬಲಿಷ್ಠ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ಕೂಡ ಪ್ರತಿಪಾದಿಸ್ತಾ ಇರ್ತೇವೆ. ಸರ್, ಒಂದು ಪ್ರಶ್ನೆ, ಈಗ ಸಾರ್ವಜನಿಕ ಉದ್ಯಮಗಳಲ್ಲಿ ನಷ್ಟ ಅಥವಾ ರೋಗಗ್ರಸ್ತ ಆಗಿರುವಂತಹ ಕೆಲವೊಂದು ಉದ್ದಿಮೆಗಳನ್ನು ಖಾಸಗೀಕರಣ ಮಾಡುವುದರಲ್ಲಿ, ಅದೇ ಕೆಲವೊಂದು ನಿರ್ಧಾರಗಳನ್ನು ಮಾಡಿ ಖಾಸಗೀಕರಣ ಮಾಡಬಹುದು ಅನ್ನುವಂಥ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸ್ತಾರೆ, ಸಾಮಾನ್ಯ ನಾಗರಿಕರು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಈಗಾಗಲೇ ಲಾಭದಲ್ಲಿರುವಂಥ ಮತ್ತು ಈಗಾಗಲೇ ಯಶಸ್ಸಿನಲ್ಲಿರುವಂಥ ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣಗೊಳಿಸುವುದು ಅಷ್ಟೊಂದು ಸಮಂಜಸ ಅಲ್ವೇ? ಸಮಂಜಸ ಯಾಕಾಗುತ್ತೆ? ಅದು ಅಷ್ಟೊಂದು ಅಸಮಂಜಸವಾದಂಥ ನಿರ್ಧಾರ ಅಲ್ವೇ? ಹೌದು, ಏನು ರೋಗಗ್ರಸ್ತವಾದಂಥ ಉದ್ದಿಮೆಗಳನ್ನು ಕೂಡ ಸರ್ಕಾರ ಮನಸ್ಸು ಮಾಡಿದರೆ ಅದನ್ನು ಸರಿಪಡಿಸಲಿಕ್ಕೆ ಆಗ್ತದೆ. ಉದಾಹರಣೆಗೆ ಹೇಳ್ತೇನೆ, ಇಲ್ಲಿ ನಮ್ಮ ನೆರೆಯ ರಾಜ್ಯದಲ್ಲಿ ಕೇರಳ ಇದೆ. ಕೇರಳದಲ್ಲಿ ಒಂದು ಲೆಫ್ಟ್ ಪ್ರಿಂಟ್ ಇದೆ. ಅವರು ರೋಗಗ್ರಸ್ತವಾದಂಥ ಸರ್ಕಾರಿ ರಾಜ್ಯ ಸರ್ಕಾರಿ ಉದ್ದಿಮೆಗಳನ್ನು ಅದಕ್ಕೆ ಬಜೆಟ್ನಲ್ಲಿ ಹಣವನ್ನು ಕೊಟ್ಟು ಅದನ್ನು ಪುನಶ್ಚೇತನಗೊಳಿಸಿ ಅದಕ್ಕೆ ಲಾಭದಾಯಕವಾಗಿ ನಡೆಯುವಂಥ ರೀತಿಯಲ್ಲಿ ಮಾಡ್ತಾರೆ. ಎಡರಂಗ ಸರ್ಕಾರ ಅಂದರೆ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ ಸಾರ್ವಜನಿಕ ಉದ್ಯಮಗಳು ಕೂಡ ಬೇಕು. ಹಾಗಂತ ಅಲ್ಲಿ ಖಾಸಗಿ ಕಂಪನಿಗಳು ಇಲ್ಲ ಅಂತ ಅಲ್ಲ, ಖಾಸಗಿ ಡೆವಲಪ್ಮೆಂಟ್ ಬಹಳಷ್ಟು ಕಡಿಮೆ ಸರ್ ಇದೆ, ಖಾಸಗಿ ಕಂಪನಿಗಳು ಕೂಡ ಅಲ್ಲಿ ಇದೆ. ಅಲ್ಲಿ ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಅವರಿಗೆ ಲೇಬರ್ ಲಾ ಇದನ್ನೆಲ್ಲ ತುಂಬಾವಾಗಿ ಗಂಭೀರವಾಗಿ ಹಾಕ್ತಾ ಇದೆ. ಅಲ್ಲಿ ಲೇಬರ್ ಇದು ಜಾಸ್ತಿ ಇದೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಕೆಲವರು ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಹೆದರ್ತಾರೆ. ಅದು ತಪ್ಪು, ನಿಜವಾಗಿಯೂ ಇಲ್ಲಿಕ್ಕಿಂತಲೂ ಅಲ್ಲಿ ಸುಲಭ ಇದೆ ಅನ್ನುವಂಥದ್ದು ನನಗೆ ಕಂಡಂತ ವಿಚಾರ. ಈಗ ನಾವು ಎಲ್ಲೇ ಹೋಗಲಿ, ಲೆಫ್ಟ್ ಇದ್ದಂಥ ಇಡೀ ಪ್ರಪಂಚದಲ್ಲಿ ಹೋದರೂ ಕೂಡ ಇಲ್ಲಿಕ್ಕಿಂತ ಸುಲಭ. ಅಲ್ಲಿ ಇಂಡಸ್ಟ್ರಿಯಲ್ಲಿಗೆ ಏನು ಒಂದು ಪರ್ಮಿಷನ್ ತಗೊಳ್ಳಿಕ್ಕೂ ಭಾಳ ಸುಲಭ. ಯಾಕಂದರೆ ಈಗ ನನ್ನ ಕೆಲವು ಫ್ರೆಂಡ್ಸು ಅಥವಾ ನಮ್ಮ ಅವರ ಮಕ್ಕಳೆಲ್ಲ ಬೇರೆ ಬೇರೆ ಕಡೆಯಲ್ಲಿದ್ದಾರೆ, ಅವ್ರು ಹೇಳ್ತಾರೆ ಇಂಡಿಯಾದಲ್ಲಿ ಕಷ್ಟ, ನಾವು ಜರ್ಮನಿಗೆ ಹೋಗಲಿ ಅಥವಾ ಬೇರೆ ಹತ್ತಿರ ಯಾವುದೇ ದೇಶಕ್ಕೆ ಹೋಗಲಿ, ಒಂದು ಅಲ್ಲಿ ಇಂಡಸ್ಟ್ರಿಯಲ್ ಓಪನ್ ಮಾಡಬೇಕಂದ್ರೆ ಒಂದು ವೆಬ್ಸೈಟಲ್ಲಿ ಒಂದು ಇದರಲ್ಲಿ ಆನ್ಲೈನ್ನಲ್ಲಿ ಕೂಡ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿದೆ. ಅದು ನನಗೆ ನಮಗೆ ಏನು ಯಾರನ್ನು ಮೀಟ್ ಆಗಲಿಕ್ಕಿಲ್ಲ, ನಮಗೆ ಅದು ಇಷ್ಟ ಬಂದುಬಿಡ್ತದೆ.
ಅನ್ನುವಂಥ ವಿಚಾರ ಕೇಳ್ತಾರೆ. ಲೇಬರ್ ಲಾ ಇಲ್ಲಿಗಿಂತಲೂ ಅಲ್ಲಿ ತುಂಬ ಇದೆ. ನಮ್ಮಲ್ಲಿ ಲೇಬರ್ ಲಾ ಇದ್ದರೂ ಕೂಡ ಅವರು ಇದನ್ನು ಅನುಷ್ಠಾನ ಮಾಡ್ತಾ ಇಲ್ಲ, ಯಾಕಂದರೆ ಕಂಪನಿಗಳು ನಮಗೆ ಲಾಸ್ ಇದಾಗ್ತದೆ ಅಂತ. ಇಲ್ಲ, ಸರಿಯಾದಂಥ ಲೇಬರ್ ಲಾವನ್ನು ನಮ್ಮ ಇಂಡಿಯಾದಲ್ಲಿರುವಂಥ ಲೇಬರ್ ಲಾವನ್ನು ಉಪಯೋಗ ಮಾಡಿಕೊಂಡು ಕಾರ್ಮಿಕರಿಗೂ ಕೂಡ ಒಳ್ಳೆಯ ರೀತಿಯಿಂದ ಅವರಿಗೆ ಸವಲತ್ತನ್ನು ಕೊಡ್ತಾ ಅವರ ವೇಜನ್ನು ಕಾಲಕಾಲಕ್ಕೆ ಈ ಬೆಲೆ ಏರಿಕೆ ಆದ ಹಾಗೆ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿ ನಮ್ಮ ದೇಶ ಅತ್ಯಂತ ಅಭಿವೃದ್ಧಿ ಆಗ್ತದೆ. ಅದರಲ್ಲಿ ಏನೂ ನಮಗೆ ಸಂಶಯ ಇಲ್ಲ. ಯಾಕಂದರೆ ಜನ ಬೆಳೆದ್ರೆ ಮಾತ್ರ ಅಲ್ವಾ, ಬರೀ ನೀವು ಇಂಡಸ್ಟ್ರಿಯಲ್ ಮಾಡಿಟ್ಟು ಅಥವಾ ಮಿಷಿನಿಂದ ಮಾಡಿದರೆ ತಗೊಳ್ಳೋಕ್ಕೆ ಜನನೇ ಇಲ್ಲ ಅಂದರೆ ಅದು ಏನು ಪ್ರಯೋಜನ ಆಗ್ತದೆ? ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಇನ್ನೊಂದು ವಿದ್ಯುತ್. ವಿದ್ಯುತ್ ಅನ್ನೋದು ಅತ್ಯಂತ ಜನಸಾಮಾನ್ಯರು ಕೂಡ ಉಪಯೋಗ ಮಾಡುವಂಥದ್ದು. ಅನಿವಾರ್ಯ, ಅನಿವಾರ್ಯ, ಅವಿಭಾಜ್ಯ ಮತ್ತು ಅನಿವಾರ್ಯ. ಅನಿವಾರ್ಯ. ಹಿಂದೆ ಸೀಮೆ ಎಣ್ಣೆಯಿಂದ ದೀಪ ಹಚ್ತಾ ಇದ್ರು, ಅದನ್ನು ತೆಗೆದುಬಿಡ್ತು ಸರ್ಕಾರ, ಬೇಡ ಸೀಮೆ ಎಣ್ಣೆ ಹಾಕಬಾರ್ದು ಅದರಿಂದ ಅನಾಹುತ ಆಗ್ತದೆ ಅಂತೇಳಿ, ಅದರಿಂದ ಪರಿಸರಕ್ಕೂ ಹಾನಿ ಆಗ್ತದೆ ಅಂತೇಳಿ ಎಲ್ಲರಿಗೂ ಕೂಡ ಗ್ರಹಜ್ಯೋತಿ ಅನ್ನುವಂಥ ವಿಚಾರದಲ್ಲಿ ಸಿಂಗಲ್ ಒಂದು ಭಾಗ್ಯಜ್ಯೋತಿಯನ್ನು ಮಾಡಿಕೊಂಡು ಅದರಿಂದ ಎಲ್ಲ ಮನೆಗೂ ಕೂಡ ಕೊಟ್ಟರು. ಅದರಿಂದ ಏನಾಯ್ತು, ಎಲ್ಲ ಮನೆಯವರು ಕೂಡ ಒಂದು ಬೆಳಕನ್ನು ಕಾಣುವಾಗಾಯ್ತು. ರಾಜೀವ್ ಗಾಂಧಿ ವಿದ್ಯುದ್ದೀಕರಣ ಯೋಜನೆಯು ಕೂಡ ಬೆಳಕನ್ನು ಕಾಣುವಾಗಾಯ್ತು. ಈಗ ಏನ್ ಮಾಡಿದಾರೆ ಅಂದ್ರೆ ಅದನ್ನ ಖಾಸಗೀಕರಣಗೊಳಿಸ್ತಿದ್ದಾರೆ. ಇವಾಗಲೇ ಪ್ರೊಡಕ್ಷನ್ ಯೂನಿಟ್ ಇದೆ, ಉತ್ಪಾದನಾ ಏನು ಆ ಒಂದು ಭಾಗವನ್ನ ಅವರು ಅರ್ಧ ಭಾಗವನ್ನ ಈಗ ಖಾಸಗಿಯವರಿಗೆ ಕೊಟ್ಟಿದ್ದಾರೆ. ಉತ್ಪಾದನಾ ಭಾಗ ಕೊಡುವುದರಿಂದ ಏನು ತೊಂದರೆ ಹೆಚ್ಚಿಗೆ ಏನು ತೊಂದರೆ ಆಗುದಿಲ್ಲ, ತೊಂದರೆನೆ ಆದ್ರೆ ಅವ್ರು ಹೆಚ್ಚು ಯೂನಿಟ್ ಮೇಲೆ ಹೆಚ್ಚಿನ ಬೆಲೆಯನ್ನು ಮಾಡ್ಕೊಡ್ತಾರೆ. ಇಲ್ಲಿ ಪ್ರಸರಣದಲ್ಲಿ ಏನಂತ ಹೇಳಿದ್ರೆ ಅದನ್ನ ಜನಸಾಮಾನ್ಯರಿಗೆ ತಲುಪುವಂತ ರೀತಿಯಲ್ಲಿ ಪ್ರಸರಣವನ್ನು ಆಗ್ಬೇಕು. ಈಗ ಟ್ರಾನ್ಸ್ಮಿಷನ್ ಅನ್ನು ಕೂಡ ಇದರಲ್ಲಿ ಪ್ರೈವೇಟ್ಗೆ ಕೊಡುವಂತ ರೀತಿಯಲ್ಲಿ ಅದರಿಂದ ಏನ್ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಸ್ಮಾರ್ಟ್ ಮೀಟರ್ಸ್ ಅನ್ನು ಹಾಕ್ತಾರೆ. ಈಗ ಪ್ರಿಪೇಯ್ಡ್ ಮಾಡ್ತಾರೆ. ಪ್ರಿಪೇಯ್ಡ್ ಮಾಡಿದ ಮೇಲೆ ಅದನ್ನು ಹಗಲು ರಾತ್ರಿ ಅನ್ನುವಂಥದ್ದನ್ನ ಡಿವೈಡ್ ಮಾಡ್ಲಿಕ್ಕೆ ಆಗ್ತದೆ, ತನ್ನಿಂತಾನೇ ಆಗ್ತದೆ ಅದು. ಅದಕ್ಕೆ ಸ್ಮಾರ್ಟ್ ಮೀಟರ್ನಲ್ಲಿ ತನ್ನಿಂತಾನಾಗಿದೆ, ಹಗಲು ಎಷ್ಟೊತ್ತಿಗೆ ಆಗ್ತದೆ, ರಾತ್ರಿ ಎಷ್ಟೊತ್ತಿಗೆ ಆಗ್ತದೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನೈಟ್ ಅವರ್ಸ್ ಇರ್ತದೆ ಅನ್ನುವಂಥದ್ದು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಅದರಿಂದ ಏನಾಗ್ತದೆ, ಹಗಲಿನಲ್ಲಿ ನಾವು ಕಾರ್ಮಿಕರು ಯಾರು ಕೂಡ ಮನೆಯಲ್ಲಿ ಇರುವುದಿಲ್ಲ, ದುಡಿಯುವರು ನಾವು. ನಾವು ಮನೆಗೆ ಬರುವುದೇ 6 ಗಂಟೆಗೆ, 6 ಗಂಟೆಯಿಂದ 10 ಗಂಟೆವರೆಗೆ ನಾವು ಟಿವಿ ನೋಡಬೇಕು ಅಥವಾ ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮ ಆಗಬೇಕು, ನಮಗೆ ಅಡುಗೆ ಆಗಬೇಕು, ಇದಕ್ಕೆಲ್ಲ ನಾವು ಲೈಟನ್ನು ಉಪಯೋಗ ಮಾಡ್ತೀವಿ. ಹಗಲಿನಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಆವಾಗ ಹಗಲಿನಲ್ಲಿ ರೇಟ್ ಕಡಿಮೆ, ರಾತ್ರಿಗೆ ರೇಟ್ ಜಾಸ್ತಿ. ಅಂದರೆ ಏನಾಗ್ತದೆ, ಅದರಿಂದ ಇಂಡಸ್ಟ್ರಿಯಲಿಸ್ಟ್ಗೆ ಆ ಯೂನಿಟ್ ಮೇಲೆ ರೇಟ್ ಕಡಿಮೆ ಆಗ್ತದೆ, ಅವರಿಗೆ ಲಾಭ ಜಾಸ್ತಿ ಆಗ್ತದೆ, ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತದೆ. ಇದು ಬೀಳಬಾರದು, ಇದು ತಪ್ಪು. ಈಗ ಒಂದು ಯೂನಿಟ್ಗೆ 4 ರೂಪಾಯಿ 75 ಪೈಸೆ ಇದೆ. ಅದು ಎಲ್ಲಿಯಾದರೂ ಖಾಸಗೀಕರಣ ಬಂದರೆ ಅದು ಎಷ್ಟಕ್ಕೆ ಹೋಗ್ಬೋದು? 10 ರೂಪಾಯಿ ಹೋಗ್ಬೋದು, 15 ರೂಪಾಯಿ ಹೋಗ್ಬೋದು. ಯಾಕಂದರೆ ಪ್ರೈವೇಟ್ ಇದೆಲ್ಲ ಕೇವಲ ಸಂದೇಹನ ಅಥವಾ ಇದರ ಬಗ್ಗೆ ಒಂದಷ್ಟು ಮಾರ್ಗಸೂಚಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ? ಮಾರ್ಗಸೂಚಿ ಇದೆಲ್ಲ ಇದೆ, ರಾತ್ರಿಗೆ ಹೆಚ್ಚುವರಿ ಇಲ್ಲ, ಅವರು ಅದನ್ನು ಮಾರ್ಗಸೂಚಿ ಹಾಕಿದ್ದಾರೆ. ಎಲ್ಲಿ? ವಿದ್ಯುತ್ ಮಸೂದೆಯಲ್ಲಿ ಇದೆ. ವಿದ್ಯುತ್ ಮಸೂದೆಯಲ್ಲಿ ಇದೆ, ಮಸೂದೆಯಲ್ಲಿ ಇದೆ, ಈಗಾಗಲೇ ಮಂಡನೆ ಆಗಿದೆಯಲ್ಲ? ಮಂಡನೆ ಆಗಿದೆ, ಆದ್ರೆ ಅದನ್ನ ತೆಗಿಬೇಕು ನೀವು. ಆವಾಗ ತಾವು ಯಾಕೆ ಮಾತನಾಡಲಿಲ್ಲ? ಮಾಡಿದ್ದೇವೆ ನಾವು, ಯಾವತ್ತೂ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇದು ತಪ್ಪು, ವಿದ್ಯುತ್ ಮಸೂದೆಯನ್ನು ನೀವು ತರಬೇಡಿ, ಇದು ಜನಸಾಮಾನ್ಯ. ಮಸೂದೆಯನ್ನು ಏಕೆ ಏಕೆಯಾಗಿ ಮಾಡಿದ್ದಾರಾ ಅಥವಾ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ದಾರಾ? ಈಗ ಸರ್ಕಾರ, ಕೇಂದ್ರದಲ್ಲಿರುವಂತಹ ಸರ್ಕಾರ ಯಾರನ್ನು ವಿಶ್ವಾಸ, ವಿರೋಧ ಪಕ್ಷಗಳನ್ನು ವಿಶ್ವಾಸ ತಗೊಳ್ಳೋದಿಲ್ಲ ಅವರು, ಅವರಾಗೆ ತಕೊಂಡು ಹೋಗಿ ಮಾಡ್ತಾರೆ ಅಲ್ವಾ. ಅವರು ಈಗ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಮಸೂದೆ ಇದುವರೆಗೆ ಸರಿಯಾಗಿ ಚರ್ಚೆ ಆಗಿ ಅಲ್ಲಿ ಕಾರ್ಯರೂಪಕ್ಕೆ ಬಂದಿದ ಅಥವಾ ಅದು ಪಾಸ್ ಆಗಿದ ಇಲ್ಲ, ಏನೋ ಒಂದು ರೀತಿಯಲ್ಲಿ ಗಲಾಟೆ ಮಾಡ್ತಾರೆ, ಆ ಗಲಾಟೆ ಮಧ್ಯದಲ್ಲಿ ಕಡೆಗೆ ಒಂದಿಷ್ಟು ಮಸೂದೆಯನ್ನು ಪಾಸ್ ಮಾಡ್ಕೊಂಡು ಬರ್ತಾರೆ. ಬಟ್ ಈ ಮಸೂದೆಯಲ್ಲಿ ಏನಿದೆ ಸರ್ ಅಂಶಗಳು? ಈ ಮಸೂದೆಯಲ್ಲಿ ಏನಿದೆ ಅಂದರೆ, ಈಗ ರೈತರಿಗೆ ವಿದ್ಯುಚ್ಛಕ್ತಿಯನ್ನು ಕನಿಷ್ಠ ದರದಲ್ಲಿ ಕೊಡ್ತಾರೆ, ಕೆಲಸ ಫ್ರೀ ಕೂಡ ಕೊಡ್ತಾರೆ. ಇದನ್ನು ಕೊಡಲಿಕ್ಕೆ ಇಲ್ಲ, ಯಾರಿಗೂ ಫ್ರೀ ಇಲ್ಲ. ರೈತಪರ ಸರ್ಕಾರ ಅಂತಾರೆ, ಹೇಳುದು ರೈತ ಪರ, ಬಡ ಜನರ ಪರ, ಗರೀಬ್ ಹಟವು ಅಂತಾರೆ, ಬಡ ಜನರನ್ನು ಉದ್ಧಾರ ಮಾಡ್ತೀವಿ ಅಂತಾರೆ. ಬಡ ಜನರನ್ನು ಉದ್ಧಾರ ಮಾಡೋದಂದ್ರೆ ಏನು? ಬಡ ಜನರನ್ನು ತೆಗೆಯುವುದಂತಾರೆ, ಆ ಬಡತನವೇ ಇಲ್ಲದೆ ಮಾಡಿ ಶ್ರೀಮಂತರು ಮಾತ್ರ ಇರುವ ರೀತಿಯಲ್ಲಿ ಮಾಡೋದಾ, ಅಥವಾ ಅದನ್ನು ಬಡತನ ಹೇಗೆ ಉದ್ಧಾರ ಮಾಡಬೇಕು ಅನ್ನುವಂಥದ್ದಕ್ಕೆ ಇದು ಮಾಡಿಕೊಂಡು ಇರಬೇಕಾ? ಇದು ಈ ವಿದ್ಯುತ್ತನ್ನು ಜನಸಾಮಾನ್ಯರು ಉಪಯೋಗ ಮಾಡ್ತಾರೆ, ಪಾಪ ಅವರ ಮೇಲೆ ಹೊರೆ ಬೀಳ್ತದೆ, 10 ರೂಪಾಯಿ 15 ರೂಪಾಯಿ ಬೀಳ್ಬೋದು.
ಪ್ರೊಡಕ್ಷನ್ ಯೂನಿಟಿಂದಲೇ 13 14 ರೂಪಾಯಿಯನ್ನು ಕೊಟ್ಟು ಇದೆ ಇಲ್ಲಿ ನಮ್ಮ ಹತ್ತಿರದ ಯು ಪಿ ಸಿಯಲ್ಲಿ 14 ರೂಪಾಯಿಯನ್ನು ಕೊಟ್ಟವರು ಕರೆಂಟ್ ನಮ್ಮ ರಾಜ್ಯ ಸರ್ಕಾರ ಪರ್ಚೇಸ್ ಮಾಡ್ತದೆ ಬಟ್ ಈ ಫ್ರೀ ಕರೆಂಟ್ ಇರುವಾಗ ಇದೆಲ್ಲ ಪ್ರಶ್ನೆಗಳೇ ಬರೋದಿಲ್ಲ ಸರ್ ಫ್ರೀ ಕರೆಂಟ್ ಮತ್ತೆ ಇರುವುದೇ ಇಲ್ಲಲ್ಲ ಸರ್ ಅದರಲ್ಲಿ ಇವರು ಏನು ಅನೌನ್ಸ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಆ ಫ್ರೀ ಕರೆಂಟ್ ಎಲ್ಲಿಂದ ಕೊಡ್ತಾರೆ ಮತ್ತೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನಾವು 10 ರೂಪಾಯಿ ಅಥವಾ 15 ರೂಪಾಯಿ 20 ರೂಪಾಯಿ ಕೊಟ್ಟು ಅಲ್ಲಿಂದ ಪರ್ಚೇಸ್ ಮಾಡಿ ಈ ಜನರಿಗೆ ನಾವು ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲಿಂದ ಕೊಡ್ಲಿಕ್ಕೆ ಆಗ್ತದೆ ಆಗ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ದುಡ್ಡೇ ಇರೋದಿಲ್ಲ ಅದು ತಪ್ಪು ಈ ಜನಸಾಮಾನ್ಯರ ನೀವು ಜನಸಾಮಾನ್ಯರಿಗೆ ಟ್ಯಾಕ್ಸ್ ಹಾಕ್ತೀರಾ ಈಗ ಟ್ಯಾಕ್ಸ್ ಕೂಡ ಎಲ್ಲ ಕಡೆಯಿಂದ ಟ್ಯಾಕ್ಸ್ ಜಾಸ್ತಿ ಆಗಿದೆ ಈಗ ಈ ವಿದ್ಯುತ್ತನ್ನು ಏನೋ ಅವರು ಫ್ರೀಯಾಗಿ ನಾನು ಕೊಡ್ತಾ ಇಲ್ಲ ಹಿಂದೆ ಕೂಡ ಇತ್ತು ಏನು 30 ರೂಪಾಯಿಯನ್ನು ಕಟ್ತಾ ಇದ್ರೆ ಅವನು ಕನಿಷ್ಠ ಮಾರ್ಗಸೂಚಿ ಅಂತ ಇದೆ ಆವಾಗ 30 ರೂಪಾಯಿ ಕಟ್ತಾ ಇದ್ರೆ 30 ಯೂನಿಟ್ ಫ್ರೀ ಇತ್ತು ಹಿಂದೆ ಈ ಖಾಸಗೀಕರಣದ ಒಂದು ಪ್ರಕ್ರಿಯೆ ಬರಬೇಕಿದ್ರೆ ಮೊದಲೇ 30 ಯೂನಿಟ್ ಫ್ರೀ ಇತ್ತು 30 ಯೂನಿಟ್ ಇಂದ ಮೇಲೆ 2 ರೂಪಾಯಿ 3 ರೂಪಾಯಿ ಮಾಡ್ತಾ ಇದ್ರು ಈಗ ಏನು ಮಾಡಿದ್ದಾರೆ ಮಾರ್ಗಸೂಚಿ ನೀವು 30 ರೂಪಾಯಿ ಇದ್ರೆ 30 ರೂಪಾಯಿ ಕಟ್ಟಬೇಕು ಅದಕ್ಕೆ 110 ರೂಪಾಯಿ ಆಗಿದೆ 110 ರೂಪಾಯಿ ಕಟ್ಟಬೇಕು ಯಾವುದೇ ಯೂನಿಟ್ ಫ್ರೀ ಇಲ್ಲ ಒಂದು ಯೂನಿಟ್ ಫ್ರೀ ಇಲ್ಲ ಫುಲ್ ನೀವು ತಕೊಳ್ತೀರಾ ಎಲ್ಲ ಎಷ್ಟು ಯೂನಿಟ್ ಖರ್ಚು ಮಾಡಿದ್ರು ಅಷ್ಟರ ಮೇಲೆ ಇದಕ್ಕೆ ಇದು ಸರ್ಕಾರಕ್ಕೆ ಲಾಭ ಅಲ್ವಾ ಲಾಭ ಆದ್ದರಿಂದ ಈಗ ಫ್ರೀ ಕರೆಂಟ್ ಕೊಡ್ತೀವಿ ಕೊಡ್ತೀವಿ ಅಂದರೆ ಎಲ್ಲಿಂದ ಕೊಡ್ತಾರೆ ಹಿಂದೆ ಕೂಡ ಕೊಡ್ತಾ ಇದ್ರು ಅಲ್ವಾ ಅದರಿಂದ ಸರ್ಕಾರಕ್ಕಾಗಲಿ ವಿದ್ಯುತ್ ಕಂಪನಿಗಾಗಲಿ ಯಾವುದೇ ರೀತಿಯಿಂದ ಭಾರ ಆಗುವುದಿಲ್ಲ ನೀವಲ್ಲಿ 110 ರೂಪಾಯಿ ಕನಿಷ್ಠ ಮಾರ್ಗಸೂಚಿ ಅಂತ ಮಾಡಿದ್ರಿಂದ ಯಾವುದೇ ರೀತಿಯ ತೊಂದರೆ ಕೂಡ ಆಗುವುದಿಲ್ಲ ಕಂಪನಿಗೂ ಆಗುವುದಿಲ್ಲ ಇದು ಜನಸಾಮಾನ್ಯರ ಇದು ಎಲೆಕ್ಷನ್ ಇದು ನಾಳೆ ಈ ಸರ್ಕಾರ ಹೋದರೆ ಇನ್ನೊಂದು ಸರ್ಕಾರ ಬಂದರೆ ಕೊಡಬಹುದು ಕೊಡದೇ ಇರಬಹುದು ಅದು ಹೇಳಲಿಕ್ಕಾಗಲ್ಲ ತಾತ್ಕಾಲಿಕ ತಾತ್ಕಾಲಿಕ ಅದನ್ನು ನಂಬಿಕೊಂಡು ಯಾವ ಜನರು ಇಲ್ಲ ಈಗ ಸಿಕ್ಕುವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸಿಕ್ಕುವಾಗ ನಾವು ಕೂಡ ಉಪಯೋಗ ಮಾಡ್ಕೊಳ್ತೀವಿ ಈಗ ಏನು ಮಾಡಿದ್ರು ಒಂದು ಇದರಲ್ಲಿ ಗೃಹಿಣಿಗೆ 2000 ರೂಪಾಯಿ ಕೊಡ್ತೀವಿ ಅನ್ನುವಂತ ಹೇಳಿದ್ರು ಅದು ಈಗ ಏನಿದೆ ಕೊಡ್ತಾರೆ ನಾವು ತಕ್ಕೊಳ್ವ ನಾಳೆ ಹೋದ್ರೆ ಹೋಗ್ಲಿ ಏನು ಮಾಡೋದು ಅವ್ರು ಕೊಡ್ತಾರೆ ನಾವು ತಕ್ಕೊಳ್ತೀವಿ ಅಷ್ಟೇ ಅನ್ನುವಂಥ ಪ್ರಶ್ನೆಗೆ ಬಂದ್ರೆ ಇನ್ನ ಬೇರೆ ಏನಲ್ಲ ಅಂದರೆ ಯಾವುದೇ ಸರ್ಕಾರ ಬರಲಿ ಈ ರೀತಿಯ ಜನಮರುಳು ಕಾರ್ಯಕ್ರಮವನ್ನು ಮಾಡಿದರೆ ಈ ದೇಶ ಉದ್ಧಾರ ಆಗುವುದಿಲ್ಲ ಜನಮರುಳು ಕಾರ್ಯಕ್ರಮ ಮಾಡಬಾರ್ದು ಜನತೆಗೆ ಕನಿಷ್ಠ ಅಲ್ಲ ಸರ್ ಇದು ಬಡವರಿಗೆ ಶ್ರಮಿಕ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಅನುಕೂಲಕರ ಆಗಿದೆಯಲ್ಲ ಅನುಕೂಲಕರ ಆಗಿದೆ ಸ್ವಲ್ಪ ಹೌದು ಯಾಕಂದರೆ ಮಹಿಳೆಯರಿಗೆ ಮಹಿಳೆಯರಿಗೆ ಅನುಕೂಲಕರ ಆಗಿದೆ ಅಂದ್ರೆ ಮಹಿಳೆಯರ ಕೈಯಲ್ಲಿ ನಾವು ಆ ವರ್ಗದ ಪರವಾಗಿ ಇದ್ದು ಇದನ್ನು ಆ ವರ್ಗದ ಪರವಾಗಿ ಬೆಂಬಲ ನೀಡಬೇಕಲ್ಲ ನಾನು ಆ ವರ್ಗದ ಪರವಾಗಿ ಇರ್ತೇನೆ ಇದು ಕೊಟ್ಟಿದ್ದು ಒಂದು ರೀತಿಯಲ್ಲಿ ಸರಿ ಇದೆ ಆದ್ರೆ ಇದಕ್ಕಿಂತಲೂ ಬೇರೆ ಇದನ್ನ ಇದು ಮಾಡ್ಕೊಳ್ಬಹುದು ಸರ್ಕಾರಕ್ಕೆ ಈ ರೀತಿಯ ಜನರ ಇದರಲ್ಲಿ ಹಾಕೊಂಡು ಅಥವಾ ಜನರ ಮಾಡ್ಕೊಂಡು ಮಾಡದೆ ಈಗ ನೋಡಿ ಬೆಲೆ ಏರಿಕೆ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಬಹುದಲ್ಲ ಪೆಟ್ರೋಲ್ ಬೆಲೆ ಎಷ್ಟಿದೆ ಇವತ್ತು ಕಡಿಮೆ ಮಾಡಬಹುದು ವಿದ್ಯುತ್ ಶಕ್ತಿಯನ್ನು ಕಡಿಮೆ ಮಾಡಬಹುದು ಹೀಗೆ ಜನಸಾಮಾನ್ಯರು ಉಪಯೋಗ ಮಾಡುವಂತ ಈ ಆಹಾರ ಪದಾರ್ಥಗಳ ಮೇಲೆ ಅದನ್ನು ಕೂಡ ಕಡಿಮೆ ಮಾಡಬಹುದು ಈಗ ಜನಸಾಮಾನ್ಯರು ಹೋಟೆಲಿಗೆ ಹೋದರೂ ಕೂಡ ಎಷ್ಟು ಕಡಿಮೆ ಅಂದರೆ 100 ರೂಪಾಯಿ ಬೇಕು ಒಂದು ಚಾ ಕುಡಿಬೇಕಾದ್ರೆ ಅಲ್ವಾ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಅದನ್ನೆಲ್ಲ ಫ್ರೀ ಮಾಡಿಬಿಡಿ ಅದೆಲ್ಲ ಬೇಡ ಅಂಥದನ್ನೆಲ್ಲ ಇದ್ದರೆ ಇದೆಲ್ಲ ಮತ್ತೆ ಇದಕ್ಕೆ ಅವಶ್ಯಕತೆ ಇರುವುದಿಲ್ಲ ಆದರೆ ಮಹಿಳೆಯರ ಹತ್ರ ದುಡ್ಡು ಬಂದರೆ ಅದು ಮಹಿಳೆಯರಿಗೆ ಒಳ್ಳೆಯದು ಅನ್ನುವಂಥದ್ದು ಇದೆ ಬಸ್ ಫ್ರೀ ಮಾಡಿದ್ದಾರೆ ಅದರಿಂದ ಬಸ್ ಕಂಪನಿಗಳು ಬಸ್ ಕೆ ಎಸ್ ಆರ್ ಟಿ ಸಿ ಲಾಭದಾಯಕವಾಗಿ ಬಂತು ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತದೆ ತೊಂದರೆ ಇಲ್ಲ ಅದರಿಂದ ನಾವೇನು ಬೇಸರ ಮಾಡೋದು ಯಾಕಂದ್ರೆ ನಾವು ಅದನ್ನ ಇದು ಮಾಡ್ಕೊಂಡಾಗ ಎಷ್ಟೋ ಜನ ಕೂಲಿ ಮಾಡುವಂತ ಹೆಂಗಸರು ಫ್ರೀಯಾಗಿ ತುಂಬಾ ದೂರಕ್ಕೆ ಹೋಗ್ತಾರೆ 10 ಕಿಲೋಮೀಟರ್ 15 ಕಿಲೋಮೀಟರ್ 20 ಕಿಲೋಮೀಟರ್ ಹೋಗ್ತಾರೆ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ 4 ಜನ ಹೆಣ್ಮಕ್ಕಳಿದ್ರೆ 4 ಜನ ಪಾಪ ದಿವಸಕ್ಕೆ ಒಬ್ಬೊಬ್ಬರು 50-50 ರೂಪಾಯಿ ಕೊಟ್ಟು ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಬಂದು ಅವರಿಗೆ ಒಂದು 10,000-12,000 ಕೊಟ್ಟರೆ ಅದರಲ್ಲಿ 2,000-3,000 ಈ ಬಸ್ಸಿಗೆ ಒಂದಷ್ಟು ಉಳಿತಾಯ ಆಗ್ತದೆ ಉಳಿತಾಯ ಆಗ್ತದೆ ಇದರಿಂದ ಅವರಿಗೆ ಸ್ವಲ್ಪ ಅವರ ಮನೆಗೆ ಒಳ್ಳೇದಾಯ್ತು ಸರ್ ಮುಖ್ಯವಾಗಿ ಈಗ ಇರುವುದು ವಿದ್ಯುಚ್ಛಕ್ತಿ ಖಾಸಗೀಕರಣದ ಬಗ್ಗೆ ತಮ್ಮ ಆಕ್ಷೇಪಗಳಿವೆ ಅದು ಮಾಡಲೇಬಾರದು ಈಗ ಮಸೂದೆ ಮಂಡನೆ ಮಾಡಿದ್ದಾರೆ ಅದನ್ನು ಕೂಡ ಹಿಂಪಡೆದುಕೊಳ್ಬೇಕು ಅನ್ನೋದು ನಿಮ್ಮ ಮುಖ್ಯ ಆಗ್ರಹ ಆದರೆ ತಮ್ಮ ಪ್ರಕಾರ ಇದು ನೇರವಾಗಿ ತಾವು ಹೇಳ್ತೀರಿ ರೈತರಿಗೆ ಬಾಧಕ ಆಗುತ್ತೆ ಶ್ರಮಿಕ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಬಾಧಕ ಆಗುತ್ತೆ ಅನ್ನೋದು ತಮ್ಮ ಒಂದು ಮುಖ್ಯವಾದಂತಹ ವಾದ ಅದು ಹೇಗೆ ಬಾಧಕ ಆಗುತ್ತೆ ಸರ್ ಯೂನಿಟ್ಗೆ ನೇರವಾಗಿ ಅವರಿಗೆ ಯಾಕೆ ಬಾಧಕ ಆಗುತ್ತೆ ನೋಡಿ ರೈತರಿಗೆ ಈಗ ಫ್ರೀ ಕರೆಂಟ್ ಇಂಡಸ್ಟ್ರಿಯಲ್ಗೂ ಬಾಧಕ ಆಗಬಹುದು ಇಲ್ಲ ಇಲ್ಲ ಇಂಡಸ್ಟ್ರಿಯಲ್ಗೆ ಈಗಲೂ ಕೂಡ ಏನು ಅವರಿಗೆ ಅವರಿಗೆ ದುಡ್ಡು ಕಟ್ಟುವ ಈ ಮಸೂದೆಯಿಂದ ಇಂಡಸ್ಟ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಇಂಡಸ್ಟ್ರಿಯಲ್ಗೆ ಅವರು ಏನು ಮಾಡ್ತಾರೆ ಪ್ರೊಡಕ್ಷನ್ ಯೂನಿಟ್ ಮೇಲೆ ಜಾಸ್ತಿ ಮಾಡ್ತಾರೆ ರೇಟನ್ನು ಪ್ರೊಡಕ್ಷನ್ ಏನು ಅವರ ಏನು ಪ್ರೊಡಕ್ಷನ್ ಆಗಿ ಏನು ಬರ್ತದೆ ಆ ವಸ್ತು ಬರ್ತದೆ ಅದರ ಮೇಲೆ ಜಾಸ್ತಿ ಮಾಡ್ತಾರೆ ಇದನ್ನು ನಾವು ಇಂಡಸ್ಟ್ರಿಯಲ್ ಲಾಸ್ ಮಾಡೋದಿಲ್ಲ ಆದರೆ ರೈತನಿಗೆ ಇವತ್ತು ರೈತನಿಗೆ ಬೆಂಬಲ ಬೆಲೆ ನೀವು ಇದ್ಕೊಳ್ಬೋದು ನೀವು ಕೂಡ ರೈತರ ಬಗ್ಗೆ ಗೊತ್ತುಂಟಂತ ನಾನು ಹೇಳ್ಕೊಂಡಿದ್ದೇನೆ ಇವತ್ತು
2,200 ಏನೋ ಸರ್ಕಾರ ಫಿಕ್ಸ್ ಮಾಡಿದ್ರೆ ನಾನು ಇವತ್ತು ತಕೊಂಡು ಹೋಗಿ ಮಿಲ್ನಲ್ಲಿ ಹಾಕಿದ್ರೆ ಅವನು 1,500ಕ್ಕೋ 1,600ಕ್ಕೋ ಕೇಳ್ತಾನೆ. ಆವಾಗ ನಾವು ಏನು ಮಾಡಬೇಕಾಗ್ತದೆ? ನಮಗೆ ಬೇರೆ ದಾರಿ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಇಟ್ಕೊಳ್ಳುವಷ್ಟು ಸ್ಟಾಕ್ ಮಾಡಿ ಇಡುವಷ್ಟು ನಮ್ಮ ಹತ್ರ ಯಾವುದೇ ವ್ಯವಸ್ಥೆಗಳಿಲ್ಲ. ಆಗ ಅವನಿನ್ನ ಹಾಕಬೇಕಾಗ್ತದೆ. ಅವನೇನು ಮಾಡ್ತಾನೆ ಅದನ್ನ? ಅವನದನ್ನ 1 ಕೆಜಿ ಅಕ್ಕಿಗೆ 60 ರೂಪಾಯಿ 70 ರೂಪಾಯಿಯಲ್ಲಿ ಮತ್ತೆ ಮಾರ್ತಾನೆ. ಆಗ ಅವನಿಗೆ ಎಷ್ಟು ಲಾಭ ಆಗ್ತದೆ? ಅದಕ್ಕೆ ಸರ್ಕಾರ ಇದನ್ನ ಇದಕ್ಕೊಂದು ವ್ಯವಸ್ಥೆ ಮಾಡಿ ಸರ್ಕಾರ ಕರೆಂಟ್ ಅನ್ನ ಸಬ್ಸಿಡಿ ಕೊಟ್ಟಾಗ ಅವನ ಸ್ವಲ್ಪ ಹೊರೆ ಕಮ್ಮಿ ಆಗ್ತದೆ. ಅವನನ್ನ ಏನು ನಾವು ಮಾಡ್ಕೊಂಡು ಬರಬೇಕು, ಅವನಿಗೆ ಸಹಾಯ ಮಾಡಬೇಕು. ರೈತನಿಗೆ ಸಹಾಯ ಮಾಡಿದ್ರೆ ಈ ದೇಶ ಖಂಡಿತವಾಗಿ ಮುಂದೆ ಬರಲಿಕ್ಕೆ ರೈತನ ಸಹಾಯ ಒಳ್ಳೆ. ಕಾರ್ಮಿಕ ವರ್ಗಕ್ಕೆ ಏನು ಅಪಾಯ ಇದೆ ಇದರಿಂದ? ಕಾರ್ಮಿಕ ವರ್ಗಕ್ಕೆ ನಾವು ಹೆಚ್ಚು ಬಿಲ್ ಅನ್ನು ಕಟ್ಟಬೇಕಾಗ್ತದೆ. ಈಗ ನನಗೀಗ ಕನಿಷ್ಠ ಅಲ್ಲ, ವೇಜಸ್ ಅಷ್ಟೇ ಆಗುತ್ತೆ ಅಲ್ಲ ಸರ್? ವೇಜಸ್ ಎಷ್ಟಾಗ್ತದೆ ಸರ್? ಈಗಲೂ ವೇಜಸ್ ಇರುವುದು ಕರ್ನಾಟಕ ಸರ್ಕಾರದಲ್ಲಿ ಕನಿಷ್ಠ ವೇತನ ಅಂತ ಹೇಳಿದ್ರೆ ತಿಂಗಳಿಗೆ 12,000 ಇದೆ. ನಾನು ದಿವಸಕ್ಕೊಂದು 5 ಯೂನಿಟ್ 6 ಯೂನಿಟ್ ಖರ್ಚು ಮಾಡಿದ್ರೆ ನಾನು ಅದಕ್ಕೆ ಎಷ್ಟು ಖರ್ಚು ಮಾಡಬೇಕಾಗ್ತದೆ ನೀವು ಹೇಳಿ? 1 ಯೂನಿಟ್ಗೆ 20 ರೂಪಾಯಿ ಬರ್ಬೋದು. ನಾಳೆ ಈ ಸ್ಮಾರ್ಟ್ ಮೀಟರ್ ಹಾಕ್ಲಿಕ್ಕೆ 8,000 ರೂಪಾಯಿ ತಗೊಳ್ತೇನೆ ನಾವು. ನಾನು 8,000 ರೂಪಾಯಿಯನ್ನು ಒಬ್ಬ ಕಾರ್ಮಿಕ ಸಾಲ ಮಾಡಿ ಹಾಕಬೇಕು ಅಂದ್ರೆ ಅವನ ಹತ್ರ ಏಕವೇಕೆ 8,000 ಕೊಡ್ಲಿಕ್ಕಿಲ್ಲ. ಇಲ್ಲಾದ್ರೆ ಅವನು ಕಂತು ಪ್ರಕಾರ ಹಾಕ್ತಾನೆ. ಇದು ಕಾರ್ಮಿಕರ ಮೇಲೆ ತುಂಬಾ ಹೊರೆ ಬೀಳ್ತದೆ. ಇದು ಯಾವ ಹಂತದಲ್ಲಿದೆ ಸರ್? ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆಯಾ ಹೇಗೆ? ಅಧಿಸೂಚನೆ ಹೊರಡಿಸಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ ಈಗ ತಯಾರು ಮಾಡ್ತಾ ಇದ್ದಾರೆ. ಅದೇನು ಈಗ ಈ ಇಲೆಕ್ಷನ್ ಬಂದಿದ್ದರಿಂದ ಕೇಂದ್ರ ಸರ್ಕಾರ ಅದರಿಂದ ಏನದಕ್ಕೆ ಹೆಚ್ಚು ಮುಂದೆ ಹೋಗ್ತಾ ಇಲ್ಲ. ಮತ್ತೆ ರೈತರ ಆ ಹೋರಾಟದಿಂದ ಸ್ವಲ್ಪ ಅದು ನಿಂತಿದೆ. ಈಗ ನೋಡಿ, ರೈತರು 1 ವರ್ಷ ಹೋರಾಟ ಮಾಡಿದರು, ಆ ರೈತ ಮಸೂದೆಯನ್ನು ವಾಪಸ್ ತೆಗೀರಿ ಅನ್ನುವಂಥದ್ದು. ಇನ್ನು ಕೂಲಿ ಕಾರ್ಮಿಕರದು ಕನಿಷ್ಠ ವೇತನಕ್ಕೆ ನೋಡಿ, ಕಾರ್ಮಿಕರ ಕಾನೂನನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. 3 ಕೋಡನ್ನು ತಗೊಂಡು ಬಂದಾರೆ. ಇದರಲ್ಲಿ ಕಾರ್ಮಿಕರಿಗೆ ತುಂಬ ಬಾಧಕ ಇದೆ. ನಾವು ಕೋರ್ಟಿಗೆ ಹೋಗ್ಲಿಕ್ಕಾಗಲ್ಲ. ಲೇಬರ್ ಆಫೀಸರ್ ಇಲ್ಲ, ಲೇಬರ್ ಆಫೀಸಿಗೆ ಹೋಗಿ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋಗಬೇಕಾದ್ರೆ ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋಗಬೇಕೆ ಒಬ್ಬ ಸಾಮಾನ್ಯ ಕಾರ್ಮಿಕನಿಗೆ ಸಾಧ್ಯ ಇದೆಯಾ? ಇಲ್ಲ. ಕೋರ್ಟಿಗೆ ಹೋಗಬೇಕಾದ್ರೆ ಲಾಯರ್ನ ಹಾಕೊಂಡು ಹೋಗಬೇಕು, ಲಾಯರ್ ಫೀಸ್ ಕೊಡಬೇಕು. ಇದು ದೊಡ್ಡ ಅವರಿಗೇನು ಇಂಡಸ್ಟ್ರಿಯಲಿಸ್ಟಿಗೆ, ಅವರಿಗೆ ಅವ್ರ ಹತ್ರ ದುಡ್ಡು ಇರ್ತದೆ, ಅವರು ಲಾಯರ್ನ ಅಪಾಯಿಂಟ್ಮೆಂಟ್ ಮಾಡ್ತಾನೆ, ಇದು ಕೇಸು ಆಗಲ್ಲ. ಈಗಿನ ಹಾಗೆ ಇದ್ದರೆ ಒಬ್ಬ ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕ ಲೇಬರ್ ಆಫೀಸಿಗೆ ಹೋಗಿ ಅವನಿಗೆ ಸಿಕ್ಕುವಂಥದ್ದು ಏನಿದೆ ಅಲ್ಲಿ ಒಂದು ರಾಜ್ಯ ಪಂಚಾಯತ್ಗೆಯಲ್ಲಿ ಒಂದು ಸಿಕ್ಕುವಂಥದ್ದು ಇದ್ದರೆ ಅವನು ಅದಕ್ಕೆ ಒಂದು ತೃಪ್ತಿಯಲ್ಲಿ ಇಡ್ತಾನೆ. ಇದು ಅದನ್ನು ಕೂಡ ಲೇಬರ್ ಇದರಲ್ಲಿ ತೆಗೆದಿದ್ದಾರೆ. ಇದೆಲ್ಲವೂ ಕೂಡ ಮಾರಕ ಆಗ್ತದೆ. ಇದು ಜನಸಾಮಾನ್ಯರ ಮೇಲೆ ತುಂಬ ಮಾರಕ ಆಗ್ತದೆ. ಮತ್ತು ರೈಲ್ವೆ ಈಗ ರೈಲ್ವೆ ನನಗೆ ಕನಿಷ್ಠ ಈಗ 340 ರೂಪಾಯಿ ಕೊಟ್ಟರೆ ನಾನು ಬೆಂಗಳೂರಿಗೆ ಹೋಗ್ಬೋದು. 340 ರೂಪಾಯಿ ಕೊಟ್ಟು ಮಲ್ಕೊಂಡು ಬಂದರೆ ಆರಾಮದಲ್ಲಿ ಬಂದು ನಾನು ಇಲ್ಲಿ ಉಡುಪಿಗೆ ಬರ್ಬೋದು. ಏನು ತೊಂದರೆ ಇಲ್ಲ. ಎಲ್ಲಿಯಾದರೂ ಖಾಸಗಿಯವ್ರಿಗೆ ಕೊಟ್ಟರೆ ಈ ದೀಪಾವಳಿ ಹಬ್ಬ, ಮೊನ್ನೆ ದೀಪಾವಳಿ ಹಬ್ಬಕ್ಕೆ ಪ್ರೈವೇಟ್ ಬಸ್ನಲ್ಲಿ ನೋಡ್ಬೋದು, 1,000, 1,500, 2,000. ಇದೇ ರೀತಿಯಲ್ಲಿ ಪ್ರೈವೇಟಿಗೆ ಕೊಟ್ಬಿಟ್ರೆ ಅವ್ರೇನು ಮಾಡ್ತಾರೆ, ಹಾಗೆ 1,000 ಕೊಡಿ, 2,000 ಕೊಡಿ, 3,000 ಕೊಡಿ ಅಂತ ಹೇಳಿದರೆ ಇದು ಜನಸಾಮಾನ್ಯರ ಮೇಲೆ ಹೊರೆ ಹಾಕತ್ತಲ್ವಾ? ಕೂತ್ಕೊಂಡು ಹೋಗ್ಲಿಕ್ಕೆ ಕೂಡ ಅಷ್ಟು ದುಡ್ಡನ್ನು ಅವ್ರು ಕೇಳ್ತಾರಲ್ಲ ಅಂತ ಹೇಳಿ ರೈಲ್ವೆಯನ್ನು ಕೂಡ ಖಾಸಗೀಕರಣ ಮಾಡಬಾರ್ದು, ಹಾಗೆ ವಿದ್ಯುತ್ತನ್ನು ಕೂಡ ಖಾಸಗೀಕರಣ ಮಾಡಬಾರ್ದು, ಹಾಗೆ ನಮ್ಮ ಸಾರ್ವಜನಿಕ ಉದ್ದಿಮೆಗಳಾದಂಥ ಬ್ಯಾಂಕ್ ನೀವು ಏನು ಮಾಡಿದ್ದಾರೆ, ಬ್ಯಾಂಕನ್ನೆಲ್ಲ ಮರ್ಜಿ ಮಾಡಿದ್ದಾರೆ. ಈಗ ಬ್ಯಾಂಕ್ ಮರ್ಜಿ ಮಾಡಿದ ಮೇಲೆ ಅದರ ಪರಿಸ್ಥಿತಿ ಏನಾಗಿದೆ? ಏನಾದರೂ ಜನಕ್ಕೆ ಸಹಾಯ ಆಗಿದ? ಖಂಡಿತ ಆರ್ಥಿಕತೆ ಪುನಶ್ಚೇತನಗೊಂಡಿದೆ ಅಂತ ಹೇಳಿ? ಇಲ್ಲ. ಆರ್ಥಿಕತೆ ಎಲ್ಲಿ ಸರ್? ದೊಡ್ಡ ದೊಡ್ಡ ಅಂಶಗಳು ಹೇಳ್ತೇವೆ ಸರ್. ಇಲ್ಲ, ನಮ್ಮ ಆರ್ಥಿಕ ಪ್ರಗತಿ ಉತ್ತಮವಾಗಿದೆ. ಇಲ್ಲ, ಆರ್ಥಿಕ ಪ್ರಗತಿ ಉತ್ತಮ ಆಗಿದೆ ಅನ್ನುವಂಥದ್ದು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ. ಈವಾಗಲೇ ನಮ್ಮ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ನಮ್ಮಲ್ಲಿ ಇರ್ಬೋದು, ಜನಸಾಮಾನ್ಯರ ಈ ಬದುಕನ್ನು ಹೇಗೆ ಅಂತ ಕೊಟ್ಟಿದೆ. ನಮ್ಮದು ಎಷ್ಟು ಈಗ ನಮ್ಮ ಈ ಹಸಿವಿನ ಇದು ನಮ್ದು ಲಾಸ್ಟ್ ಟೈಮ್ 72ಕ್ಕೆ ಇದ್ದಿದ್ದು, 2000 ಸೂಚ್ಯಂಕ 72ಕ್ಕೆ ಇದ್ದಿದ್ದು ಇವತ್ತು 111ಕ್ಕೆ ಹೋಗಿದೆ. ಅಂದರೆ ನಾವು ಆವಾಗ ಏನಾಗಿದ್ದೇವೆ ಅನ್ನುವಂಥ ನೋಡಿ, ಮಕ್ಕಳ ಪೌಷ್ಟಿಕಾಂಶ ಮಕ್ಕಳಿಗೆ ಸಿಕ್ಕುವಂಥದ್ದು ಇದು. ಮಕ್ಕಳು ಎಲ್ಲರೂ ಕೂಡ ಅವರ ಏಜಿಗೆ ಸರಿಯಾಗಿ, ಅವರ ಹೈಟಿಗೆ ಸರಿಯಾಗಿ ಅವರು ಇದರಲ್ಲಿ ಬೆಳೀತಾ ಇದ್ದಾರೆ. ಆ ಪೌಷ್ಟಿಕಾಂಶ ಈಗ ನಮಗೆ ಸಿಗ್ತಾ ಇಲ್ಲ. ಯಾಕಂದರೆ ಜನರ ಹತ್ರ ದುಡ್ಡಿಲ್ಲ. ನಾವು ಹೇಳ್ತೇವೆ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಇರ್ಬೋದು, ಆದರೆ ಬಡ ಜನರ ಹತ್ರ ದುಡ್ಡಿಲ್ಲ. ನೀವು 12,000 ಅಂದರೆ ಸಂಪತ್ತು ಕೆಲವರಲ್ಲಿ ಮಾತ್ರ ಕೇಂದ್ರಿತಗೊಂಡಿದೆ. ಇದು ಸಂಪತ್ತನ್ನು ಹಂಚುವಂಥ ರೀತಿಯಲ್ಲಿ, ಜನಸಾಮಾನ್ಯರಿಗೆ ಬರುವಂಥ ರೀತಿಯಲ್ಲಿ ಆಗಬೇಕು. ಈಗ ನೀವು 1947ರಿಂದ 2014ರವರೆಗೆ ನಾವೊಂದು ಅಂಕಿಅಂಶಗಳನ್ನು ನೋಡಿದಾಗ ನಮ್ಮ ದೇಶದ ಸಾಲ 55.17 ಲಕ್ಷ ಕೋಟಿ ಇತ್ತು. 2014ರಿಂದ ಇತ್ತೀಚೆಗೆ 2022ರವರೆಗೆ ನೋಡಿದಾಗ 155 ಕೋಟಿ ಮಿಕ್ಕಿ ಹೋಗಿದೆ.
ಅಂದ್ರೆ ಈ ದೇಶ ಸಾಲದ ಎಷ್ಟಿದೆ ಇದು ಜನಸಾಮಾನ್ಯರಿಗೆ ತಲುಪ್ತದ ಜನಸಾಮಾನ್ಯರು ಇದರಲ್ಲಿ ಏನಾದರೂ ಏನು ಯೋಚನೆ ಮಾಡ್ತಾ ಇದ್ದಾರ ಜನಸಾಮಾನ್ಯರು ಯೋಚನೆ ಮಾಡಲಿಕ್ಕೆ ಅವರಿಗೆ ಸಮಯ ಇಲ್ಲ ಯಾಕಂದ್ರೆ ಅವರಿಗೆ ಅವರ ಹೊಟ್ಟೆ ತುಂಬಿಸುವುದೇ ಜಾಸ್ತಿ ಆಗಿದೆ ಇವರು ಏನಂದ್ರೆ ಕೇವಲ ಒಂದು ರೀತಿಯಲ್ಲಿ ಇದನ್ನ ಒಂದು ಮುಚ್ಚುಮರೆ ಇಲ್ಲದೆ ನಾವು ಅಭಿವೃದ್ಧಿ ಮಾಡ್ತೇವೆ ಅನ್ನುವಂಥದ್ದು ಇದೇ ರೀತಿಯಲ್ಲಿ ಹೋದರೆ ಹಿಂದಿನ ರಾಜರು ಅವರವರೇ ಕಚ್ಚಾಡಿಕೊಂಡು ಹೇಗೆ ಈ ದೇಶವನ್ನು ವಸಾಹತುಶಾಹಿಗೆ ಒಪ್ಪಿಸಿದ್ರು ಆ ರೀತಿಯಲ್ಲಿ ಈ ಬಂಡವಾಳಶಾಹಿಗಳು ಅವರು ಇವರು ಬಂದ್ಕೊಂಡು ಇದೀ ದೇಶವನ್ನು ಇದು ಮಾಡಿಕೊಂಡ್ರೆ ಇನ್ನೊಬ್ಬ ಯಾರೋ ದೊಡ್ಡ ಬಂಡವಾಳ ಹೊಫಾರಿನ ಬಂದ್ಕೊಂಡು ಇಡೀ ದೇಶವನ್ನು ಇದು ಮಾಡಿಕೊಂಡು ಕೊಳ್ಳೆ ಹೊಡೆಯುವಂಥ ಪರಿಸ್ಥಿತಿ ಪುನಃ ನಮ್ಮ ಮುಂದಿನ ಜನಾಂಗಕ್ಕೆ ಬರಬಹುದು ನಾವೀಗ ಏನು ಹೇಳ್ತೀವಿ ಅಂತ ಹೇಳಿದರೆ ನಮಗೆ ನಾವು ಸ್ವಾತಂತ್ರ್ಯ ಸಿಕ್ಕುವಾಗ ಏನು ಅನುಭವಿಸಿದ್ದೀವಿ ಸೊ ನಾನು ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷದ ಮೇಲೆ ನಾನು ಹುಟ್ಟಿದವನು ಆದರೂ ಕೂಡ ನಾವು ಎಷ್ಟು ಅನುಭವಿಸಿದ್ದೀವಿ ಅಂತ ಹೇಳಿದರೆ ಈಗಕ್ಕೂ ಆಗೋಕ್ಕೂ ನಾನು ಯೋಚನೆ ಮಾಡಿದರೆ ಈಗ ನಾವು ಎಷ್ಟೋ ಸ್ವಲ್ಪ ಏನೋ ಇದರಲ್ಲಿ ಇದ್ದೇವೆ ಆ ಪರಿಸ್ಥಿತಿ ಇನ್ನು ಮುಂದಿನ ಜನಾಂಗಕ್ಕೆ ಬರಬಹುದಾ ಅನ್ನುವಂಥದ್ದು ನಮಗೆ ಯೋಚನೆ ಬರುವಂಥ ಸಾಮಾನ್ಯ ಯಾಕಂದರೆ ಈಗಿನ ಅವರಿಗೆ ಗೊತ್ತಿಲ್ಲ ಯಾಕೆ ಈಗ ಇವತ್ತು ಈ ಇದು 90ರ ದಶಕದ ನಂತರ ಹುಟ್ಟಿದವರಿಗೆ ಆ ಪರಿಕಲ್ಪನೆ ಇಲ್ಲ ಯಾಕಂದರೆ ಅವರು ಸುಖ ಸಂಪತ್ತಿನಲ್ಲೇ ಹೆಚ್ಚಿನವರು ಬೆಳ್ಕೊಂಡು ಬಂದಾರೆ ಆದರೆ ಹಿಂದಿನವರು ನಾವು ಸ್ವಲ್ಪ ಯೋಚನೆ ಮಾಡುವಂತ ಬಟ್ ಡೆವಲಪ್ಮೆಂಟ್ ವಿರೋಧಿಗಳ ತಾವು ಯಾಕಂದರೆ ಈಗ ರೈಲ್ವೆ ಹೇಳ್ತೀರಿ ತಾವು ಈಗ ರೈಲ್ವೆ ಮಾರ್ಗಗಳು ವಿದ್ಯುದ್ದೀಕರಣಗೊಂಡವು ಒಂದಷ್ಟು ಅಪ್ಗ್ರೇಡೇಷನ್ಸ್ ಆಗುವಾಗ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತಳೆಯಲೇಬೇಕಾಗುತ್ತೆ ಮತ್ತು ಅದೇ ಹಳೆ ಬೋಗಿಯಲ್ಲಿ ಈಗ ಬಡವ ಕೂಡ ಪ್ರಯಾಣಿಸಲಿಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಈ ಸಂದರ್ಭದಲ್ಲಿ ಹೊಸ ಹೊಸ ಬೋಗಿಗಳು ಅಥವಾ ಒಂದಷ್ಟು ಲಕ್ಸುರಿ ಫೆಸಿಲಿಟೀಸ್ಗಳು ಕೂಡ ಈಗ ಬಡವನು ಕೂಡ ಅದನ್ನು ಅಪೇಕ್ಷಿಸ್ತಾನೆ ಅಂತಹ ಮನಸ್ಥಿತಿ ಬದಲಾಗಿದೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಬೇಕಿದ್ದರೆ ಅಥವಾ ಅಪ್ಗ್ರೇಡೇಷನ್ಸ್ ಬೇಕಿದ್ದರೆ ಅಪ್ಡೇಟ್ ಆಗಬೇಕಿದ್ರೆ ಒಂದಷ್ಟು ಬದಲಾವಣೆಗಳು ಮಾಡಲೇಬೇಕಾಗ್ತದೆ ಖಾಸಗೀಕರಣದಿಂದ ಅದು ಸಾಧ್ಯ ಅಂತ ಮನಗಂಡು ಅದನ್ನು ಮಾಡುವಾಗ ತಮ್ಮ ವಿರೋಧ ಯಾಕೆ ಅಲ್ಲ ಸರ್ ಖಾಸಗಿಯವರೇ ಅದನ್ನು ಅಭಿವೃದ್ಧಿ ಮಾಡ್ತಾರಂತ ಹೇಳಿದರೆ ನಮ್ಮ ಸರ್ಕಾರ ಎಲ್ಲವೂ ಕೂಡ ನಮ್ಮ ಹತ್ರ ಇದೆ ನಮ್ಮ ಸರ್ಕಾರ ಅದನ್ನು ಯಾಕೆ ಅಭಿವೃದ್ಧಿ ಮಾಡಲಿಕ್ಕೆ ಆಗುದಿಲ್ಲ ಅಷ್ಟು ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಮಗೆ ರೈಲ್ವೆ ಬಂದಿದ್ದು ಬ್ರಿಟಿಷರ ಇದರಿಂದ ಬಂದಿತ್ತು ಅಲ್ವಾ ಅದರಿಂದ ಎಷ್ಟು ಅಭಿವೃದ್ಧಿ ಆಗಿದೆ ವಿದ್ಯುತ್ಕರಣ ಕೂಡ ಆಗಲೇ ಆಗಿದೆ ಈಗಲೂ ಕೂಡ ಹಿಂದೆ ರೈಲ್ವೆಗೆ ಒಂದು ಬಜೆಟ್ ಅಂತ ಇತ್ತು ರೈಲ್ವೆಗೆ ಸಪ್ರೇಟ್ ಒಂದು ಬಜೆಟ್ ಅಂತ ಇತ್ತು ಆ ಬಜೆಟ್ನಿಂದ ರೈಲ್ವೆಯಲ್ಲಿ ಎಷ್ಟು ಲಾಭ ಬರ್ತದೆ ಅದನ್ನ ಏನೇನು ಉಪಯೋಗ ಮಾಡ್ಕೊಳ್ಬಹುದು ಎಷ್ಟು ಅದರಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದು ಅಂತ ಆ ರೀತಿಯ ಬಜೆಟ್ ಅನ್ನ ಈ 2014ರ ನಂತರ ಅದನ್ನ ತೆಗೆದು ಎಲ್ಲ ಒಂದು ಮರ್ಜಿ ಮಾಡಿದ್ದಾರೆ ಇದರಿಂದ ಆ ರೈಲ್ವೆ ಬೆಳವಣಿಗೆಗೆ ಕುಂಠಿತ ಆಗಿದೆ ಅದು ಯಾಕಂದ್ರೆ ಅದಕ್ಕೆ ಆದಂತ ಒಂದು ಫೈನಾನ್ಸ್ ಇದ್ರೆ ಒಂದು ಹಣಕಾಸಿನ ವ್ಯವಸ್ಥೆ ಇದ್ರೆ ಅದನ್ನ ಹೇಗೆ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅದನ್ನ ಅಭಿವೃದ್ಧಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದು ಹಿಂದಿನ ಹಳೆ ರೈಲ್ವೆ ಪಟ್ಟಿ ಇಡಿ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ನಾವು ವಿದ್ಯುದ್ದೀಕರಣಗೊಂಡಿದೆ ಅಲ್ಲ ಸರ್ ವಿದ್ಯುದ್ದೀಕರಣಗೊಂಡಿದೆ ಮಾರ್ಗಗಳು ಆದ್ರೆ ಖಾಸಗಿಯವರಿಗೆ ನೀವು ಕೊಡಬೇಡಿ ಖಾಸಗಿಯವ್ರಿಗೆ ಕೊಡಬೇಡಿ 140 ಕೋಟಿ ಜನ ನಾವಿದ್ದೀವಿ ನಾವು ಯಾರು ಆಡಳಿತ ಮಾಡ್ತಾರೋ ಅವರ ಬೆನ್ನಿಂದ ಇದ್ದೀವಿ ಈ ಸರ್ಕಾರಿ ಸಂಸ್ಥೆಗಳನ್ನ ಸರ್ಕಾರಿ ಉದ್ದಿಮೆಗಳನ್ನ ನೀವು ಖಾಸಗಿಯವರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ ಇದು ಸರ್ಕಾರದ ವಶದಲ್ಲೇ ಇದ್ರೆ ನಮಗದನ್ನ ಕೇಳುವಂತ ಅಧಿಕಾರ ಇದೆ ಈಗ ನೋಡಿ ಉದಾಹರಣೆಗೆ ನಾವಿಲ್ಲಿ ಪ್ರೈವೇಟ್ ಬಸ್ಸಿಂದ ಬೆಂಗಳೂರಿಗೆ ಹೋಗ್ತೀವಿ ಅವನು ಮೊನ್ನೆ ನೋಡುವಾಗ ಕನಿಷ್ಠ 1,000ರಿಂದ 1.5 ಸಾವಿರ 2,000ವರೆಗೆ ಹೇಳ್ತಾನೆ ನಮಗದ್ ಅವ್ರ ಹತ್ರ ಕೇಳಲಿಕ್ಕೆ ಆಗ್ತದಾ ನೀನ್ ಯಾಕೆ ಜಾಸ್ತಿ ಮಾಡಿದೀವಿ ಅಂತ ಇಲ್ಲ ಅದೇ ರೀತಿಯಲ್ಲಿ ಸರ್ಕಾರಿ ಬಸ್ ಆದ್ರೆ ನಾವು ಕೇಳ್ಬಹುದು ನೀವು ಯಾಕೆ ಜಾಸ್ತಿ ಮಾಡಿದ್ರೆ ಅಂತ ಅದನ್ನ ಕೇಳ್ಬಹುದು ಸರ್ಕಾರ ಇಷ್ಟೇ ಇದೆ ಇಷ್ಟಕ್ಕೆ ಫಿಕ್ಸ್ ಮಾಡ್ಕೊಂಡು ಹೋಗಿ ಜನಸಾಮಾನ್ಯರಿಗೆ ತೊಂದರೆ ಅಂತ ನಾಳೆ ರೈಲ್ವೆನು ಕೂಡ ಅದೇ ರೀತಿ ಮಾಡಿದ್ರೆ ನಾವು ಜನಸಾಮಾನ್ಯರು ಹೇಗೆ ತಿರುಗುವುದು ಜನಸಾಮಾನ್ಯರಿಗೆ ಈ ದಿವಸಕ್ಕೆ ಕೂಲಿ ಹೋಗುವವರು ಹೇಗೆ ಹೋಗುವುದು ರೈಲ್ವೆ ನಮ್ಮಕ್ಕಿಂತಲೂ ಇಲ್ಲಿಯರ್ಕಿಂತಲೂ ಈ ಕೇರಳ ತಮಿಳುನಾಡಲ್ಲಿ ರೈಲ್ವೆ ಜಾಸ್ತಿ ಇದೆ ಬದುಕಿನ ಅವಿಭಾಜ್ಯ ರೆಗ್ಯುಲರ್ ಆಗಿ ಅದನ್ನ ಡಿಪೆಂಡ್ ಆಗಿ ಈಗ ಮಹಾರಾಷ್ಟ್ರದಲ್ಲಿ ಹೋದ್ರೆ ರೈಲ್ವೆ ಅವಿಭಾಜ್ಯ ಅಂಗ ಉತ್ತರ ಭಾರತದಲ್ಲಿ ರೈಲ್ವೆ ಅವಿಭಾಜ್ಯ ಅಂಗ ಅಲ್ಲಿಯ ಜನಗಳು ಇದನ್ನ ಹೇಗೆ ಇಡೀ ದೇಶವನ್ನೇ ಇದನ್ನ ರೈಲ್ವೆಯನ್ನ ಖಾಸಗೀಕರಣಕ್ಕೆ ಅವರು ವಾಪಸ್ ಮಾಡ್ತಿದ್ದಾರೆ ಅದನ್ನ ಮಾಡಬಾರ್ದಂತ ಅದೇ ರೀತಿಯಲ್ಲಿ ವಿದ್ಯುತ್ ಕೂಡ ಇದು ಜನಸಾಮಾನ್ಯರ ಮಟ್ಟದಲ್ಲಿ ಜನಸಾಮಾನ್ಯರು ಉಪಯೋಗ ಮಾಡ್ಕೊಳ್ಳೋದು ಇದನ್ನ ನೀವು ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ತೀರಾ ಅಲ್ಲಿ ಏನು ಕಡಿಮೆ ಆಗಿದೆ ಅದನ್ನ ನಮ್ಮ ಟ್ಯಾಕ್ಸ್ ಇಂದ ನೀವು ಅಲ್ಲಿ ಇದು ಮಾಡ್ತೀರಾ ಆ ಕಂಪನಿಗಳಿಗೆ ತುಂಬಿ ಕೊಡ್ತೀರಾ ಇದು ಜನಸಾಮಾನ್ಯರದಲ್ವಾ ಬಟ್ ನಷ್ಟವನ್ನೇ ಅನುಭವಿಸಿ ನಷ್ಟ ಹೇಗೆ ಅನುಭವಿಸ್ತೀರಿ ಸರ್ ನಷ್ಟ ಅನುಭವಿಸಲಿಕ್ಕೆ ನೀವು ನೋಡಿ ಸರ್ಕಾರಿ ಸಂಸ್ಥೆಗಳು ಹೆಚ್ಚಿನವು ನಷ್ಟದಲ್ಲೇ ನಡೀತಾ ಇವೆ ಅನ್ನುವಂಥ ಮಾತಿದೆ ಸರ್ ಸರ್ಕಾರಿ ಸಂಸ್ಥೆಗಳು ಖಂಡಿತ ನಷ್ಟದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಷ್ಟದಲ್ಲಿ ಹೋಗ್ಬೇಕಾದ್ರೆ ಆ ನಷ್ಟದಲ್ಲಿ ನಷ್ಟ ಎಲ್ಲಿಂದ ಆಗ್ತದೆ ಅನ್ನುವಂಥದ್ದನ್ನು ಕಂಡುಹಿಡಿಯುವಂಥ ಕೆಲಸ ಸರ್ಕಾರ ಅಧಿಕಾರ ಮಾಡ್ತಿರುವಂತಹ ಸರ್ಕಾರದ ಕೈಯಲ್ಲಿದೆ ಅಧಿಕಾರಿ ಶಾಹಿಯಿಂದ ಆಗಿದ್ದಿರಬಹುದು ಬ್ಯೂರೋಕ್ರಸಿ ಅದನ್ನ ತೆಗಿಬೇಕು
ಅದನ್ನು ತೆಗಿಬೇಕು, ಅದು ಎಲ್ಲಿ ನಷ್ಟ ಆಗ್ತದೆ, ಯಾಕೆ ನಷ್ಟ ಆಗ್ತದೆ ಅಂತ ಹೇಳಿ ಒಬ್ಬ ಅವನ ಮೇಲೆ ಹೊರೆ ಹೊರಿಸಬೇಕು. ನೀ ಯಾಕೆ ನಷ್ಟದಲ್ಲಿ ಕೊಂಡೋಗ್ತೀಯಾ? ಇದು ವಿದ್ಯುಚ್ಛಕ್ತಿ ಸೋರಿಕೆ, ವಿದ್ಯುಚ್ಛಕ್ತಿ ಕಳ್ಳತನ, ಅದನ್ನೆಲ್ಲ ಎಷ್ಟು ಮಾಡಿದರೂ ಕೂಡ, ಎಷ್ಟೆಷ್ಟು ವಿಜಿಲೆನ್ಸ್ ಸ್ಕ್ವಾಡ್ಗಳನ್ನು ಇಟ್ಟರೂ ಕೂಡ ಅದೆಲ್ಲ ಕಡಿಮೆ ಆಗೋದಿಲ್ಲ. ಅದಕ್ಕೆ ರಾಜಕಾರಣಿಗಳು ಕೈ ಹಾಕ್ತಾರಲ್ಲ ಸರ್ ಅಲ್ಲಿ. ವಿದ್ಯುಚ್ಛಕ್ತಿ ಕಳ್ಳತನಕ್ಕೆ ಕಳ್ಳತನ ಮಾಡಿದರಂತ ಹೇಳಿ ಒಬ್ಬ ನಾನೇ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಹೋಗಿ ಒಂದು ಹೇಳಬಹುದು ಹೀಗಿದೆ ಅಂತ. ಆವಾಗ ರಾಜಕಾರಣಿ ಬರ್ತಾರೆ, ಅವನ್ನ ಬಿಟ್ಟುಬಿಡು, ನೀನು ಅದಕ್ಕೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಅನ್ನುವಂಥ ನನ್ನ ಮೇಲೆ ಏನಾದರೂ ಹೊರೆ ಹಾಕ್ಲಿಕ್ಕೆ ಬರ್ತಾರಲ್ಲ, ಇದು ಇರಬಾರ್ದು. ಸರಿ, ಈಗ ತಾವು ಮತ್ತೊಂದು ಹೇಳಿದರೆ ಅದೇ ವಿದ್ಯುಚ್ಛಕ್ತಿ ಖಾಸಗೀಕರಣದ ಹಿನ್ನೆಲೆಯಲ್ಲಿ ಹೇಳುವಾಗ ರೈತರಿಗೆ ಇದು ಬಹಳಷ್ಟು ಬಾಧಕ ಆಗುತ್ತೆ ಅಂತ. ರೈತರಿಗೆ ಮುಂದಿನ ದಿನಗಳಲ್ಲಿ ಫ್ರೀ ಕರೆಂಟು, ಸಬ್ಸಿಡಿ ಇದೆಲ್ಲವೂ ಕೂಡ ಲಭ್ಯವಾಗುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ತಾವು ಹೇಳಿದರೆ ಅದು ಮಸೂದೆಯಲ್ಲಿ ಇದೆ ಅಂತ ಹೇಳ್ತೆ. ಸರ್ಕಾರ ಏನು ಹೇಳುತ್ತೆ, ಈ ಸಬ್ಸಿಡಿಗಳನ್ನು ಫ್ರೀ ಕರೆಂಟ್ ಕೊಡುವುದನ್ನು ಬಿಟ್ಟು ಈ ಯಾಂತ್ರಿಕವಾದಂಥ ಕೃಷಿಗೆ ಅಥವಾ ಇನ್ನಿತರ ಹೊಸ ಹೊಸ ಸವಲತ್ತುಗಳನ್ನು ಕೃಷಿಕರಿಗೆ, ಬೆಂಬಲ ಬೆಲೆಯ ಘೋಷಣೆ, ವೈಜ್ಞಾನಿಕ ಮಾರುಕಟ್ಟೆ, ಇದನ್ನೆಲ್ಲ ಅನುಸರಿಸಿ ಅವರಿಗೆ ಲಾಭದಾಯಕವನ್ನಾಗಿ ಮಾಡುವ ಪರ್ಯಾಯ ಮಾರ್ಗಗಳನ್ನು ನಾವು ಹುಡುಕಿ ಇದನ್ನೆಲ್ಲ ಮತ್ತೆ ತೊಡೆದು ಹಾಕ್ತೇವೆ, ಇದರಿಂದ ಇದು ದುರುಪಯೋಗ ಆಗುವ ಸಾಧ್ಯತೆಗಳಿದೆ ಅನ್ನುವಂಥ ಸಬೂಬನ್ನು ಕೊಟ್ಟರೆ ತಾವು ಅದಕ್ಕೆ ಸಮ್ಮತಿಸ್ತೀರಾ? ಇಲ್ಲ ಸರ್, ನಾವು ಇದನ್ನು ಒಪ್ಕೊಳ್ತಿಲ್ಲ. ಅವ್ರೇನು ಹೇಳ್ತಾರೆ, ನಿಮಗೆ ಸಬ್ಸಿಡಿ ರೂಪದಲ್ಲಿ ನಾವು ಹಣವನ್ನು ಕೊಡ್ತೀವಿ. ಹೌದು, ಗ್ಯಾಸ್ ಯಾಕೆ ಆಗೋದಿಲ್ಲ? ಗ್ಯಾಸಿಗೆ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತೇವೆ ಅಂತ ಹೇಳಿದರು. ಗ್ಯಾಸ್ ಜನಸಾಮಾನ್ಯರು ಉಪಯೋಗ ಮಾಡುವಂಥ ಅಡಿಗೆಗೆ, ಅಡಿಗೆ ಗ್ಯಾಸಿಗೆ ಹಣ ಕೊಡ್ತೀವಿ ಅಂತ. ಸರ್, ಈಗ ಯಾರಿಗಾದರೂ ಹಣ ಬರ್ತಾ ಉಂಟ? ಅಂದರೆ ತಾವು ಸರ್ಕಾರವನ್ನು ನಂಬುವುದಿಲ್ಲ? ನಂಬುವುದಿಲ್ಲ, ನಂಬುವುದಿಲ್ಲ. ಆದರೆ ರೈತನಿಗೆ ಇದನ್ನು ಇದು ಮಾಡ್ಕೊಂಡು ಹೋದರೆ ರೈತ ಖಂಡಿತವಾಗಿ ಇನ್ನೂ ಅವನು ಆತ್ಮಹತ್ಯೆ ಜಾಸ್ತಿ ಮಾಡ್ಕೊಳ್ತಾನೆ. ಒಂದೇ ರೈತ ಗದ್ದೆ ಕೆಲಸ ಮಾಡೋದನ್ನ ಕಾರಣ ಕೊಡ್ತಾರೆ, ದುರುಪಯೋಗ ಆಗ್ತಾ ಇದೆ ಅಂತ ಎಲ್ಲ ಸಬ್ಸಿಡಿಗಳು, ಫ್ರೀ ಕರೆಂಟ್ಗಳು ಕೂಡ. ಸರ್, ಅದಕ್ಕೆ ಬೇಕಾದಷ್ಟು ಮಿಷಿನರಿಗಳಿದೆ, ಬೇಕಾದಷ್ಟು ನಾವು ಅದನ್ನು ಇದು ಅದನ್ನ ಏನು ಗಮನದಲ್ಲಿ ಇಟ್ಕೊಂಡು ಅದನ್ನ ಕೆಲಸ ಮಾಡಿಸ್ಕೊಳ್ಬಹುದು. ದುರುಪಯೋಗ ಆಗ್ತದೆ ಅಂತ ಹೇಳಿದ್ರೆ ದುರುಪಯೋಗ ಯಾರು ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ನೋಡ್ಕೊಳ್ಬೇಕು. ಸರ್ಕಾರಿ ಅದನ್ನು ಸರ್ಕಾರ ಅಂತ ಯಾಕೆ ದುರುಪಯೋಗ ಹೇಗೆ ಆಗ್ತದೆ, ಏನಾಗ್ತದೆ, ಯಾವ ಕಾರಣ ಅನ್ನುವಂಥದ್ದನ್ನು ನೋಡಬೇಕು. ಯಾರೋ ಯಾರು ದುರುಪಯೋಗ ಆಗ್ತದೆ ಅವನಿಗೆ ಅವನ ಮೇಲೆ ಹಾಕಬೇಕು. ಈಗ ನಮ್ಮಲ್ಲಿ ಏನಿದೆ, ನಾನು ಆಚೆ ಸೈಡಿಂದ ನಾನು ಹೆಚ್ಚು ಹೇಳ್ತಾ ಇಲ್ಲ, ಇಲ್ಲಿಂದ ಕೇಳಲಿ, ನಮ್ಮ ಈ ಉಡುಪಿ ಈ ಜಿಲ್ಲೆಯಲ್ಲಿ ಈಗ ಹೋದರೆ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಇದು ಏನು ವಾರ್ಡ್ ಮಟ್ಟದಲ್ಲಿ ಎಷ್ಟೆಷ್ಟು ಮನೆಗೆ ಅಂತ ಹೇಳಿ ಒಂದೊಂದು ಟ್ರಾನ್ಸ್ಫಾರ್ಮರವನ್ನು ಹಾಕಿದ್ದಾರೆ. ಟ್ರಾನ್ಸ್ಫಾರ್ಮರ ನಿಮ್ಗೆ ಗೊತ್ತಿರ್ಬೋದು, ಆ ಟ್ರಾನ್ಸ್ಫಾರ್ಮರದಲ್ಲಿ ಒಂದು ಮೀಟರನ್ನು ಹಾಕಿದ್ದಾರೆ ಕೆಲವು ಕಡೆಯಲ್ಲಿ. ಮೀಟರ್ ಟ್ರಾನ್ಸ್ಫಾರ್ಮರದಲ್ಲಿ ಟೋಟಲ್ ಎಷ್ಟು ಖರ್ಚಾಗ್ತದೆ ಅಂತ, ಆ ಟೋಟಲ್ ಖರ್ಚಾದ್ರಲ್ಲಿ ಎಷ್ಟು ಮನೆಗೆ ಹೋಗ್ತದೆ ಅಂತ ನೋಡ್ತಾರೆ. ಅದರಲ್ಲಿ ಲ್ಯಾಪ್ಸ್ ಇದೆ, ಯಾಕಂತ ಹೇಳಿದ್ರೆ ವಿದ್ಯುಚ್ಛಕ್ತಿ ಒಂದು ಕಡೆಯಿಂದ ಒಂದು ಕಡೆ ಹರಿಯುವಾಗ ಸ್ವಲ್ಪ ಸೋರಿಕೆ ಅಂದರೆ ಅಲ್ಲಿ ಅದು ಆಟೋಮೆಟಿಕ್ ಆಗಿ ಆಗ್ತದೆ, ಒಂದು ಕಂಬದ ಇದರಲ್ಲಿ ಅಥವಾ ಇನ್ನೊಂದರಲ್ಲಿಯೋ ಮತ್ತೊಂದರಲ್ಲಿಯೋ ಆ ಕನೆಕ್ಷನ್ ಕೊಡೋದ್ರಲ್ಲಿಯೋ ಆಗ್ತದೆ ಅದಲ್ಲ. ಆದರೆ ಇಷ್ಟು ಇದಾಗ್ತದೆ, ಒಂದು 5% ಏನು ಲ್ಯಾಪ್ಸ್ ಆಗಿರ್ಬೋದು, ಉಳಿದದ್ದು ಏನು ಎಲ್ಲಿದೆ ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡ್ಕೊಳ್ಬೋದು. ಹಾಗೆ ಮಾಡಿದರೆ ಎಲ್ಲಿ ಸೋರಿಕೆ ಆಗ್ತದೆ, ಯಾವ ಮನೆಯಲ್ಲಿ ಸೋರಿಕೆ ಆಗ್ತದೆ, ಯಾರು ಮೀಟರ್ ರನ್ ಮಾಡಿದ್ರೆ ತಕೊಳ್ತಾರೆ ಅನ್ನುವಂಥದ್ದನ್ನು ನೇರ ಹಿಡಿಬೋದಲ್ಲ, ಅದನ್ನ ಹಿಡಲಿಕ್ಕೆ ಚಾನ್ಸಸ್ ಇದೆ ಅಲ್ಲ. ಆವಾಗ ಅಲ್ಲಿ ಅದು ಲಾಭದಾಯಕವಾಗಿ ಬರ್ತದೆ ಅಲ್ಲ. ಈಗ ಚಿಕ್ಕ ಚಿಕ್ಕ ಒಂದು 100 ಮನೆಗೆ ಒಂದು ಮೀಟರ್ನ ಇಟ್ಕೊಂಡ್ರೆ ಅವ್ರಿಗೆ ಕರೆಂಟಿನ ಒಂದು ಲೋ ವೋಲ್ಟೇಜಿನ ಸಮಸ್ಯೆ ಕೂಡ ಬರುವುದಿಲ್ಲ, ಈ ರೀತಿ ವಿದ್ಯುತ್ ಸೋರಿಕೆ ಆಗುವುದಿಲ್ಲ. ಒಂದು ವಿಷಯ ಹೇಳ್ತೀನಿ ಸರ್, ಬಡವ ಯಾವತ್ತೂ ವಿದ್ಯುತ್ತನ್ನು ಕಳೆಯುವುದಿಲ್ಲ, ಅವನು ಕಲಿಯಲಿಕ್ಕೆ ಹೋಗುವುದೂ ಇಲ್ಲ. ಯಾಕಂದರೆ ಆ ರೈತ ಇರಲಿ ಬಡವನ ಇರಲಿ ಅವನಿಗೆ ಸರ್ಕಾರ ಅಂತಾರೆ, ಅವನಿಗೆ ದೇವರು, ಇದು ದೇವರದ್ದು, ನಾನು ಸರ್ಕಾರದ ಒಂದು ಪೈಸೆನೂ ಇಡುವುದಿಲ್ಲ ಅಂತೇಳಿ ಅವನು ಬೇರೆಯಲ್ಲಿ ಸಾಲ ಮಾಡಿ ಆದ್ರೂ ಅದನ್ನು ಇಟ್ಕೊಳ್ಳೋದಿಲ್ಲ, ಯಾವುದೇ ಹಣವನ್ನಾಗಲಿ ಅಥವಾ ವಿದ್ಯುತ್ತನ್ನು ಕೂಡ ಕದಿಯುವುದಿಲ್ಲ. ಕದಿಯೋದಿದ್ದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳೇ ಕದೀತಾರೆ. ಇದನ್ನು ನಾನು ನೇರವಾಗಿ ಹೇಳ್ತೇನೆ, ಇವತ್ತು ನೀವು ಬೆಂಗಳೂರಿನಲ್ಲಿ ಹೋಗಿ ಚೆಕ್ ಮಾಡಿದರೆ ಎಷ್ಟೋ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅದು ವಿದ್ಯುತ್ತನ್ನು ಕಳೀತಾರೆ. ಇದು ನಾವು ಹೇಳೋದಲ್ಲ, ಅವರೇ ನಿಮ್ಮ ಸರ್ಕಾರದ ಅಂಕಿಅಂಶದಲ್ಲೇ ಬಂದಿದೆ ಇಷ್ಟಿಷ್ಟು ಹಣ, ಇಷ್ಟಿಷ್ಟು ವಿದ್ಯುತ್ತನ್ನು ಹೀಗೆ ಪೋಲಾಗ್ತದೆ ಅಂತ. ಅದನ್ನೆಲ್ಲ ನಿಲ್ಲಿಸಿದರೆ ಖಂಡಿತ ಇದನ್ನು ಲಾಭದಾಯಕವಾಗಿ ನಡೆಸಲಿಕ್ಕಾಗ್ತದೆ. ಇದಕ್ಕೆ ಖಾಸಗೀಕರಣ ಖಂಡಿತವಾಗಿ ಮದ್ದಲ್ಲ. ಬಟ್ ಒಂದು ವಿದ್ಯುಚ್ಛಕ್ತಿಯ ಸ್ವಾಯತ್ತತೆಯನ್ನು ಪ್ರತಿ ನಾಗರಿಕರು ಕೂಡ ಮಾಡಲಿಕ್ಕೆ ಕೆಲವೊಂದು ಅವಕಾಶಗಳಿದೆ, ಕೆಲವೊಂದು ವಿಧಾನಗಳಿವೆ. ಈಗ ಸೋಲಾರ್ ಅಳವಡಿಕೆ ತಾವು ಹೇಳಿದಂಥ ಕೇರಳದಲ್ಲಿಯೂ ಕೂಡ ಅದು ಹೆಚ್ಚಿನ ಪ್ರಮಾಣದಲ್ಲಿದೆ. ಅದನ್ನೆಲ್ಲ ಮಾಡುವಲ್ಲಿ ಅದರ ಬಗ್ಗೆ ಮನವೊಲಿಸುವಲ್ಲಿ CIT ಒಂದಷ್ಟು ಕೆಲಸವನ್ನು ಮಾಡಬಹುದಿತ್ತಲ್ಲ? ಮಾಡ್ತದೆ ಸರ್. ನಮ್ಮಲ್ಲಿ ಹೆಚ್ಚಿ ನಾವೀಗ ಯಾರೇ ಬೇಕಾದ್ರೆ ಒಂದು ಮನೆ ಕಟ್ಟಿದರೆ ನೀವು ಸೋಲಾರಿಗೆ
ಸೋಲಾರ್ ವಾಟರ್ ಹೀಟರ್ ಸೋಲಾರ್ ಹಾಕೊಳ್ಳಿ, ಆಮೇಲೆ ಮನೆ ವಿದ್ಯುತ್ತಿಗೆ ನೀವು ಸೋಲಾರನ್ನು ಹಾಕ್ಕೊಳ್ಳಿ, ಇದರಿಂದ ನಿಮಗೆ ಅನುಕೂಲ ಆಗ್ತದೆ. ನಮ್ಮ ರಾಜ್ಯದಿಂದ ನಮ್ಮಲ್ಲಿ ಇರುವಂಥ ಈ ವಿದ್ಯುತ್ತನ್ನು ಏನು ಈ ಏನು ಸರ್ಕಾರದಿಂದ ನಮ್ಮ ವಿದ್ಯುತ್ ಬರ್ತದೆ ಅದನ್ನು ಸ್ವಲ್ಪ ನಾವು ಆ ಹೊರೆಯನ್ನು ಕಮ್ಮಿ ಮಾಡಿ ಅದನ್ನು ರೈತರಿಗೋ ಏನೋ ಕೊಡುವಂಥ ರೀತಿಯಲ್ಲಿ ಮಾಡಬೇಕು. ಈಗ ಸೋಲಾರ್ ಪಂಪನ್ನು ಕೂಡ ರೆಡಿ ಮಾಡಿದ್ದಾರೆ, ಆದರೆ ಅದು ಹೆಚ್ಚು ಎಫೆಕ್ಟ್ ಆಗಲಿಲ್ಲ. ಅದಕ್ಕೇನು ಮಾಡಿಫಿಕೇಶನ್ ಮಾಡಿ ಮಾಡ್ಬೋದು, ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಂಶೋಧನೆಗಳಾಗಬೇಕು. ಅಂಥದ್ದೆಲ್ಲ ಬಂದ್ಬಿಟ್ರೆ ಈ ವಿದ್ಯುತ್ತಿಗೆ ತನ್ನಿಂತಾನಾಗಿ ವಿದ್ಯುತ್ತಿನಲ್ಲಿ ನಷ್ಟ ಆಗ್ತಾ ಇಲ್ಲ. ಸರಿ, ರೈಲ್ವೆ ಕೂಡ ಹಾಗೆ. ಈಗ ನೋಡಿ, ಅಲ್ಲಿ ಕೆಲವು ಪ್ರೈವೇಟ್ ರೈಲ್ವೆನ ಬೋಗಿಯನ್ನು ಓಡಿಸಿದ್ದಾರೆ, ಅದರಲ್ಲಿ ಎಷ್ಟು ಈಗ ಎಲ್ಲಿಂದ ಅಹಮದಾಬಾದ್ ಎಲ್ಲಿಂದ ಒಂದು ಡೆಲ್ಲಿಗೆ ಹೋಗಬೇಕಾದ್ರೆ 900 ರೂಪಾಯಿ, ಅದೇ ನಮ್ಮ ಇಂಡಿಯನ್ ರೈಲ್ವೆಯಲ್ಲಿ 750 ರೂಪಾಯಿ ಇದೆ. ಇದು ಇಂಥದ್ದನ್ನೆಲ್ಲ ಅದು ನಿಲ್ಲಿಸಬೇಕಾಗ್ತದೆ. ಆಮೇಲೆ ನಾವು ಮತ್ತೆ ಲೂಟಿಕೋರರಿಗೆ ಮಣೆ ಹಾಕಿದಂತಾಗುತ್ತೆ. ಹೌದು, ಖಾಸಗೀಕರಣ ಖಾಸಗೀಕರಣ ಮಾಡಿದ್ರೆ ಲೂಟಿಕೋರರಿಗೆ ಮಣೆ ಹಾಕಿ ಸಾಮಾನ್ಯ ಜನರ ಬದುಕು ಮತ್ತೆ ಕಷ್ಟಕರ. ಈಗ ನೀವು ನ್ಯಾಷನಲ್ ಹೈವೇ ನೋಡಿ, ನ್ಯಾಷನಲ್ ಹೈವೇ ದೊಡ್ಡದು ಮಾಡಿದ್ರು, ಎಲ್ಲದೂ ಮಾಡಿದ್ರು, ಆದ್ರೆ ಟೋಲ್ ಗೇಟ್ ಅನ್ನು ಇಟ್ಕೊಂಡು ಎಷ್ಟು ಲೂಟಿ ಮಾಡ್ತಿದ್ದಾರೆ, ಎಷ್ಟು ರಸ್ತೆ. ಈಗ ನೋಡಿ, ನಾವೇ ಅವ್ರು ಹೇಳ್ತಾರೆ ರಸ್ತೆ ಅಭಿವೃದ್ಧಿ ಅಂತ, ಏನಾರು ಅಭಿವೃದ್ಧಿ ಉಂಟಾ ಸರ್? ಈಗ ನಾನು ಇಲ್ಲಿಂದ ಅಲ್ಲಿಂದ ಬ್ರಹ್ಮಾವರದಿಂದ ಇಲ್ಲಿ ಬರುವಾಗಲೇ ಎಷ್ಟು ಹೊಂಡಗಳಿದೆ, ಸಂತೆಕಟ್ಟೆ ಪ್ಲೇಸ್ ಬಿಡಿ, ಅದು ಏನೋ ರಿಪೇರಿ ಆಗ್ತದೆ, ಎಷ್ಟು ಹೊಂಡಗಳಿದೆ, ಅದೇ ಅದ್ರಲ್ಲಿ ಏನಾರು ಅಭಿವೃದ್ಧಿ ಆಗ್ತದ? ಇದೆಲ್ಲದೂ ಸುಳ್ಳು. ಅದು ಒಂದಷ್ಟು ಸಮಯ ಮಾತ್ರ ಸರ್, ಯಾಕಂದ್ರೆ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿದ್ದು ಒಂದಷ್ಟು ವರ್ಷ ನಾವು ಸಹಿಸಿಕೊಳ್ಬೇಕು, ಮತ್ತೆ ನಂತರ ಸುಂಕ ಫ್ರೀ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಹೇಳ್ತಾರೆ ಸರ್, ಹೇಳ್ತಾರೆ, ಹೌದು ಅಷ್ಟೇ. ಆದ್ರೆ ಏನ್ ಮಾಡ್ತಾರೆ ಅವರು, ಅವ್ರಿಗೆ ಇಷ್ಟು ವರ್ಷ ಸುಂಕ ಫ್ರೀ ಅಂತ ಹೇಳಿ ಇನ್ನೊಂದ್ಸರಿ ಈಗ ಒಂದು 25 ವರ್ಷ ಸುಂಕ ಫ್ರೀ ಉದಾಹರಣೆಗೆ ಹೇಳ್ತೇನೆ ಅಂತ ಹೇಳಿ ಮಾಡಿದ್ರೆ, ಈಗ ಏನ್ ಮಾಡಿದ್ರು, ಸಂತೆಕಟ್ಟೆಯಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬೇಕು ಅನ್ನುವಂತ ಕೆಲಸ ಹಾಕಿದ್ರು. ಈ ಕೆಲಸಕ್ಕೆ ಹಣ ಬೇಕಲ್ಲ, ಅವ್ರಿಗೆ ಏನಾಯ್ತು, ಪುನಃ ಒಂದು ಎಗ್ರಿಮೆಂಟ್ ನಲ್ಲಿ ಇನ್ನೊಂದು 25 ವರ್ಷಕ್ಕೆ ಸುಂಕ ತಕ್ಕೊಳ್ಳುವಾಗ ಆಯ್ತಲ್ಲ. ಇಂಥ ಕೆಲಸಗಳು ಸರ್ಕಾರದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ಸರ್ಕಾರಕ್ಕೂ ಕೂಡ ಯಾರು ಆಡಳಿತ ಮಾಡ್ತಾರೆ ಅವ್ರಿಗೆ ಕೂಡ ಇದರಲ್ಲಿ ಸ್ವಲ್ಪ ಲಾಭ ಇದೆ ಅನ್ನುವಂಥದ್ದು ಎಲ್ಲ ಜನರ ಮನಸ್ಸಲ್ಲಿದೆ. ನಮ್ದು ಮಾತ್ರ ಅಲ್ಲ, ಎಲ್ಲ ಜನರಲ್ಲಿ ಕೂಡ ವಿಚಾರಕ್ಕಿದೆ. ಸರ್ಕಾರ ಸರ್ಕಾರವಾಗಿ ಇರಬೇಕು, ಜನಪರವಾಗಿ ಇರಬೇಕು, ವಿನಃ ಖಾಸಗಿ ಕಂಪನಿಗಳನ್ನು ಉದ್ಧಾರ ಮಾಡುವಂಥದ್ದಲ್ಲ. ಸರ್, ಇವತ್ತು ಲಕ್ಷ ಕೋಟಿ ರೂಪೀಸನ್ನು ಸರ್ಕಾರ ಉದ್ಯಮಿಗಳಿಗೆ ಮನ್ನಾ ಮಾಡಿದೆ. ಹೌದು, ಆ ಹಣವನ್ನು ಈ ಬ್ಯಾಂಕನ್ನು ಮರ್ಜಿ ಮಾಡೋದ್ರಿಂದ ಆ ಹಣವನ್ನೆಲ್ಲ ಜನಸಾಮಾನ್ಯರ ಮೇಲೆ ಹೇರಿ ಅದನ್ನು ಅವರಿಗೆ ಬ್ಯಾಂಕ್ ಮರ್ಜಿ ಅವರಿಗೆ ಫ್ರೀ ಕೊಟ್ಟಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಬಡ್ಡಿ ಹೆಚ್ಚಿಗೆ ಮಾಡಿದ್ದಾರೆ. ಹಿರಿಯ ನಾಗರಿಕರು ಅಲ್ಲಿ ಏನೋ ಪಾಪ ಎಲ್ಲಿಯೋ ದುಡ್ದು ಇರಲಿ, ನಮಗಿನ್ನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ಬ್ಯಾಂಕಿನಲ್ಲಿ ಇಟ್ಟು ಸ್ವಲ್ಪ ಏನೋ ನಾವು ಅದರಿಂದ ಬಡ್ಡಿಯನ್ನು ನಾವು ತಗೊಂಡು ಇದು ದೇಶಕ್ಕಾಗಲಿ ಅಂತ ಇಟ್ಟರೆ ಅವರ ಬಡ್ಡಿಯನ್ನು ಕೂಡ ಕಡಿಮೆ ಮಾಡಿದ್ದಾರೆ ಅಲ್ವಾ. ಈವನ್ ಪ್ರಾವಿಡೆಂಟ್ ಫಂಡ್ ವಿತ್ಡ್ರಾವಲ್ಗೂ ಕೂಡ ಟ್ಯಾಕ್ಸ್ ಕಟ್ಟುತ್ತೆ, ಪ್ರಾವಿಡೆಂಟ್ ಪ್ರೀಮಿಯಂಗೂ ಟ್ಯಾಕ್ಸ್ ಇದೆ. ಎಲ್ ಐ ಸಿ ಪ್ರೀಮಿಯಂಗೆ ಟ್ಯಾಕ್ಸ್ ಇದೆ. LIC ನೋಡಿ, ಅಷ್ಟು ಲಾಭದಾಯಕವಾಗಿ ಬಂದಂಥ LIC ಕೂಡ 75% ಅವರು ಶೇರ್ಸನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಇನ್ನು ಒಂದು ದಿವಸ LIC ಕೂಡ ಇದು ಮಾಡ್ಕೊಳ್ತಾರೆ. LIC ಅನ್ನೋದು ಅದು ಮಾತುಕತೆಗಳು ಆಗ್ತಾ ಇದೆ. ಆದ್ರೆ ನಮ್ಗೆ ಇವತ್ತು ಏನಿದೆ, LIC ಮೇಲೆ ಅತ್ಯಂತ ಅಭಿಮಾನ ಇದೆ. LIC ಅಂತೂ ನಮ್ಮ ದೇಶದಲ್ಲೇ ಒಂದು ಅತ್ಯುತ್ತಮ ಸೇವೆ ಅಲ್ವಾ. ಆ LIC ನಮ್ಗೆ ಏನಿದ್ರು ಇದು ಕೊಡ್ತದೆ, ನಾವೇನು ಕಟ್ಟಿದೆ ಅಷ್ಟು ಹಣ ನಮ್ಗೆ ಯಾವತ್ತೇ ಕೊಡ್ತದೆ. ಉದಾಹರಣೆಗೆ ಬದುಕಿನ ಭದ್ರತೆಯ ಆಶಾವಾದ ಅದು ಎಂದಿಗೂ ಕೂಡ. ಹೌದು, ನಾವೀಗ ಹೆಚ್ಚು ಪ್ರೈವೇಟ್ನಲ್ಲಿ ಈ ಇದಕ್ಕೆ ಯಾವುದು ನಮ್ದು ಏನೇ ವೈದ್ಯಕೀಯ ಎಕ್ಸ್ಪೆಂಡಿಚರ್ಗೆ ನಾವು ಪ್ರೈವೇಟ್ ಇದಕ್ಕೆ ಹೋದ್ರೆ ಅವನು 25 ಕಂಡೀಷನ್ ಹಾಕಿರ್ತಾನೆ ಅಲ್ಲಿ. ಆ ಕಂಡೀಷನ್ಗೆ ಅವನು ಮೊದಲು ಹೇಳೋದಿಲ್ಲ, ಕಡೆಗೆ ಹೇಳ್ತಾನೆ, ನೀವು 20% ನೀವು, 80% ನಾನು, ಮತ್ತು ಇಂಥದಕ್ಕೆಲ್ಲ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹಾಕ್ತಾನೆ ಎಷ್ಟೋ ಜನ. ಅದರಿಂದ ಪ್ರೀಮಿಯಮನ್ನು ಫುಲ್ ತಗೊಳ್ತಾನೆ. ಇದು ಮೋಸ ಅಲ್ವಾ ಸರ್? ಅದು ಪ್ರೈವೇಟ್ ಬಂದರೆ ಅದು ಮೋಸ ಆಗೋದಿಲ್ವಾ? ಅದಕ್ಕೆ ಪ್ರೈವೇಟೈಸೇಷನ್ ಅನ್ನೋದು ಈ ಬಡ ಜನರಿಗೆ ಒಂದಷ್ಟು ಶಾಪವೇ. ಖಂಡಿತ ಶಾಪ ಅಂತೂ ಅಲ್ವೇ ಅಲ್ಲ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಈಗ ತಾವು ಒಂದು ಮಹಾಧರಣಿಯನ್ನು ಮಾಡಲಿಕ್ಕೆ ಈಗಾಗಲೇ ಪೂರ್ವಭಾವಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ.
ಏನೇನು ಪೂರ್ವಭಾವಿ ಕಾರ್ಯಕ್ರಮಗಳು ಮತ್ತು ಮಹಾಧರಣಿಯ ರೂಪುರೇಷೆಗಳು ಏನು ಮತ್ತು ಯಾವಾಗ ಇದು ನಡೆಯುತ್ತೆ ಹೇಗೆ ನಡೆಯುತ್ತೆ ಇದು ಮುಖ್ಯವಾಗಿ ಯಾವ ಸರ್ಕಾರದ ವಿರುದ್ಧ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾ ರಾಜ್ಯದ ಯಾಕಂದ್ರೆ ತಾವು ಮಾಡ್ತಾ ಇರೋದು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾ ಹೇಗೆ ಇದು ಯಾವುದೇ ಸರ್ಕಾರ ಬರಲಿ ನಮ್ಮ ಸರ್ಕಾರಗಳು ರೈತ ವಿರೋಧಿ ಆಗಿತ್ತು ಕಾರ್ಮಿಕ ವಿರೋಧಿಗಳಾಗ್ತವೆ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯಲ್ಲೂ 26 27 28 ಕ್ಕೆ ರೈತರು ಕೃಷಿ ಕೂಲಿ ಕಾರ್ಮಿಕರು ಆಮೇಲೆ ಕಾರ್ಮಿಕರು ಒಟ್ಟಿಗೆ ಸೇರಿ ಇದನ್ನ ಈ ಸರ್ಕಾರದ ಏನು ನ್ಯೂನತೆ ಇದೆ ಅದನ್ನ ಅವರ ಗಮನಕ್ಕೆ ತರಬೇಕು ಮುಂದೆ ನೀವು ಇದನ್ನೇ ನಡೆಸಿಕೊಂಡು ಹೋದ್ರೆ ನಿಮಗೆ ನಾವು ಏನು ಮಾಡ್ತೀವಿ ಅನ್ನುವಂತದ್ದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅನ್ನುವಂತದಕ್ಕೆ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಿದ್ದೀವಿ ಯಾವ ಸರ್ಕಾರದ ವಿರುದ್ಧ ಎರಡು ಸರ್ಕಾರದ ವಿರುದ್ಧ ರಾಜ್ಯ ಮತ್ತು ರಾಜ್ಯ ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಇಷ್ಟತರಿಗೆ ಆಡಳಿತ ಮಾಡಿದಂತ ಎಲ್ಲಾ ಸರ್ಕಾರಗಳು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಮಾಡಿದವೆ ವಿನಃ ಯಾರು ಕೂಡ ಅದಕ್ಕೆ ಅನುಕೂಲಕರವಾಗಿ ಮಾಡಲಿಲ್ಲ ಇಲ್ಲ ಸಾಲಮನ್ನಾ ಎಲ್ಲ ಮಾಡಿದಾರಲ್ಲ ಸರ್ ಸಾಲಮನ್ನಾ ಮಾಡಿದ್ದಾರೆ ಸರ್ ಸಾಲವನ್ನ ಮನ್ನಾ ಮಾಡಿದ್ರೆ ಅದು ನಮ್ಮ ಬೇರೆ ಜನರ ಮೇಲೆ ಹೇರಿದ್ದಾರೆ ಸಾಲಮನ್ನಾ ಮಾಡೋದು ಕೂಡ ಒಂದಿದ್ಕಲ್ಲ ಸಾಲಮನ್ನಾ ರಸಗೊಬ್ಬರ ಸಬ್ಸಿಡಿ ಕೊಟ್ಟಿದ್ದಾರೆ ರಸಗೊಬ್ಬರ ಸಬ್ಸಿಡಿ ಈಗ ಇಲ್ಲಲ್ಲ ಸರ್ ಈಗ ವೈಜ್ಞಾನಿಕ ಕೃಷಿಗೆ ಕೃಷಿಯ ಮಾಹಿತಿಗಳನ್ನು ಕೊಡ್ತಾರೆ ಈ ಸಾಫ್ಟ್ವೇರ್ ಗಳಲ್ಲಿ ಅದರ ಬಗ್ಗೆ ತಿಳಿಸುತ್ತಾರೆ ಹೌದು ಸರ್ ಇವತ್ತು ಸಾಫ್ಟ್ವೇರ್ ನಲ್ಲಿ ತಿಳಿಸುತ್ತಾರೆ ವೈಜ್ಞಾನಿಕವಾಗಿ ಆದರೆ ಅದನ್ನ ತಿಳ್ಕೊಳ್ಳುವಂತ ನಮ್ಮ ರೈತನ ಇವತ್ತಿನ ಒಂದು ವಿದ್ಯಾ ಮಟ್ಟ ಎಲ್ಲಿವರೆಗೆ ಇದೆ ಅನ್ನುವಂತ ನೋಡಿ ರೈತರೇ ಬೆಲೆ ನಿರ್ಧರಿಸಬೇಕಾಗಿದ್ದಂತ ಈ APMC ಕಾಯ್ದೆಯನ್ನ ತಾವು ಅದರ ಬಗ್ಗೆಯೂ ಕೂಡ ವಿರೋಧ ವ್ಯಕ್ತಪಡಿಸಿ ಹಿಂಪಡೆಯುವಂತೆ ಮಾಡಿದ್ದೀರಾ ಹೌದು ರೈತನೇ ಮಾಡಬೇಕು ರೈತರಿಗೆ ಅನುಕೂಲಕರ ಇಲ್ಲ ಆಗಲ್ಲ ಸರ್ ಈಗ ನೀವು APMC ಕ್ಕೆ ಕೆಲಕಡೆ ಮುಚ್ಚಿ ಹೋಗಿದೆ ಅದೇ ನಾನು ಹೇಳಿದಲ್ಲ ನಮ್ಮಲ್ಲಿ APMC ಇಲ್ಲ ಈಗ 2200 2400 2500 ಫಿಕ್ಸ್ ಮಾಡಿದ್ರೆ ಭತ್ತಕ್ಕೆ ಅವನು ಮಿಲ್ ನಲ್ಲಿ ಕೊಂಡು ಹೋದ್ರೆ 1600 ಕ್ಕೆ ಕೇಳ್ತಾನಲ್ಲ ಸರ್ ಆವಾಗ ಯಾರು ನಮಗೆ ಏನಿದೆ ಬೆಲೆ ಇದು ಮಾಡ್ಕೊಳ್ಳಕ್ಕೆ ಕೊಡುದಿಲ್ಲ ಅಂದ್ರೆ ಅವನಿಗೆ ಸ್ಟಾಕ್ ಮಾಡಿ ಇಡುವಂತ ಕೆಲಸ ಎಲ್ಲಿದೆ ಅವನಿಗೆ ಸೌಲಭ್ಯ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ವೇ ಕೃಷಿ ಇಲಾಖೆ ಇದೆ ಇದರ ಬಗ್ಗೆ ಅದರ ಕೃಷಿ ಇಲಾಖೆಯಲ್ಲಿ ನಾನು ಭತ್ತ ಕೊಂಡೋಗಿ ಅಲ್ಲಿ ಇಡ್ಲಿಕ್ಕೆ ಆಗ್ತದಾ ಅಲ್ಲಲ್ಲ ಕೃಷಿ ಇಲಾಖೆ ಇದರ ಬಗ್ಗೆ ಒಂದಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿ ಎಲ್ಲಾ ಮಿಲ್ಲಿನವರಿಗೂ ಕೂಡ ಇಂತಿಷ್ಟು ಕನಿಷ್ಠ ಬೆಲೆಯನ್ನು ಕೊಡಲೇಬೇಕು ಅಂತ ಹೌದು ಆದ್ರೆ ಅದರ ಮಾರ್ಗಸೂಚಿಯನ್ನು ಅವರು ಬರುವಾಗ ಅವನು ಒಪ್ಪಿಕೊಳ್ತಾನೆ ಇವರು ಹೋದ ನಂತರ ಇವನು ಈ ಬಡ ರೈತ ಹೋದ್ರೆ ಅವನಲ್ಲಿಂದ ಕೊಡೋದಿಲ್ಲ ನಿನ್ನ ಭತ್ತ ಸರಿ ಇಲ್ಲಪ್ಪ ಇದು ಅಂತ ಹೇಳಿ ಅವನು ಅದಕ್ಕೆ ಮಾಡ್ಕೊಳ್ತಾನಲ್ಲ ಸರ್ ಅದಕ್ಕೇನು ಮಾಡೋದು ಅಂದ್ರೆ ಇದನ್ನು ನಾನು ಹೇಳ್ತಾ ಇರೋದು ನಿಮಗೆ ಹಾಲು ಹಾಲಿಗೆ ಒಂದು ಸ್ಪಷ್ಟವಾದಂತ ಒಂದು KMF ಅಂತ ಹೇಳಿ ಒಂದು ಇದನ್ನ ಮಾಡ್ಕೊಂಡು ದರ ನಿಗದಿ ಮಾಡಿ ಅದನ್ನ ಆ KMF ಅಂತ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಮಾಡಿದ್ದಾರೆ ಹಾಲನ್ನು ನಾವು ರೈತರು ತಕೊಂಡು ಹೋಗಿ ಅಲ್ಲಿ ಹಾಕ್ತೀವಿ ಅದು ಎಷ್ಟಕ್ಕೆ ಮಾರ್ತಾರೋ ಎಷ್ಟಕ್ಕೆ ಬಿಡ್ತಾರೋ ಗೊತ್ತಿಲ್ಲ ನೀವು ಒಂದು ನಿಗದಿ ಅಲ್ಲಿ ಅವ್ರು ಸರ್ಕಾರ ಕೊಡ್ತದೆ ಸರ್ಕಾರ ನಿಗದಿ ಮಾಡ್ತದೆ ನೀವು ಎಷ್ಟಕ್ಕೆ ಮಾರ್ತೀರೋ ಎಷ್ಟು ಬಿಡ್ತೀರೋ ಏನೋ ನಮ್ಗೆ ಗೊತ್ತಿಲ್ಲ ನಮಗೆ ನಮ್ಮ ಇದಕ್ಕೆ ಅಷ್ಟು ದುಡ್ಡು ಬರ್ತದೆ ಅದೇ ರೀತಿಯಲ್ಲಿ ಈ ಕೃಷಿಗಳಿಗೆ ಕೂಡ ನಾವು ಭತ್ತ ಬೆಳೆದಾಗ ನಮ್ಮ ಬೆಳೆ ಬಂದಾಗ ಈ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಶೇಖರಣೆ ಮಾಡಿ ಸರ್ಕಾರನೇ ಎಲ್ಲ ತಕೊಂಡ್ಬಿಟ್ಟು ಅವನಿಗೆ ಒಂದು ನಿಗದಿ ಮಾಡಿ ಅದನ್ನ ನಂತರ ಅವರು ಬೇರೆ ಯಾರಿಗೆ ಬೇಕೋ ಅವರಿಗೆ ಮಾರಿದ್ರೆ ಅಂದ್ರೆ ತಮ್ಮ ಪ್ರಕಾರ ಉಗ್ರಾಣ ವ್ಯವಸ್ಥೆಯನ್ನು ಮಾಡಬೇಕು ಉಗ್ರಾಣ ವ್ಯವಸ್ಥೆಯನ್ನು ಮಾಡಬೇಕು ಅವರು ಪರ್ಚೇಸ್ ಮಾಡಬೇಕು ಅದನ್ನ ಅವರೇ ಕೊಡಬೇಕು ರೈತ ನೇರವಾಗಿ ಬೇಡ ಆವಾಗ ರೈತನಿಗೆ ಸರ್ಕಾರ ನಿಗದಿ ಮಾಡಿದ ಹಣ ನೇರವಾಗಿ ಸಿಗ್ತದೆ ಇವತ್ತು ಹಾಲು ಹಾಲಿನಲ್ಲಿ ಹೇಗೆ ಸಿಗ್ತದೆ ನೇರವಾಗಿ ಸಿಗ್ತದೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅವರಿಗೆ ಅಲ್ವಾ ಆ ರೀತಿಯಿಂದ ಒಂದು ರೈತರಿಗೆ ಕೂಡ ನೀವು ಅನುಕೂಲ ಮಾಡುವಂತ ರೀತಿಯಲ್ಲಿ ನಾವೊಂದು ಯೋಚನೆಯನ್ನು ಮಾಡಬೇಕು ವಿನಃ ಕೇವಲ ನಾವು ಅದೆಲ್ಲವನ್ನು ಖಾಸಗೀಕರಣ ಮಾಡ್ತೀವಿ ಅಂದ್ರೆ ರೈತ ಭೂಮಿಯನ್ನು ಕೂಡ ಖಾಸಗೀಕರಣ ಮಾಡ್ತೀರಾ ಆ ಭೂಮಿಯನ್ನು ಕೂಡ ನಾವು ರೈತರು ಮತ್ತೆ ಮಾರೋ ಪರಿಸ್ಥಿತಿ ಬರ್ತದೆ ಆಮೇಲೆ ಮಾರಿದ ಭೂಮಿಯಲ್ಲಿ ಯಾರು ಒಡೆಯನಾಗಿರ್ತಾನೆ ಅವನೇ ಅದನ್ನ ಅಲ್ಲಿ ಕೂಲಿ ಮಾಡುವಂತ ಪರಿಸ್ಥಿತಿ ಬರ್ತದೆ ಇದು ಸತ್ಯ ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು ಈ ರೈತ ಮಸೂದೆ ಇರಲಿ ಈ ವಿದ್ಯುತ್ ಮಸೂದೆ ಇರಲಿ ಈ ರೈಲ್ವೆ ಮಸೂದೆ ಇರಲಿ ಈ ಖಾಸಗೀಕರಣ ಮಸೂದೆ ಇರಲಿ ಇದಕ್ಕೆ ನಾವು ಸ್ಪಷ್ಟವಾದಂತ ವಿರೋಧಿಗಳಾಗಿದ್ದೀವಿ ಬಟ್ ವಿದೇಶವನ್ನು ಗಮನಿಸಿದಾಗ ವಿದೇಶಗಳಲ್ಲಿ ಖಾಸಗೀಕರಣದಿಂದಲೇ ಅದರ ಅಭಿವೃದ್ಧಿ ಸಾಧ್ಯ ಆಯಿತು ಡೆವಲಪ್ಮೆಂಟ್ ಆರ್ಥಿಕ ಸುಭದ್ರತೆ ಸಾಧ್ಯವಾಯಿತು ಅನ್ನುವಂಥ ಮಾತಿದೆ ಭಾರತದಲ್ಲಿ ಯಾಕೆ ಹಾಕೋದಿಲ್ಲ ಅಲ್ಲೇ ಆದರೆ ಸರ್ ಒಂದು ವಿಷಯ ನಾನು ಹೇಳ್ತೇನೆ ನೀವು ಅಮೇರಿಕ ಅಂತ ಕೊಡಿ ಅಮೇರಿಕ ಇಡೀ ಪ್ರಪಂಚದಲ್ಲಿ ಕೃಷಿಗೆ ಕೊಟ್ಟಷ್ಟು ಸಬ್ಸಿಡಿ ಇಡೀ ಪ್ರಪಂಚದಲ್ಲಿ ಬೇರೆ ಯಾವ ದೇಶನೂ ಕೊಡ್ತಾ ಇಲ್ಲ ಸರಿ ಅದೇ IMF ಅಲ್ಲಿ ಅಮೆರಿಕದಲ್ಲೇ ಇದೆ ಅದೇ IMF ಭಾರತ ದೇಶಕ್ಕೆ ಬಂದಾಗ ನೀವು ಕೃಷಿ ಈ ಉತ್ಪನ್ನಗಳಿಗೆ ಹೆಚ್ಚಾಕಿ ಇಷ್ಟಾಕಿ ಅನ್ನುವಂಥದ್ದನ್ನ ಹೊರೆ ಹೊರಿಸ್ತದೆ ಅದರ ದ್ವಿಮುಖ ನೀತಿ ಅಲ್ವಾ ಅದು
ಆ ರೀತಿಯಲ್ಲಿ ಅಂದ್ರೆ ಅಲ್ಲಿ ಒಬ್ಬ ಕೃಷಿಕ ಅಂತ ಹೇಳಿದ್ರೆ ಅವನು ರೆಕ್ಕೆ ಕಟ್ಲೆ ಇದು ಮಾಡ್ಕೊಳ್ತಾನೆ, ಅವನಿಗೆ ಏನು ಏನು ಮಷಿನ್ ತಕೊಳ್ಬೇಕು ಅದಕ್ಕೆ ಅವರು ಸಬ್ಸಿಡಿ ಆಗಿ ಕೊಡ್ತಾರೆ, ಅವನು ಅದಕ್ಕೆ ಅಲ್ಲಿ ಆ ಕೃಷಿ ಅನ್ನೋದು ಒಂದು ಲಾಭದಾಯಕ ಉದ್ಯಮವಾಗಿ ಸರ್ಕಾರನೇ ಮಾಡಿ ಕೊಟ್ಟಿದೆ ಅವರಿಗೆ ಸಬ್ಸಿಡಿ. ಅದೆಲ್ಲದೂ ಖಾಸಗಿಯೇ ಇರಲಿ, ಆದ್ರೆ ಅವರು ಸಬ್ಸಿಡಿ ಕೊಡ್ತಾರೆ. ಸರಿ, ಅದನ್ನ ಏನು ಭಾರತದಲ್ಲಿ ನೀವು ಮಾಡ್ಲಿಕ್ಕೆ ಆಗ್ತದಾ? ನಿಮ್ಮಿಂದ ಆ ರೀತಿ ಅನುಷ್ಠಾನ ಆಗ್ಬೇಕು ಆಗ್ಬೇಕು ಅದಾಗ್ತದಾ? ನಾವು ಅವ್ರನ್ನ ಹೇಳ್ತೀವಿ ಅಮೆರಿಕ ಆಗಿದೆ ಹೀಗಿದೆ ಅಂತ, ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಯ ರೀತಿ ಬೇರೆ, ಇಲ್ಲಿಯ ರೀತಿ ಬೇರೆ, ಅಲ್ಲಿಯ ಜನರು ಬದುಕುವ ರೀತಿ ಬೇರೆ, ಇಲ್ಲಿ ಜನರು ಬದುಕುವ ರೀತಿ ಬೇರೆ. ಅಲ್ಲಿ ಅಷ್ಟು ಎಜುಕೇಟೆಡ್ ಆಗಿದ್ದಾರೆ, ನಮ್ಮಲ್ಲಿ ಆ ಎಜುಕೇಶನ್ ಮಟ್ಟ ಬರಲಿಲ್ಲ. ಸರಿ, ಈಗ ಅದು ಮಹಾಧರಣಿಯ ಬಗ್ಗೆ ತಾವು ಹೇಳಿದ್ದೀರಿ, ಇದಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಏನೇನಾಗಿದೆ? ಇದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ನಾವು ಎಲ್ಲ ಕಡೆಯಲ್ಲಿಯೂ ಗ್ರಾಮ ಗ್ರಾಮದಲ್ಲಿ ಹೋಗಿ ಇದನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದೇವೆ. ಏನು ಇದು ಈಗೀಗಿತ್ತದೆ, ಈ ರೀತಿಯಲ್ಲಿ ಕೃಷಿ ಮಸೂದೆ ಇರ್ಬೋದು ಅಥವಾ ವಿದ್ಯುತ್ ಮಸೂದೆ ಇರ್ಬೋದು, ರೈಲ್ವೆದು ಖಾಸಗೀಕರಣ ಇರ್ಬೋದು, ಇದೆಲ್ಲ ಇದಕ್ಕೆ ಇದೆ. ಸರ್ಕಾರದ ಈ ನೀತಿಯನ್ನು ನಾವು ಖಂಡನೆ ಮಾಡ್ತೀವಿ. ಇದನ್ನು ನೀವು ಜನಸಾಮಾನ್ಯರ ಮಟ್ಟದಲ್ಲಿ ಕೂಡ ಗ್ರಾಮ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಗ್ರಾಮ ಗ್ರಾಮದಲ್ಲಿ ಮನೆ ಮನೆಗೆ ಹೋಗಿ ನಾವೆಲ್ಲ ಮನೆಗಳಿಗೂ ಕೂಡ ಈ ಕರಪತ್ರವನ್ನು ಹಂಚಿ ನಮ್ಮ ಕೆಲಸವನ್ನು ನಾವು ಮಾಡಿ ನಾವು 26ನೇ ತಾರೀಕಿಗೆ 26ನೇ ತಾರೀಕು ಆದಿತ್ಯವಾರ ನಾವು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇರಲಿಕ್ಕೆ ಆದಿತ್ಯವಾರ ದಿವಸ ಯಾರಿರ್ತಾರೆ ಅನ್ಬೋದು. 26ನೇ ತಾರೀಕು ಅಂದರೆ ಹಿಂದೆ ರೈತರು 26ನೇ ತಾರೀಕಿಗೆ ಅವರ ಒಂದು ಆ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಒಂದು ವರ್ಷದವರೆಗೆ ಹೋಗಿದೆ ಹಿಂದೆ. ಅದನ್ನು ಅದಕ್ಕೋಸ್ಕರ ಅದರ ನೆನಪಿಗೋಸ್ಕರ 26ನೇ ತಾರೀಕಿಗೆ ನಾವು ಅಲ್ಲಿ ಧರಣಿಯನ್ನು ಕೂತ್ಕೊಳ್ತೇವೆ, ಆರಂಭಿಸ್ತೇವೆ. ಹಾಗೆ ಇದನ್ನು ಜನರು ಈಗ ನಾವು 3 ದಿವಸ ಧರಣಿ ಮಾಡ್ತೀವಿ ಅಂದರೆ 3 ದಿವಸನೂ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ತದೆ ಅಥವಾ ಅಲ್ಲಿ ಹೋಗಿ ನಮಗೆ ಆಗ್ತದೆ ಅಂತ ಹೇಳಿ ಅದನ್ನು ನಾವು 3 ದಿವಸಕ್ಕೆ ಪಾಲ್ ಮಾಡಿಕೊಂಡು 3 ದಿವಸಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಾಗ ಮಾಡಿ 3 ದಿವಸಕ್ಕೆ ನಮಗೆ ಅನುಕೂಲಕರವಾಗಿರುತ್ತೆ. ಅಲ್ಲಿ ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ನಾವು ಅದನ್ನು ಅಲ್ಲಿ ಹೇಗೆ ಕಾರ್ಯಕ್ರಮ ನಡಿಬೇಕು ಅನ್ನುವಂಥದ್ದಕ್ಕೆ ಪೂರ್ಣ ತಯಾರಿಯನ್ನು ಮಾಡಿಕೊಂಡು ನಾವೇ ಇದ್ದೇವೆ. ಇದರಲ್ಲಿ ರೈತರು ಇದ್ದಾರೆ, ಕೃಷಿ ಕೂಲಿ ಕಾರ್ಮಿಕರು ಇದ್ದಾರೆ, ಹಾಗೆ 10 ನಮ್ಮ ಕಾರ್ಮಿಕ ಸಂಘಟನೆ ಸಮಾನ ಮನಸ್ಕ ಸಂಘಟನೆ ಇದೆ. ಇದೆಲ್ಲರೂ ಒಟ್ಟಿಗೆ ಸೇರಿ ನಾವು ಇವತ್ತು ಮಹಾಪಡವ್ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ಧರಣಿಯನ್ನು ಭಾರತದಾದ್ಯಂತ ಮಾಡ್ತಿದ್ದೆ. ಭಾರತದಾದ್ಯಂತ ಇದು ಅಲ್ಲಿ ಕೇಂದ್ರಗಳಲ್ಲಿ ಆಗ್ತಾ ಇದೆ. ಓಕೆ, ಹೌದು, ರಾಜ್ಯ ಕೇಂದ್ರಗಳಲ್ಲಿ ಕೂಡ ಆಗ್ತಾ, ರಾಜ್ಯದ ಕೇಂದ್ರದಲ್ಲೇ ಮಾಡೋದು, ನಾವು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ ಅದನ್ನ, ರಾಜ್ಯ ಕೇಂದ್ರದಲ್ಲೇ ಅದನ್ನ ಮಾಡ್ತೇವೆ. ಪ್ರತಿ ರಾಜ್ಯಗಳಲ್ಲೂ, ಪ್ರತಿ ರಾಜ್ಯಗಳಲ್ಲಿ ಈಗ ನಮ್ದು ಕೇರಳದಲ್ಲಿ ಕೂಡ ಅದು ಆಗ್ತಾ ಇದೆ. ಅಲ್ಲಿ ನಮ್ಮ ಇವರ ಸರ್ಕಾರ ಇದ್ರು ಕೂಡ ಅಲ್ಲಿ ಆಗ್ತಾ ಇದೆ. ಬೇರೆ ಯಾರು ಬೆಂಬಲ ಕೊಟ್ಟಿದ್ದಾರೆ? ಎಲ್ಲ ಕಾರ್ಮಿಕ ಸಂಘಟನೆಗಳು ಅಲ್ಲ, ಬೇರೆ ಈ ಕಾರ್ಮಿಕ ಸಂಘಟನೆ ರೈತ ಸಂಘಟನೆಗಳನ್ನು ಬಿಟ್ಟು ಬೇರೆ ಸಂಘಟನೆಗಳು, ಈಗ ಎಂಪ್ಲಾಯಿ ಸಂಘಟನೆಗಳಿದೆ ನಮ್ಮಲ್ಲಿ, ಸುಮಾರು 10 ಇಂಡಿಪೆಂಡೆಂಟ್ ಫೆಡರೇಷನ್ಗಳಿದೆ, LIC ಇರ್ಬೋದು ಅಥವಾ ಕೇಂದ್ರ ಬೆಂಬಲ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರಿ ನೌಕರ ಇರ್ಬೋದು, ರಾಜ್ಯ ಸರ್ಕಾರಿ ನೌಕರ ಇರ್ಬೋದು, ಇವರೆಲ್ಲರದು ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವಾದಂತ ಅವರದ್ದು ಫೆಡರೇಷನ್ಗಳಿದೆ. ಅವರೆಲ್ಲರೂ ಕೂಡ ಇದಕ್ಕೆ ಬೆಂಬಲ, ನಾವು ನೈತಿಕವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ಸರಿ, ಈಗಿನ ಜನಸಾಮಾನ್ಯರ ಮನಸ್ಥಿತಿ ಏನಿದೆ ಅಂದರೆ, ಒಂದು ನಿರ್ಲಕ್ಷ್ಯ, ಒಂದು ಔದಾಸೀನ್ಯತೆ, ಮತ್ತು ನಮಗೆ ಇದು ಸಂಬಂಧಪಟ್ಟ ವಿಷಯ ಅಲ್ಲ ಅನ್ನುವಂಥ ಒಂದು ಸ್ವಯಂ ನಿರ್ಧಾರ. ಸಾಮಾನ್ಯ ಜನರಿಗೆ ಮುಂದಿನ ದಿನಗಳು, ಈಗ ತಾವು ಹೇಳಿದಂಥ ಬಡವರು, ರೈತರು, ಶ್ರಮಿಕ ವರ್ಗದವರನ್ನು ಬಿಟ್ಟು ಈಗ ಬೇರೆಯೊಂದು ಕೆಲವೊಂದು ವರ್ಗಗಳು ಕೂಡ ಇವೆ, ಸಾಮಾನ್ಯ ವರ್ಗದ ಜನರು, ಕೆಳ ಮಧ್ಯಮ ವರ್ಗದವರು, ಇವರಿಗೆ ಈ ಖಾಸಗೀಕರಣದಿಂದ ಆಗುವಂಥ ಅಪಾಯಗಳ ಬಗ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ತಾವು ಮಾಡಿದ್ದೀರಾ, ಮತ್ತು ಏನೇನು ಅಪಾಯಗಳು ಉಂಟಾಗಬಹುದು? ನಾನು ಆಗಲೇ ಹೇಳಿದ್ದೇನೆ, ಗ್ರಾಮ ಗ್ರಾಮದಲ್ಲಿ ಹೋಗಿ ಆ ಪಂಚಾಯತ್ ಮಟ್ಟದಲ್ಲಿ ಮತ್ತು ವಸತಿಯ ಇದೆ ಅಲ್ಲ ಅಲ್ಲಿ ಹೋಗಿ ಇದನ್ನು ಹೇಳಿ ಅವರಿಗೆ ಪ್ರತಿಯೊಬ್ಬರಿಗೂ ಇದನ್ನು ಮನವರಿಕೆ ಮಾಡಿದ್ದೇವೆ. ಅವ್ರು ಎಷ್ಟು ತಿಳ್ಕೊಂಡಿದಾರೋ ಇಲ್ಲೋ ಅದನ್ನ ನಮಗೆ ಗೊತ್ತಾಗ, ಬಟ್ ಅವರ ನಿರ್ಧಾರ ಅದೇ ನಾನು ಹೇಳಿದೆಯಲ್ಲ, ಇದು CIT ಅವರ 10ರಲ್ಲಿ, ಅಲ್ಲಿ CIT ಮಾತ್ರ ಅಲ್ಲ, CIT 10ರಲ್ಲಿ ಒಂದು 11ನೇ ಹೋರಾಟ ಇದು ಅಂತ ಅವರ ಸುಮ್ಮನೆ ಹೇಳ್ತಾರೆ. ಇದು ಇಡೀ ಗಂಭೀರತೆಯ ಬಗ್ಗೆ ತಿಳಿಸುವ ಪ್ರಯತ್ನ, ಗಂಭೀರತೆ ಬಗ್ಗೆ. ಇದರ ರೈತರಿದ್ದಾರೆ, ರೈತರು ಅಂದ್ರೆ ಪೂರ CIT ಅಲ್ಲ, ಮತ್ತೆ ಬೇರೆ ಸಂಘಟನೆಗಳಿದೆ, ಬೇರೆ ರಾಜಕೀಯ ಬೆಂಬಲಿತವಾದಂಥ ಕೆಲವು ಸಂಘಟನೆಗಳು ಕೂಡ ಇದರಲ್ಲಿದೆ. ಅವರೆಲ್ಲರೂ ಕೂಡ CIT ಇದಲ್ಲ. CIT ಯಾವಾಗಲೂ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾ ಇರ್ತದೆ, ಅದನ್ನು ನಾನು ಒಪ್ಕೊಳ್ತೇನೆ. AATC ಕೂಡ ಹೋರಾಟ ಮಾಡ್ತಾ ಇರ್ತದೆ, ಒಪ್ಕೊಳ್ತೇನೆ. ಇದೆರಡು ಸಂಘಟನೆ ಮಾತ್ರ ಅಲ್ಲ, ಬೇರೆ ಎಲ್ಲ ಸಂಘಟನೆಗಳು ಇದರಲ್ಲಿದ್ದಾರೆ. ಅವರು ಕೂಡ ಇದನ್ನು ಚರ್ಚೆ ಮಾಡಿ ಇದನ್ನು ಏನಾಗಬೇಕು, ಇದನ್ನು ಹೇಗೆ ಹೋಗಬೇಕು ಅನ್ನುವಂಥದ್ದಕ್ಕೆ ಸ್ಪಷ್ಟ ನಿರ್ಧಾರ ತಗೊಂಡು ನಾವು ಹೋಗಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಇದನ್ನು ಪ್ರಚಾರ ಮಾಡಿದ್ದೇವೆ. ಅಲ್ಲಿಂದ ಕೂಡ ಜನರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಾವು ಹೋಗಲಿಕ್ಕೆ
ಕೆಲವು ಕಡೆಯಲ್ಲಿ ಏನು ಮಾಡಿದೇವೆ ಅಂದ್ರೆ ನಮಗೆ ಹೋಗಲಿಕ್ಕೆ ಕೆಲವರು ಹೋಗಲಿಕ್ಕೆ ದುಡ್ಡು ಇಲ್ಲದಿದ್ದಾಗ ಆ ಜನರೇ ಸ್ವಲ್ಪ ಅದಕ್ಕೆ ನೀವು ಹೋಗಿ ಅಲ್ಲಿಗೆ ಅನ್ನುವಂಥದ್ದು ಕೂಡ ಅವರು ಸಹಾಯಕ ಕೂಡ ಜನ ಬಂದಾರೆ ನೀವು ಹೋಗಬೇಕು ಅನ್ನುವಂಥದಕ್ಕೆ ಎಷ್ಟು ಪ್ರಮುಖ ಆಗ್ರಹಗಳು ಮತ್ತು ಪ್ರಮುಖ ನಿರ್ಣಯಗಳು ಏನಾಗಬಹುದು ಇದರಲ್ಲಿ ಈಗ 1 ಬೈ 1 ಹೇಳೋದಾದ್ರೆ ನಾವು ಅದನ್ನ ಏನು ಮಾಡಬೇಕು ಅನ್ನುವಂಥದ್ದು ಈ ಕರಪತ್ರದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೇವೆ ನಮ್ದು ಏನಾಗಬೇಕು ಅಂತ ನೀವು ಕೃಷಿ ಮಸೂದೆಯನ್ನು ವಾಪಸ್ ತೆಗಿಬೇಕು ಓಕೆ ಆಮೇಲೆ ವಿದ್ಯುತ್ ಮಸೂದೆಯನ್ನು ವಾಪಸ್ ತೆಗಿಬೇಕು ರೈಲ್ವೆ ಖಾಸಗೀಕರಣ ವಾಪಸ್ ತೆಗಿಬೇಕು ಆಮೇಲೆ ಜನಸಾಮಾನ್ಯರ ಮೇಲೆ ನೀವು ಏನು ಹೊರೆ ಹಾಕ್ತೀರಾ ಅದನ್ನೆಲ್ಲವನ್ನು ವಾಪಸ್ ತೆಗಿಬೇಕು ಆಮೇಲೆ ನೀವು ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಏನು ಕನ್ಸೆಷನ್ ಕೊಡ್ತೀರಾ ಅದನ್ನು ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗಲ್ಲ ಅದನ್ನು ಜನಸಾಮಾನ್ಯರಿಗೆ ಆಗುವಂಥ ರೀತಿಯಲ್ಲಿ ಆಗಬೇಕು ಮತ್ತು ಜನಸಾಮಾನ್ಯರು ಉಪಯೋಗ ಮಾಡುವಂಥ ಏನು ಆಹಾರ ಪದಾರ್ಥ ಇದೆ ಅದರ ಮೇಲಿನ ಟ್ಯಾಕ್ಸ್ಗಳನ್ನೆಲ್ಲವನ್ನು ತೆಗಿಬೇಕು ಸಾರಿಗೆ ಏನಿದೆ ಅದನ್ನು ಸಾರಿಗೆಯನ್ನು ಕೂಡ ನೀವು ಸಾರ್ವಜನಿಕವಾಗಿ ಮಾಡಿ ಸಾರಿಗೆ ಅತ್ಯಂತ ಕಡಿಮೆಯಲ್ಲಿ ಸಿಕ್ಕುವಾಗಿ ಆಗಬೇಕು ಪೆಟ್ರೋಲ್ ಡೀಸೆಲ್ ದರ ಏನಿದೆ ಅದನ್ನು ಕೂಡ ನೀವು ಕಡಿಮೆ ಮಾಡಬೇಕು ಸಾರಿಗೆಗೆ ಅನ್ನುವಂಥ ಸುಮಾರು ನಾವು ಹಕ್ಕೊತ್ತಾಯಕ ಅಂತ ಹೇಳಿದರೆ ಸುಮಾರು 21 ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೇವೆ 21 ಬೇಡಿಕೆಗಳು 21 ಬೇಡಿಕೆ ಇದೆ ಮುಂದೆ ಈಗ ಧರಣಿ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಎಚ್ಚರಿಸಲು ಅಥವಾ ಸರ್ಕಾರ ಇದಕ್ಕೆ ಮಣಿಯದಿದ್ದರೆ ರಾಷ್ಟ್ರವ್ಯಾಪಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಚಿಂತನೆ ಮಾಡಿದ್ದೀರಾ ಅದಕ್ಕೆ ಮುಂದಿನ ಚಿಂತನೆ ಮಾಡಬೇಕು ಸರ್ ಅದಕ್ಕೆ ನಾವು ಮಾತ್ರ ಅಲ್ಲ ಬೇರೆ ಇದನ್ನು ಆದ ನಂತರ ಇದರ ಪರಿಣಾಮ ನೋಡಿಕೊಂಡು ನಾವು ಮುಂದೆ ಪುನಃ ಸೇರಿ ಅದನ್ನು ನಮ್ಮ ರಾಷ್ಟ್ರೀಯ ಸಂಘಟನೆಗಳು ಡೆಲ್ಲಿಯಲ್ಲಿ ಸೇರ್ತಾರೆ ಆ ಸೇರಿ ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಅವರನ್ನ ನಿರ್ಧಾರ ತಗೊಳ್ತಾರೆ ರಾಷ್ಟ್ರೀಯ ನಾಯಕರುಗಳು ಒಂದೊಮ್ಮೆ ಜಾರಿಗೊಳಿಸಿದರೆ ಜಾರಿಗೊಳಿಸಿದರೆ ಇದನ್ನು ಜಾರಿಗೊಳಿಸಲಿ ಫಸ್ಟ್ ಅವರು ನಮಗೆ ಜಾರಿಗೊಳಿಸಿದರೆ ಜನರಿಗೆ ಉಪಕಾರ ಆಯ್ತಲ್ಲ ಅಲ್ಲ ವಿದ್ಯುಚ್ಛಕ್ತಿ ಮಸೂದೆಯನ್ನು ಜಾರಿಗೊಳಿಸಿದರೆ ವಿದ್ಯುಚ್ಛಕ್ತಿ ಖಾಸಗೀಕರಣವನ್ನು ಜಾರಿಯಾದರೆ ಅಂತ ವಿದ್ಯುಚ್ಛಕ್ತಿ ಮಸೂದೆಯನ್ನು ಜಾರಿಗೊಳಿಸಿದರೆ ಖಾಸಗೀಕರಣ ಜಾರಿಗೊಳಿಸಿದರೆ ಅದಕ್ಕೆ ನಾವು ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಮುಂದೆ ಅದೇ ನಮ್ಮ ನಾಯಕರುಗಳು ಮುಂದೆ ಇಟ್ಕೊಂಡು ನಾವು ಅದನ್ನು ಏನು ಚಿಂತನೆಗೆ ನಾವು ಇದ್ಮಾಕ್ತೇವೆ ಹಾಗಾದರೂ ಕೂಡ ಏನು ಮಾಡಬೇಕಾಗ್ತದೆ ಕಟ್ಟ ಕಡೆಗೆ ಏನಾಗ್ತದೆ ಕಟ್ಟ ಕಡೆಗೆ ಸರ್ಕಾರ ಏನು ಆಡಳಿತ ಮಾಡ್ತಿರುವಂಥ ಸರ್ಕಾರದ ಮೇಲೆ ಸರ್ಕಾರವನ್ನು ಕೆಳಗಿಳಿಸುವಂಥ ಕೆಲಸ ಮಾಡ್ತೀವಿ ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶ ಇಲ್ಲವೇ ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶಕ್ಕೆ ನಾವು ಹೋಗಲಿಲ್ಲ ಸರ್ ಯಾಕಂದರೆ ಇವತ್ತು ಕಾನೂನನ್ನು ಕೂಡ ನಾವು ಯಾವ ರೀತಿ ನಂಬುವುದು ಅನ್ನುವಂಥದ್ದು ನಿಮಗೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಅಷ್ಟು ಹೇಳಲಿಕ್ಕೆ ತಾತ್ಕಾಲಿಕವಾಗಿ ಮಸೂದೆಯನ್ನು ತಡೆ ಹಿಡಿಯುವಂಥ ಪ್ರಯತ್ನ ಕಾನೂನಿನ ಮೂಲಕ ಮಾಡಬಹುದಿತ್ತಲ್ಲ ಯಾರು ಕೂಡ ಮಾಡುವುದಿಲ್ಲ ಸರ್ ಅದು ನಾವು ನಮ್ಮ ಹೋರಾಟದಿಂದಲೇ ತಡೆ ಹಿಡಿಬೇಕು ವಿನ ಕೋರ್ಟ್ ಇದಕ್ಕೆ ಬರ್ತಾ ಇಲ್ಲ ಕೋರ್ಟ್ನಲ್ಲಿ ಹಾಕಿದ್ರು ಕೂಡ ಏನೋ ತಾತ್ಕಾಲಿಕ ಈಗ ರೈತರಿಗೆ ಅವರ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಸರ್ಕಾರ ಬಗ್ಗಲಿಲ್ಲ ಆದ್ದರಿಂದ ಅದನ್ನು ಕೂಡ ಕಾನೂನಿನ ಮೇಲೆ ಈ ಆಡಳಿತ ಮಾಡುವಂಥ ಸರ್ಕಾರಕ್ಕೆ ನಂಬಿಕೆ ಉಂಟ ಇಲ್ಲವೋ ಅನ್ನುವಂಥದ್ದು ನಮ್ಮ ಜನಸಾಮಾನ್ಯರ ಒಂದು ಪ್ರಶ್ನೆ ಕೂಡ ಆಗಿದೆ ನಮ್ಗೆ ಕೂಡ ವಿಚಾರಕ್ಕೆ ಬರ್ತದೆ ಯಾಕಂದ್ರೆ ಕಾನೂನನ್ನು ಮಾಡುವವರು ಅವರೇ ಕಾನೂನನ್ನು ಸರ್ಕಾರ ಕೋರ್ಟ್ ಹೇಳಿದ್ರು ಕೂಡ ಅದನ್ನು ಏನು ಅದನ್ನು ಕಾನೂನನ್ನು ಅಭಂಗ ಮಾಡಿ ಹೋಗುವಂಥವ್ರು ಕೂಡ ಅವರೇ ಈ 3 ದಿನಗಳಲ್ಲಿ ಏನೇನು ಕಾರ್ಯಕ್ರಮಗಳಿವೆ ಸರ್ ಉಪವಾಸ ಸತ್ಯಾಗ್ರಹ ಅಂಥದ್ದೆಲ್ಲ ಇದೆಯಾ ಉಪವಾಸ ಸತ್ಯಾಗ್ರಹ ಇಲ್ಲ ಸರ್ ಕೇವಲ ಧರಣಿ ಧರಣಿ ನಾವಲ್ಲಿ ಹೋಗಿ ಒಂದು ಎಷ್ಟು ಒಂದು 1,00,000 2,00,000 3,00,000 ಜನ ಅಲ್ಲಿ ಕೂತ್ಕೊಳ್ತಾರೆ ಬೆಳಗಿನಿಂದ ಸಂಜೆವರೆಗೆ ಕೂತ್ಕೊಳ್ತಾರೆ ಎಲ್ಲರೂ ಕೂಡ 3 ದಿವಸ ಕೂತ್ಕೊಳ್ಳುವಂಥ ತಯಾರಿಯಲ್ಲೇ ಹೋಗ್ತಾರೆ ಕೆಲವರಿಗೆ ಮಾತ್ರ ಏನಂದರೆ ಅನಾನುಕೂಲ ಆಗಿದೆ ಈಗ ನಮಗೆ ಇಲ್ಲಿಂದ ಅಲ್ಲಿ ಹೋಗಿ 3 ದಿವಸ ಇಟ್ಕೊಂಡು ಇದು ಮಾಡುವಂಥ ನಮ್ಮ ಈ ಕರಾವಳಿ ಜಿಲ್ಲೆಯಲ್ಲಿ ಇಂದ ಹೋಗುವವರಿಗೆ ಭಾಳ ಕಷ್ಟ ಯಾಕಂದರೆ ಅಲ್ಲಿ ನಮಗೆ ಇದಕ್ಕಿಲ್ಲ ಹತ್ತಿರ ಜಿಲ್ಲೆಯವರು ಎಲ್ಲರೂ ಕೂಡ 3 ದಿವಸನೂ ಬರ್ತಾರೆ ನಮಗೆ ಕಷ್ಟ ಆದ್ದರಿಂದ ನಾವು ಅದಕ್ಕೆ 1 ದಿವಸ ಅಥವಾ 2 ದಿವಸ ಒಂದು ಒಂದು ಯೂನಿಯನ್ ಅವರು ಒಂದು ಇದರವರು 1 ದಿವಸ ಹೋಗ್ತಾರೆ 27ಕ್ಕೆ ಹೋಗ್ತಾರೆ 27ರಲ್ಲಿ ಭಾಗಿಯಾಗ್ತಾರೆ ಒಂದು ಪಾರ್ಟ್ನವರು 28ಕ್ಕೆ ಭಾಗಿಯಾಗ್ತಾರೆ ಯಾಕಂದರೆ 28ರ ನಂತರ ಏನಿದೆ ಅಂತ ಹೇಳಿದ್ರೆ ನಮಗೆ ಇನ್ನೊಂದು ಸಮಸ್ಯೆ ಇದೆ ಈ ಸರ್ಕಾರ ಈಗ ಏನು ಮಾಡಿದೆ ಅಂತ ಹೇಳಿದರೆ ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಸೆಸ್ಸಸ್ ನೀವು ಮನೆ ಕಲ್ಯಾಣ ಮಂಡಳಿ ಆ ಸೆಸ್ಸಸ್ 1% ಸೆಸ್ಸಸ್ ಅನ್ನು ಹಾಕಿ ಸುಮಾರು 12,000 ಕೋಟಿ ಸಂಗ್ರಹ ಆಗಿದೆ ಹಿಂದಿನ ಸರ್ಕಾರ ಅದನ್ನು 6,000 ಕೋಟಿಯನ್ನು ಕೋವಿಡ್ನ ಹೆಸರಲ್ಲಿ ಕಿಟ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ 6,000 ಕೋಟಿಯನ್ನು ಅದನ್ನು ಸ್ವಾ ಮಾಡಿಬಿಟ್ಟಿದೆ ಅದು ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೆಕ್ಕಾಚಾರನೂ ಕೂಡ ಕೊಡ್ತಾ ಇಲ್ಲ ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ 2 ವರ್ಷದಿಂದ ಆ ಮಕ್ಕಳಿಗೆ ಸಿಕ್ಕುವಂಥ ಆ ಕಾರ್ಮಿಕರ ಮಕ್ಕಳಿಗೆ ಸಿಕ್ಕುವಂಥ ಏನು ಸ್ಕಾಲರ್ಶಿಪ್ ಸ್ಥಗಿತಗೊಂಡಿದೆ ಶೈಕ್ಷಣಿಕ ಸಹಾಯಧನ
ಸ್ಥಗಿತಗೊಂಡಿದೆ. ನಾವು ಒತ್ತಡ ಹಾಕಿದಾಗ ಈಗಿನ ಸರ್ಕಾರ ಒಂದು 90% ಕೆಲವು ಕಡೆಯಲ್ಲಿ 90% ಅದನ್ನು ಕಡಿಮೆ ಮಾಡಿ ಈಗ ಶೈಕ್ಷಣಿಕ ಸಹಾಯಧನವನ್ನು ಕೊಡ್ತೀವಿ ಅನ್ನುವಂಥ ವಿಚಾರಕ್ಕೆ ಬಂದಿದ್ದಾರೆ. ಅಂದರೆ ಕನಿಷ್ಠ 5,000 ರಿಂದ 75,000 ವರೆಗೆ ಇತ್ತು, ಈಗ ಅದನ್ನು 1,000 ರಿಂದ 12,000 ವರೆಗೆ ನಿಲ್ಲಿಸಿದ್ದಾರೆ. ಈಗಿನ ಈ ಇದರಲ್ಲಿ ನಮ್ಮ ಈ ಮಕ್ಕಳ ಅವರಿಗೆ ಆ ಕಾರ್ಮಿಕರು ಏನು ತಯಾರಿ ಮಾಡ್ಕೊಂಡಿದ್ದಾರೆ? ನನಗೆ ನನ್ನ ಮಗ ಶಾಲೆ ಹೋಗ್ತಾನೆ, ನನಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನನಗೊಂದು 25,000 ಸಿಗ್ತದೆ ಅಂತ ಒಬ್ಬ ಇಂಜಿನಿಯರಿಂಗ್ ಕಳಿಸಿದಂಥ ಒಬ್ಬ ತಂದೆ ಈಗ ಅದನ್ನು ಒಂದು 10,000 ಕಳಿಸಿದರೆ ಆ 10,000 ರೂಪಾಯಿ ಅವ ಎಲ್ಲಿಂದ ಹಾಕಬೇಕು ಅಲ್ವಾ? ಇದು ಯಾರದು? ಸರ್ಕಾರದು. ಈಗ ನಾವು ಹೇಳ್ತಾ ಇರೋದು ಏನಂದರೆ, ಹಿಂದಿನವ್ರು ಏನು ಮಾಡಿದಾರೋ, ನಿಮ್ಮದೇ ಅಣ್ಣ ತಮ್ಮ, ನೀವು ಆಚೆ ಇದ್ದೀರಿ ಈಚೆ ಇದ್ದೀರಿ, ನಿಮ್ಮನ್ನು ನಾವು ಪೂರ್ತಿ ನಂಬಲಿಕ್ಕೆ ಆಗಲ್ಲ, ನೀವು ಅದನ್ನು ತುಂಬಿಸಿ ನಮಗೆ ಕೊಡುವಂಥದ್ದು 5,000 ರಿಂದ 70,000 ವರೆಗೆ ನೀವು ಕೊಡಿ ಅನ್ನುವಂಥದ್ದು ಕೇಳಲಿಕ್ಕೆ ಮರುದಿವಸ ನಾವು ಏನು ಮಾಡ್ತೀವಿ ಅಂದರೆ ಕಟ್ಟಡ ಕಾರ್ಮಿಕರು ಆ ಕಲ್ಯಾಣ ಮಂಡಳಿಯ ಮುಂದೆ ಒಂದು ಧರಣಿಯನ್ನು ಮಾಡ್ತಿದ್ದೀವಿ. ಬೇರೆ ಏನಾದರೂ ಆಶಾ ಕಾರ್ಯಕರ್ತರು ಅಂಗನವಾಡಿ ಎಲ್ಲರೂ ಸಮಸ್ಯೆಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡ್ತೀರಿ. ಆಶಾ ಕಾರ್ಯಕರ್ತರು ಈಗ ಕೂಡ ಅಲ್ಲಿ ಮುಷ್ಕರ ಮಾಡಿ, ಮೊನ್ನೆ ಮುಷ್ಕರ ಮಾಡಿದರು ಅಂಗನವಾಡಿ ಕಾರ್ಯಕರ್ತರು. ಅಂಗನವಾಡಿ ಕಾರ್ಯಕರ್ತರು ಕೂಡ ನಾಡ್ದು ಪುನಃ ಮುಷ್ಕರಕ್ಕೆ ಇಳಿತಾರೆ, ಅವರಿಗೆ ಬಿಸಿ ಹುಟ್ಟಿದವರು ಕೂಡ ಮುಷ್ಕರಕ್ಕೆ ಇಳಿತಾ ಇದ್ದಾರೆ. ಬೀಡಿ ಕಾರ್ಮಿಕರು, ಬೀಡಿ ಕಾರ್ಮಿಕರ ಮುಷ್ಕರ ಯಾವ ನಡೀತಾ ಇದೆ, ಅವರ ಕನಿಷ್ಠ ಕೂಲಿಯನ್ನು ಕೂಡ ಇವತ್ತಿಗೆ ಜಾರಿ ಮಾಡಲಿಕ್ಕೆ ಆಗಲಿಲ್ಲ 3 ವರ್ಷದಿಂದ. ಆ ಡಿ ಎ ಒಂದು ಇದಾದ್ದು 5 ವರ್ಷದಿಂದ ಕೂಡ ಡಿ ಎ ಕೊಟ್ಟಿಲ್ಲ. ಕೋರ್ಟ್ ಅಲ್ಲಿ ನಮ್ಗೆ ಬಂದರೂ ಕೂಡ ಅವರ ಸಮಸ್ಯೆಗಳ ಬಗ್ಗೆಯೂ ಕೂಡ ಅಲ್ಲಿ ಆಗ್ತದೆ. ಈಗ ಕೋರ್ಟ್ ಅಲ್ಲಿ ಇದೆ ಅವರ ಕೇಸು, ಅವರದ್ದು ಏನು ಮಾಡಿದ ಅವರಿಗೆ ಬೀಡಿಗೆ ತುಟ್ಟಿ ಬತ್ತೆ ಕೊಡುವಂಥದ್ದು, ಅದನ್ನ ಮಾಲೀಕರು ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿಂದ ಏನು ಬರ್ತದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ನಮಗೆ ಹೈಕೋರ್ಟ್ನಲ್ಲಿ ಜಯ ಸಿಕ್ಕಿದೆ, ಆದರೆ ಸುಪ್ರೀಂ ಕೋರ್ಟಲ್ಲಿ ಏನಿದೆ ಅಂತ ಹೇಳಿ ನಾವು ಕೂಡ ಇನ್ನು ಸುಪ್ರೀಂ ಕೋರ್ಟಿಗೆ ಅದನ್ನು ನಮ್ಮವರು ಕೂಡ ಹೋಗ್ತಾ ಇದ್ದಾರೆ. ಅದು 5 ವರ್ಷದಿಂದ ನಮಗೆ ಆ ತುಟ್ಟಿ ಭತ್ತೆ ಅನ್ನುವಂಥದ್ದು ಬರಲಿಲ್ಲ. ಅದು ಕನಿಷ್ಠ ವೇತನ ಏನಿದೆ ಅದನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಕೂಡ ಎಲ್ಲ ಕಾರ್ಮಿಕರ ವಿಚಾರಣೆ ಸಮಯದಲ್ಲಿ ಪ್ರಮುಖ ಈ ವಿಷಯಗಳನ್ನು ತಿಳಿಸುವ ಸಲುವಾಗಿ ಪ್ರಮುಖ ಭಾಷಣಕಾರರು ಏನಾದರೂ ಅಲ್ಲಿ ಹಾಜರಿರ್ತಾರೆ, ಅವರದ್ದು ಭಾಷಣಗಳಿದೆಯಾ? ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಎಲ್ಲ ಇವರು ಅಲ್ಲಿ ಹಾಜರಿರ್ತಾರೆ ಸರ್. ಹೌದು, ಎಲ್ಲರೂ ಕೂಡ ಹಾಜರಿರ್ತಾರೆ. ಇದರ ಬಗ್ಗೆ ರಾಷ್ಟ್ರ ಮಟ್ಟದವರು ಕೂಡ, ರಾಷ್ಟ್ರದಲ್ಲಿ ಇದ್ದವರು ಕೂಡ ಬೇರೆ ಬೇರೆ ಕಡೆಯಲ್ಲಿ ಅವರನ್ನು ಡೆಪ್ಯೂಟ್ ಮಾಡಿದ್ದಾರೆ, ಅವರು ಬೇರೆ ಬೇರೆ ಕಡೆಯಲ್ಲಿದ್ದಾರೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನು ತಿಳಿಸುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ, ಈಗಲೂ ಆಗ್ತಾ ಇದೆ, ಮುಂದೂ ಆಗ್ತದೆ, ಆ ದಿವಸನೂ ಕೂಡ ಆಗ್ತಾ ಇದೆ. ಇದು ಅಹೋರಾತ್ರಿ ಧರಣಿ, ಅಹೋರಾತ್ರಿ ಧರಣಿ 3 ದಿನಗಳ ಕಾಲ. ಇದರಲ್ಲಿ ಎಲ್ಲರ ವಿಷಯವೂ ಕೂಡ ಅಡಕಾಗಿದೆ, ಎಲ್ಲರ ವಿಷಯ ಕೂಡ. ಅಂಗನವಾಡಿ ನೌಕರ, ಅಂಗನವಾಡಿ ನೌಕರರಾಗಿದ್ದಾರೆ, ಬಿಸಿ ಊಟದ್ದಾಗಿದ್ದಾರೆ, ಆಶಾ ಕಾರ್ಯಕರ್ತರಾಗಿದ್ದಾರೆ, ಮತ್ತೆ ಈ ಚಿಕ್ಕ ಚಿಕ್ಕ ಫ್ಯಾಕ್ಟ್ರೀಸ್ ಇದಾರಲ್ಲ, ಅವರಿಗೆ ಕನಿಷ್ಠ ಕೂಲಿ ಇನ್ನು ಕೂಡ 5 ವರ್ಷ ಆಯ್ತು, ಅವರನ್ನ ಇನ್ನು ಕನಿಷ್ಠ ಕೂಲಿ ಅದನ್ನ ಬದಲಾವಣೆ ಮಾಡಲಿಲ್ಲ. ಆಕ್ಚುಲಿ 3 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಬೇಕಿತ್ತು, ಅದನ್ನು ಕೂಡ ಬದಲಾವಣೆ ಮಾಡಬೇಕು, ಆ ಕನಿಷ್ಠ ಕೂಲಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದಕ್ಕೆ ಅದು ಕೂಡ ಈ ಬೇಡಿಕೆ ಇದರೊಳಗೆ ಎಲ್ಲದೂ ಸೇರ್ಕೊಂಡು. ಸರ್, ತಮ್ಮ ಒಂದು ಯಾವುದೇ ವಿಷಯದಲ್ಲಿಯೂ ಕೂಡ ತಾವು ಸ್ಥಳೀಯ ಎಂ ಪಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಏಕೆ ಈ ವಿಧೇಯಕ ಬಂದರೆ ಈ ವಿಧೇಯಕವನ್ನು ಪಡೆದುಕೊಳ್ಳುವಲ್ಲಿ ಒಂದಷ್ಟು ಪ್ರಯತ್ನ ಮಾಡಿ ಅಂತ ಸ್ಥಳೀಯ ಎಂ ಪಿಯನ್ನು, ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಎಂ ಪಿಯನ್ನು ಮೀಟ್ ಮಾಡಲಿಲ್ವೇ? ಸರ್, ನಾವು ಉಡುಪಿ ಲೋಕಸಭೆ ಎಂ ಪಿಯನ್ನು ತುಂಬ ಸರಿ ಮೀಟ್ ಆಗಿದ್ದೀವಿ. ಖಾಸಗೀಕರಣ ವಿಷಯದಲ್ಲಿಯೂ, ಇನ್ನು ಎಲ್ಲ ವಿಷಯದಲ್ಲಿಯೂ, ಅಥವಾ ಇಲ್ಲಿಯ ಲೋಕಲ್ ಎಮ್ ಎಲ್ ಎಗಳನ್ನು ಕೂಡ ನಾವು ಮೀಟ್ ಆಗಿದ್ದೀವಿ. ಆದರೆ ಮೀಟ್ ಆಗಿ ನಾವು ಅವರಿಗೆ ಏನು ಮನವಿ ಕೊಡ್ತೀವಿ ಅದನ್ನು ಅವರ ಆಫೀಸಲ್ಲಿ ಇಟ್ಕೊಳ್ತಾವಿನ, ಅಲ್ಲಿ ಹೋಗಿ ಆ ಏನು ವಿಧಾನಸಭೆಯಲ್ಲಾಗಲಿ ಅಥವಾ ಪಾರ್ಲಿಮೆಂಟ್ನಲ್ಲಾಗಲಿ ಇಲ್ಲಿ ಕೂಡ ಅದನ್ನು ಚರ್ಚೆಗೆ ತರುವುದಿಲ್ಲ. ಯಾಕಂದರೆ ಅವರದ್ದೇ ಸರ್ಕಾರ, ಅವರದ್ನ ಹೇಗೆ ಇದನ್ನು ತಗೊಂಡು ಬರಬೇಕು, ಏನು ಮಾಡಬೇಕು ಅನ್ನೋದು. ಏನು ನಾವು ಹೋದಾಗ ನಮಗೊಂದಿಷ್ಟು ಅದು ಹಾಗಿದೆ ಹೀಗಿದೆ ಅನ್ನುವಂಥದ್ದನ್ನು ನಮ್ಮ ಮುಖಕ್ಕೆ ಸರಿಯಾಗಿ ಸ್ವಲ್ಪ ಮಾತಾಡ್ತಾರೆ ವಿನ, ಸರಿಯಾದಂಥ ರೀತಿಯಲ್ಲಿ ಜನಪರವಾಗಿ ಇದನ್ನು ಏನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಖಂಡಿತವಾಗಿ ಯಾವುದೇ ಎಂ ಪಿ ಆಗಲಿ ಯಾವುದೇ ಎಮ್ ಎಲ್ ಎ ಆಗಲಿ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನಾಗಲಿ ಅಥವಾ ನಿರ್ಣಯವನ್ನಾಗಲಿ ಕೊಡ್ತಾ ಇಲ್ಲ. ಬಟ್ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಆಗಿರಬಹುದು ಅಥವಾ ಕೇರಳದ ಕಮ್ಯುನಿಸ್ಟ್ ಎಂ ಪಿಗಳಾಗಿರಬಹುದು, ಇವರೂ ಕೂಡ ಮಾತಾಡಿಲ್ವೆ? ಯಾಕಂದರೆ ಚಳಿಗಾಲದ ಅಧಿವೇಶನ ಇದೆ ಮುಂದೆ, ಇವರು ಕೂಡ ಇದರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ಸರ್? ಈಗ ವಿದ್ಯುಚ್ಛಕ್ತಿ ಮಸೂದೆಯ ಬಗ್ಗೆ ಅಥವಾ ವಿದ್ಯುಚ್ಛಕ್ತಿ ಮಸೂದೆಯ ಬಗ್ಗೆ ಕೇರಳದಲ್ಲಿ ಕೂಡ ದೊಡ್ಡ ಹೋರಾಟ ಆಗ್ತಾ ಇದೆ. ಆದರೆ ಕೇರಳದಲ್ಲಿ ಕೂಡ ಏನಿದೆ, ಕೇರಳದಲ್ಲಿ ನಮ್ಮ ಎಂ ಪಿಗಳು ಕಡಿಮೆ ಇದ್ದಾರೆ, ಕಳಸರ್ತಿ ನಮ್ಮ ಎಂ ಪಿಗಳು ಕಡಿಮೆ ಇದ್ದಾರೆ. ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಅದೇನೋ ಒಂದು ಹೋರಾಟಕ್ಕೆ ಇಳಿಬೋದು ಅಥವಾ ಇನ್ನೊಂದು ಮಾಡ್ಬೋದು, ಆದರೆ ಅವರನ್ನು ಕೂಡ ನಾವು ಹೇಗೆ ಸರ್ ನಂಬೋದು?
ಅವರು ಯಾವ ಸೈಡ್ ಇರ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಲ್ಲ. ಅಂದ್ರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದೆ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸೇ ಇರುವಂಥದ್ದು ಆಯ್ತಾ. ಮತ್ತೆ ಕೇರಳದಲ್ಲಿ ಇರುವಂಥದ್ದು ನಮ್ದು ಹೆಚ್ಚಿದ್ದು ಕಾಂಗ್ರೆಸ್ ಎಂ ಪಿ. ಅದು ಕೇಳೋದು ಯಾಕಂದ್ರೆ ಈಗ ಸಂಸತ್ ಅಧಿವೇಶನ, ಚಳಿಗಾಲದ ಅಧಿವೇಶನ ಇದೆ, ಆ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದಷ್ಟು ಹೆಚ್ಚು ಹೆಚ್ಚು ಪ್ರಸ್ತಾಪ ಮಾಡುವಂತೆ ಏನಾದರೂ ಪ್ರಯತ್ನ ಮಾಡ. ಆದ್ರೆ ಇದನ್ನ ಪ್ರಸ್ತಾವ ಮಾಡಲಿಕ್ಕೆ ಬಿಡಬೇಕಲ್ಲ, ಎಷ್ಟೊತ್ತಿಗೆ ಬೇರೆ ಏನಾದರೂ ಒಂದು ವಿಚಾರಗಳನ್ನು ತಗೊಂಡು ಬರ್ತಾರೆ. ಇವ್ರು ಏನು ಮಾಡ್ತಾರೆ, ಬರೇ ನೀವು ಸಂಸತ್ತನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಒಂದು ಯೋಚನೆ ಮಾಡ್ತಾ ಬನ್ನಿ. ಹಿಂದೆ ಒಂದು ಸಂಸತ್ತಲ್ಲಿ ಒಂದು ಇದಿದ್ರೆ ಹೇಗೆ ಒಂದು ಡೆಬಿಟು ಹೇಗಿದೆ, ಒಂದು ಚರ್ಚೆ, ಒಂದು ಮಸೂದೆಯನ್ನು ಯಾವ ರೀತಿಯಲ್ಲಿ ಚರ್ಚೆ ಮಾಡಿ ಕುಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಆಗುಹೋಗುಗಳನ್ನೆಲ್ಲ ಇದು ಮಾಡಿಕೊಂಡು ಅಲ್ಲಿ ಒಂದು ಮಸೂದೆಯಾಗಿ ಹೇಗೆ ಬರ್ತಿತ್ತು ಹಿಂದೆ. ಇತ್ತೀಚಿನ ದಿನಗಳಲ್ಲಿ ಕೇವಲ ಅವರವರೇ ಹೊಡೆದಾಡ್ಕೊಳ್ಳೋದು, ಅವರವರೇ ಶರ್ಟ್ ಹಾಕ್ಕೊಳ್ಳೋದು, ಅವರವರೇ ಚೇರ್ ಬಿಸಾಡ್ಕೊಳ್ಳೋದು, ಇಂಥದ್ದನ್ನೇ ಮಾಡಿಕೊಂಡು ಬರ್ತಾರೆ ವಿನ. ಇವರು ಏನಾದರೂ ಜನಪ್ರತಿನಿಧಿಗಳಾಗಿ ನಾವು ಜನರಿಗೆ ಮಾದರಿಯಾಗಿರಬೇಕು ಅನ್ನುವಂಥದ್ದು ಯಾವುದಾದ್ರೂ ಈ ಎಂ ಪಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಇದ್ದಾರಾ ಸರ್? ಯಾಕಂದರೆ ನಾವು ಮೊನ್ನೆ ಒಂದು ರೀತಿಯಲ್ಲಿ ಒಂದು ವಿಚಾರವನ್ನು ನೋಡಿದಾಗ ಹೆಚ್ಚಿನವರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಅವ್ರು ಏನು ಮಾಡ್ತಾರೆ ಅದನ್ನು ನಿಲ್ಲಿಸ್ಬೇಕು ಫಸ್ಟ್. ಖಾಸಗೀಕರಣ ಮಾಡೋದಕ್ಕಿಂತ ಆ ಕ್ರಿಮಿನಲ್ಗಳನ್ನು ನಾವು ಸಂಸದಿಗೆ ತಗೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಮೊದಲು. ಎಲ್ಲ ಮತದಾರರ ತಪ್ಪು ಸರ್, ಅವರು ತಗೊಳ್ಳಿಕ್ಕಿಲ್ಲ, ಮತದಾರರ ತಪ್ಪದು. ಮತದಾರರವರನ್ನು ಆಯ್ಕೆ ಮಾಡಬಾರ್ದಲ್ವಾ? ಮತದಾರರ ಆಯ್ಕೆ ಮಾಡಬಾರ್ದಂದ್ರೆ ಮತದಾರನಿಗೆ ಕೂಡ ಅಷ್ಟು ನಾಲೆಜ್ ಇರೋದಿಲ್ಲ ಸರ್. ಮತ್ತೇನು ಮಾಡ್ತಾನೆ ಈ ಮತದ, ಈಗ ನೀವು ನೋಡ್ಕೊಳ್ಳಿ ಮತ ಹಾಕುವಾಗ ಅವನಿಗೆ ಮತ ಕಡೆಯ ಮೂಮೆಂಟವರಿಗೆ ಅವನು ಇರ್ತಾನೆ, ಲಾಸ್ಟ್ ಮೂಮೆಂಟಲ್ಲಿ ಬದಲಾವಣೆ ಆಗ್ತಾನೆ. ಯಾಕೆ? ರಾತ್ರಿ ಹೋಗಿ ಅದಕ್ಕೆ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ರಾತ್ರಿ ಮಾಡ್ತಾರೆ ಆಮಿಷಗಳಿಗೆ. ಹಾಗಾಗಿ ಅವನಿಗೇನಿದೆ, ಅವನಿಗೆ ಇವತ್ತೊಂದು ದಿವಸ ತಿಂದರೆ ಸಾಕು, ನಾಳೆ ಏನೋ ಆಗ್ತದೆ ಹೋಗ್ತದೆ. ಅಥವಾ ಅವನು ಬಂದಲ್ಲಿ ಅವನಿಗೇನೋ ಒಂದು ಸ್ವಲ್ಪ ಅವರೇನೋ ಕೊಟ್ಟು ಆಯ್ತಪ್ಪ ಹೋಗು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಇದ್ದರೆ ಈ ದೇಶ ಎಲ್ಲಿ ಹೋಗ್ಬೋದು? ಖಾಸಗೀಕರಣ ಆಗಲಿಕ್ಕೆ, ಖಾಸಗೀಕರಣ ಬರಲಿ ಅಂತ ಹೇಳಿ ಇದು ಮಾಡಲಿಕ್ಕೆ ಈ ರೀತಿಯ ಒಂದು ವಿಚಾರ ಇದೆ. ನೈತಿಕತೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಬಿದ್ದು ಹೋಗಿದೆ ಸರ್. ನೈತಿಕತೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ನನ್ನ ಅನುಭವ, ನಾನು ಬೇರೆಯವ್ರ ವಿಚಾರ ಹೇಳೋದಿಲ್ಲ. ನನಗೆ ಅನಿಸ್ತದೆ ಇವತ್ತು ಎಲ್ಲಿ ಕೂಡ ನೈತಿಕತೆ ಇಲ್ಲ. ಈ ಹೋರಾಟದ ಹಿಂದೆ ಸಾರ್ವಜನಿಕರ ಹಿತಾಸಕ್ತಿ ಅಡಗಿದೆಯಾ ಅಥವಾ ಏನಾದರೂ ರಾಜಕೀಯ ಅಡಗಿದೆಯಾ ಸರ್? ನಾವು ಯಾಕಂದರೆ ಕಮ್ಯುನಿಸ್ಟ್ ಈಗ ಒಂದಷ್ಟು ಹಿಂದೆ ಆಗ್ತಾ ಇದೆ. ಕಮ್ಯುನಿಸ್ಟ್ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿತ್ತು, ಅಲ್ಲಿಯೂ ಕೂಡ ಎಲ್ಲ, ಕೇರಳದಲ್ಲಿಯೂ ಕೂಡ ಒಂದಷ್ಟು ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಈ ನಿಟ್ಟಿನಲ್ಲಿ ಏನಾದರೂ ಈ ಹೋರಾಟಗಳನ್ನು ಸಂಘಟಿಸ್ತಾ ಇದ್ದೀರಾ ಅನ್ನುವಂಥ ಒಂದು ಬಲವಾದ ಭ್ರಮೆ ಜನರಲ್ಲಿದೆ, ಇದಕ್ಕೆ ಏನಂತೀರಾ? ನಾವು ಯಾವತ್ತು ಕಾರ್ಮಿಕರ ಪರವಾಗಿ ಇರುವವರು. ನಮಗೆ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ, ಅದರ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಜನಸಾಮಾನ್ಯರ ಬಗ್ಗೆ, ಜನಸಾಮಾನ್ಯರ ಒಂದು ಜೀವನ ಮಟ್ಟವನ್ನು ಮೇಲ್ಮಟ್ಟಕ್ಕೆ ತಂದರೆ, ಜನಸಾಮಾನ್ಯರಿಗೆ ಒಳ್ಳೆ ವಿಟಮಿನ್ಸ್ ಇರುವಂಥ ಫುಡ್ ಸಿಕ್ಕುವಂಥದ್ದು, ಜನಸಾಮಾನ್ಯರು ದಿನನಿತ್ಯ ಯಾವುದೇ ಒಂದು ತೊಂದರೆ ಇಲ್ಲದೆ ಅವನು ಕೆಲಸ ಮಾಡಿಸ್ಕೊಂಡು ಅವನ ರೀತಿ ಅವನ ಆ ಸಂಸಾರವನ್ನು ಮಾಡ್ಕೊಂಡು ಹೋಗುವಂಥದ್ದು, ಇಂಥ ಒಂದು ದಯ ಇಟ್ಕೊಂಡೇ ಈ CIT ಅನ್ನುವಂಥದ್ದು ಉದ್ಭವ ಆಗಿದೆ ವಿನ. ಅದನ್ನು ಅದರ ಕಾರ್ಯಕ್ರಮವಿದೆಯೇನ? ಇದರಲ್ಲಿ ರಾಜಕೀಯ ಹಿತಾಸಕ್ತಿ ಏನು ಕೂಡ ಇರುವುದಿಲ್ಲ. ಇಲ್ಲ, ಒಂದು ವೇಳೆ ಇರ್ಬೋದು, ಯಾಕಂತ ಹೇಳಿದ್ರೆ ರಾಜಕೀಯ ಬದಲಾವಣೆ ಆದರೂ ಕೂಡ ನಮ್ಗೇನಾದರೂ ಅನುಕೂಲ ಇರ್ಬೋದು ಅಂತ. ಈ ಪ್ರಜಾಪ್ರಭುತ್ವದಲ್ಲಿ ಅಷ್ಟು ಸುಲಭದಲ್ಲಿ ಇದಾಗುವಂಥದ್ದಲ್ಲ. ಯಾಕಂದರೆ ಆ ರೀತಿ ಆಗಬೇಕಾದ್ರೆ ಇದು ಎಷ್ಟೋ ವರ್ಷಗಳು ಹೋಗ್ಬೇಕು. ಆದರೆ ನಮಗೀಗ ನಮ್ಮ ಮುಂದೆ ಇರೋದು ಕಾರ್ಮಿಕರ ಆ ಬದುಕು ಒಂದು ಹಸನಾಗಬೇಕು. ಅವನು ನೆಮ್ಮದಿಯಿಂದ, ಯಾವುದೇ ರೀತಿಯಿಂದ ಇದಕ್ಕಿರಲಿ, ನೆಮ್ಮದಿಯಿಂದ ಅವನು ಏನು ದುಡಿದಿದ್ದಾನೆ ಅದನ್ನು ತಕೊಂಡು ಬಂದು ಅವನ ಮಕ್ಕಳಿಗೆ, ಅವನ ಹೆಂಡತಿಗೆ ತಕೊಂಡು ಬಂದು ಅವನು ಒಳ್ಳೆ ರೀತಿಯಿಂದ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಹಾಗೆ ಅವನು ಮರು ದಿವಸಕ್ಕೆ ಅವನಿಗೆ ಬೇಕಾದಷ್ಟು ಎನರ್ಜಿಯನ್ನು ತುಂಬಿಸಿಕೊಂಡು ಮರು ದಿವಸ ಕೆಲಸ ಮಾಡಿ. ಜನ ಹೇಳ್ಕೊಳ್ತಾರೆ, ಈಗ ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕಮ್ಯುನಿಸ್ಟ್ ಸರ್ಕಾರವೇ ಆಡಳಿತ ನಡೆಸಿತ್ತು, ಅಲ್ಲಿ ಎಲ್ಲ ಪರಿಸ್ಥಿತಿಗಳು ಸುಧಾರಿಸಿದೆಯಾ? ಇಲ್ಲ, ಸುಧಾರಿಸಿಲ್ಲ. ಯಾಕೆ ಸುಧಾರಿಸಲಿಲ್ಲ? ಅವಕಾಶ ಇತ್ತಲ್ಲ, ಯಾಕೆ ಮಾಡಲಿಲ್ಲ ಅನ್ನೋದು. ಎಲ್ಲವೂ ಕೂಡ ಕಾರ್ಮಿಕರ ಪರವಾಗಿ ಇಲ್ಲ ಅಥವಾ ಬಡವರ ಶ್ರಮಿಕರ ಪರವಾಗಿ ಇಲ್ಲ ಸರ್. ಅಷ್ಟೊಂದು ವರ್ಷಗಳು ಇದ್ರೂ ಕೂಡ ಯಾಕೆ ಬದಲಾವಣೆಯಾಗಿಲ್ಲ? ಆವಾಗ ಮಾಡಬಹುದಿತ್ತು, ಇದೇ ಮಾದರಿಯನ್ನು ಅನುಸರಿಸಿ ಅಂತ ಹೇಳಬಹುದಿತ್ತಲ್ಲ. ಹೇಳ್ಬೋದಿತ್ತು, ಆದರೆ ನಾವು ಪ್ರಜಾಪ್ರಭುತ್ವದ ಒಳಗಿದ್ದೇವೆ ಸರಿ, ಆದರೆ ಕೇಂದ್ರದಲ್ಲಿ ಆಡಳಿತ ಮಾಡಿದಂಥ ಸರ್ ಪಕ್ಷ ಯಾವುದು ಸರ್? ಕಮ್ಯುನಿಸ್ಟ್ ಅಲ್ಲ. ಕೇಂದ್ರದಲ್ಲಿ ಆಡಳಿತ ಮಾಡಿದ್ದು ಕಮ್ಯುನಿಸ್ಟ್ ಅಲ್ಲ. ಕೇಂದ್ರದಲ್ಲಿ ಆಡಳಿತ ಮಾಡಿದ್ದು ಬಂಡವಾಳಶಾಹಿಗಳ ದೊಡ್ಡ ಭೂಮಾಲೀಕರ ಪರವಾಗಿ ಇರುವಂಥ ಪಕ್ಷಗಳೇ. ಹಾಗಾಗಿ ಏನು ತಂದ್ರೂ ಕೂಡ ರಾಜ್ಯ ಸರ್ಕಾರದ ಒಂದು ಇತಿಮಿತಿ ಎಷ್ಟಿದೆ ಅಷ್ಟು ಮಾತ್ರ, ರಾಜ್ಯ ಸರ್ಕಾರದ ಇತಿಮಿತಿ ಒಳಗೆ ಅವರು ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಹೋಗ್ಲಿಕ್ಕಾಗಲ್ಲ ಅಲ್ಲಿ, ಯಾಕಂದ್ರೆ ನಾವೊಂದು ಒಕ್ಕೂಟದಲ್ಲಿ ಇರ್ತೀವಿ. ಆ ಒಕ್ಕೂಟವನ್ನು ಬಿಟ್ಟು ಹೋಗ್ಲಿಕ್ಕೆ ನಮ್ಗೆ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಇದ್ದೇವೆ. ಹೌದು, ಒಕ್ಕೂಟವನ್ನು ಬಿಟ್ಟು ಹೋಗ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಬಿಟ್ಟು ಹೋದ್ರೆ ಅದು ಬೇರೆ ವಿಚಾರ, ಬಿಟ್ಟು ಹೋಗ್ಲಿಕ್ಕಿಲ್ಲ ನಮ್ಮಲ್ಲಿ. ನಾವು ಇಡೀ ದೇಶವನ್ನ ಒಂದು ರೀತಿಯಲ್ಲಿ ಈ ರೀತಿ ತಕೊಂಡು ಬರಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು, ನಾವು
ಕೇಂದ್ರದಲ್ಲಿ ಏನಾದರೂ ಅಧಿಕಾರದಲ್ಲಿದ್ದರೆ ಇದರ ಸ್ಟ್ರಕ್ಚರ್ಸ್ ಚೇಂಜಸ್ ಆಗ್ಬೋದು ಅನ್ನುವಂಥದ್ದು. ಹಾಗಾಗಿ ಅಂದರೆ ಇದು ಮುಂದಿನ ಚುನಾವಣೆಗೆ ಪೂರ್ವ ತಯಾರಿ ಅಂತೂ ಅಲ್ವೇ ಅಲ್ಲ ಈ ಎಲ್ಲ ಖಾಸಗೀಕರಣ ವಿರೋಧ. ನಮಗೆ ಚುನಾವಣೆ ನಾವು ಎಲ್ಲಿ ಬರ್ತೇವೆ ಸರ್? ಚುನಾವಣೆ ಬರುವಷ್ಟು ನಾವು ಬೆಳೆಯಲಿಲ್ಲ. ಅಂತೂ ಎಡಪಕ್ಷಗಳು ಭಾರತ ದೇಶದಲ್ಲಿ ಚುನಾವಣೆಗೆ ಬರುವಷ್ಟು ಬೆಳೆಯಲಿಲ್ಲ. ಎಲ್ಲ ಒಂದು ಸ್ಟೇಟಲ್ಲಿ ಇರ್ಬೋದು ಅಥವಾ ಎರಡು ಸ್ಟೇಟಲ್ಲಿ ಸ್ವಲ್ಪ ಸ್ವಲ್ಪ ಇರ್ಬೋದು, ವಿನ ನಮ್ಮಲ್ಲಿ ಏನು ಬೆಳೆಯಲಿಲ್ಲ. ನಮಗೆ ಯಾರೇ ಅಧಿಕಾರ ಮಾಡಲಿ ಯಾರೇ ಬರಲಿ, ಆದರೆ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು. ಈ ದೇಶದ ಸಂಪತ್ತನ್ನು ಖಾಸಗಿ ಬಂಡವಾಳಗಳನ್ನು ಹುಟ್ಟಿ ಮಾಡಬಾರ್ದು. ಇದನ್ನು ನಾವು ಇಷ್ಟು ವರ್ಷ 70-75 ವರ್ಷ ಇದನ್ನು ಜನರು ಕಟ್ಟಿ ಬೆಳೆಸಿದ್ದೇವೆ. ಇದನ್ನು ಹಾಗೆ ಇಟ್ಕೊಳ್ಳಿ. ಇದರಲ್ಲಿ ಬರುವಂಥ ಏನು ಉತ್ಪಾದನೆ ಇದೆ ಅದನ್ನು ಜನಸಾಮಾನ್ಯರಿಗೆ ನೀವು ತಲುಪುವಂಥ ಕೆಲಸ. ಸರಿಯಾದ ಪ್ರಮಾಣದಲ್ಲಿ ಎಲ್ರಿಗೂ ಕೂಡ ಸಂಪತ್ತು ಸಮಾನಾಂತರವಾಗಿ ಹಂಚಿಕೆಯಾಗಬೇಕು, ಇದೇ ಸೂತ್ರ ತಮ್ಮ. ಹೌದು. ಕೊನೆಯದಾಗಿ ಬೇರೆ ಸಂಘಟನೆಗಳು ಮತ್ತು ನಾಗರಿಕರ ಬೆಂಬಲವನ್ನು ತಮ್ಮ ಈ ಮಹಾಧರಣಿಗೆ ಯಾವ ರೀತಿಯಲ್ಲಿ ಯಾಚಿಸ್ತೀರಾ? ಬೇರೆ ಸಂಘಟನೆಗಳು ಅಂದರೆ 10 ಸಂಘಟನೆಗಳನ್ನು ನಾವು ಒಟ್ಟಿಗೆ ಸೇರಿಸ್ಕೊಂಡಿದ್ದೇವೆ. ಈಗಾಗಲೇ ಕೊಟ್ಟಿದ್ದಾರೆ. ಇನ್ನಿತರ ಸಂಘಟನೆಗಳು ಯಾವ ಇನ್ನಿತರ ಸಂಘಟನೆಗಳು ಅಂತ ಹೇಳಿದರೆ ಇನ್ನಿತರ ಸಂಘಟನೆಗಳ ಹತ್ರ ಹೋಗಿ ಕೇಳಿದ್ದೇವೆ, ಈ ಧರಣಿ ಆಗ್ತಾ ಇದೆ, ಇದು ಜನಸಾಮಾನ್ಯರ ಮೇಲೆ ತೊಂದರೆ ಆಗ್ತದೆ ಅನ್ನುವಂಥದಕ್ಕೆ ಅವರಿಗೆ ಅವರು ನಮ್ಮ ನೈತಿಕ ಬೆಂಬಲ ನಿಮಗೆ ಇದೆ ಅಂತ ಹೇಳಿ. ಆದರೆ ಇನ್ನಿತರ ಯಾವುದೇ ಸಂಘಟನೆ ನಮಗೆ ಇಲ್ಲ. ಅದರಲ್ಲಿ BMS ಒಂದು ನಮ್ಮ ಹತ್ರ, ಅವರು ಅಲ್ಲಿ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಇರುವುದರಿಂದ ಅವರು ಹೆಚ್ಚು ನಮಗೆ ನೇರವಾಗಿ ಬರಲಿಕ್ಕೆ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದರೆ ಬೇರೆ ಎಲ್ಲ ಸಂಘಟನೆಗಳು ಬರ್ತಾ ಇದ್ದೇವೆ. ಬೇರೆ ಎಲ್ಲ ಜನರ ಒಂದು ತುಂಬ ನಮಗೆ ಸಹಕಾರ ನಮಗೆ ಇದಕ್ಕಿದೆ ಅನ್ನುವಂಥ. ನಾಗರಿಕರು ಏನು ಮಾಡಬೇಕು ತಮ್ಮ ಮಹಾಧರಣಿಗೆ ಯಾವ ರೀತಿಯಲ್ಲಿ, ಅವರ ಪಾತ್ರ ಏನು? ನಾಗರಿಕರು ಇದನ್ನು ಇದು ಮಾಡಿಕೊಂಡು ಅವರು ಯೋಚನೆ ಮಾಡಬೇಕು ಈಗ ಏನು ಮಾಡಬೇಕು ಇದನ್ನು ಮುಂದೆ ಅಂತ ಅಲ್ವಾ. ಇದನ್ನು ಹೇಗೆ ನಿಲ್ಲಿಸುವುದು ಅನ್ನುವಂಥ, ಏನು ಮಾಡಬೇಕು ಅನ್ನುವಂಥ. ಹಾಗೆ ನಾವು ಇದನ್ನು ನಿಲ್ಲಿಸಲಿಕ್ಕೆ, ಈ ವಿದ್ಯುತ್ ಖಾಸಗೀಕರಣ, ರೈಲ್ವೆ ಖಾಸಗೀಕರಣ ನಿಲ್ಲಿಸಲಿಕ್ಕೆ ನಾವು ಹೋರಾಟಗಳನ್ನು ಮಾಡ್ತೇವಲ್ಲ, ಅದಕ್ಕೆ ಆ ಜನರು ಯಾವ ರೀತಿ ಬೆಂಬಲ ಕೊಡಬೇಕು ನಮಗೆ ಅನ್ನುವಂಥದ್ದನ್ನು ಜನರ ಮೇಲೆ ನಾವು ಬಿಡ್ತಾ ಇದ್ದೇವೆ. ಆದರೆ ಏನಾಗ್ತದೆ ಅಂತ ಜನರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಹೇಳ್ತಾ ಇದ್ದೇವೆ. ಈ ಕೆಲಸ ನಮ್ಮಿಂದ ಸುಮಾರು 1-1.5 ತಿಂಗಳಿಂದ ಆಗ್ತಾ ಇದೆ. ಕಾರ್ಮಿಕರ ಪರವಾಗಿ ಇರಬೇಕು ನಾವು, ಕಾರ್ಮಿಕರದ ಶಕ್ತಿಯನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಕಾರ್ಮಿಕರ ಇಡೀ ಭಾರತ ದೇಶದಲ್ಲಿ 75% ಜನಗಳು, 90% ಜನಗಳು ದುಡಿಯುವರೇ ಇರೋದು ರೈತರು ಸೇರಿ. ಆದರೆ ಅವರ ಬಾಳು ಹಸನಾದರೆ ನಮ್ಮ ದೇಶ ಏನು, ನೀವು ವಿಶ್ವಗುರು ಆಗ್ತದೆ ಅಂತ ಹೇಳ್ತೀರಾ, ವಿಶ್ವಗುರು ಆಗ್ತದೆ ಅಂತ. ಆ ವಿಶ್ವಗುರು ಆಗಲಿಕ್ಕೆ ನಮ್ಮೆಲ್ಲರ ಬಾಳು ಕೂಡ ಹಸನಾಗಬೇಕು. ನಮ್ಮೆಲ್ಲರ ಮಕ್ಕಳು, ಏನು ಹುಟ್ಟುವ ಮಕ್ಕಳು, ಅವರಿಗೆ ಕೂಡ ಸರಿಯಾದಂಥ ಪೌಷ್ಟಿಕಾಂಶಗಳನ್ನು ಸಿಗಬೇಕು, ಅವರಿಗೆ ಸರಿಯಾದಂಥ ಎಜುಕೇಷನ್ ಸಿಗಬೇಕು. ಅಂದರೆ ನಮ್ಮದು ಉದ್ದೇಶ ಫ್ರೀ ಎಜುಕೇಷನ್ ಕೊಡಬೇಕು, ಒಂದು ಕನಿಷ್ಠ ಮಟ್ಟಕ್ಕಾದರೂ ಫ್ರೀ ಎಜುಕೇಷನ್ ಕೊಡಬೇಕು. ಈಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ, ದಂಧೆಯಾಗಿದೆ. ಅದನ್ನು ನಿಲ್ಲಿಸಿ ನಮಗೆ ಒಳ್ಳೆ ರೀತಿಯಲ್ಲಿ ನೈತಿಕತೆ ಇರುವಂಥ, ಕೌಶಲ್ಯ ಇರುವಂಥ ಆ ಒಂದು ಶಿಕ್ಷಣ ನಮಗೆ ಇಡೀ ದೇಶದಲ್ಲಿ ಸಿಕ್ಕಲಿ. ನಮ್ಮ ಭಾರತ ದೇಶ ಅತ್ಯಂತ ಬೆಳಗುತ್ತಿದೆ ಅಂತ ಹೇಳ್ತಾರೆ, ಸರಿ, ಬೆಳೆಸಬೇಕು ನಾವು ಅಂತ ಹೇಳಿ ನಮ್ಮ ಒಂದು ಆಶೆ ಇದೆ. ಓಕೆ, ಸರಿ. ಬಡವರ ಉದ್ಧಾರ ಆಗಬೇಕು, ಕಾರ್ಮಿಕರ ಹಿತರಕ್ಷಣೆ ಆಗಬೇಕು. ಆ ಹಿತರಕ್ಷಣೆ ಉದ್ಧಾರದೊಂದಿಗೆ ಅಭಿವೃದ್ಧಿ ಹೊಂದಬೇಕು, ವಿನಃ ಏಕಾಏಕಿಯಾದಂತಹ ಅಭಿವೃದ್ಧಿ ಮತ್ತು ಕೇವಲ ಶ್ರೀಮಂತರ ಪರವಾದಂತಹ ನಿರ್ಧಾರಗಳು ಸಮಂಜಸವಲ್ಲ ಅಂತ ನಾವು ಹೇಳಿ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಶಶಿಧರ ಗೊಲ್ಲ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ಕಾರ್ಮಿಕ ವರ್ಗದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಮಸ್ಕಾರ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ನವೆಂಬರ್ 26-28 ಮಹಾಧರಣಿ CITU ಹಮ್ಮಿಕೊಂಡಿದೆ. ಅದು ಕೇವಲ CITU ಒಂದು ಯಾವುದೇ ಒಂದು ಹಿತಾಸಕ್ತಿಗಳು ಅದರಲ್ಲಿ ಅಡಗಿಲ್ಲ. ಇದು ನಾಗರಿಕರ, ಬಡವರ, ರೈತರ ಮತ್ತು ಶೋಷಿತರ ಮತ್ತು ಕಾರ್ಮಿಕರ ಹಿತಾಸಕ್ತಿ ಮುಖ್ಯವಾಗಿ ಅಡಗಿದೆ. ಯಾಕಂದರೆ ಖಾಸಗೀಕರಣದಿಂದ ಅದರ ನೇರ ಹೊಡೆತ ಬೀಳೋದು ಬಡವರಿಗೆ, ಕಾರ್ಮಿಕರಿಗೆ ಮತ್ತು ರೈತರಿಗೆ. ಇದರಿಂದ ಇದರ ಬಗ್ಗೆ ತಿಳಿದುಕೊಂಡು ಎಚ್ಚೆತ್ತುಕೊಳ್ಳಿ, ಅವರ ಮಹಾಧರಣಿಯಲ್ಲಿ ಪಾಲ್ಗೊಳ್ಳಿ. ಸರ್ಕಾರ ಯುದ್ಧಚ್ಛಕ್ತಿ ಮಸೂದೆಯಿಂದ ಮತ್ತು ರೈಲ್ವೆ ಖಾಸಗೀಕರಣದಿಂದ ಹಿಂದೆ ಸರಿಯುವಂತೆ ಮಾಡುವಲ್ಲಿ ತಮ್ಮ ತಮ್ಮ ಕೊಡುಗೆಯನ್ನು ನೀಡಿ ಎನ್ನುವಂಥ ಮನವಿಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.